ರಂಜಿ, ಅಯ್ಯೋ ಅಯ್ಯೋ ಅಯ್ಯೋ, ಬಂದೆ ಬಂದೆ, ನೀನ್ ಯಾಕೆ ಬರಕ್ ಹೋದೆ? ಮತ್ತೆ ಬೇಗ ಬನ್ರಿ, ಪದ ಜಾರ್ತದೆ. ಬಂದೆ ಇರು, ಬಂದೆ ಇರು. ನಿಧಾನ ನಿಧಾನ, ಹುಷಾರ ಕುಂತ್ಕೋ, ಆಮೇಲೆ ಮೂಟೆ ಉಳ್ದಂಗ್ ಉಳ್ಬಿಟ್ಟಿಯ. ಅಚ್ಚರಿ, ನೀನ್ ಯಾಕೆ ಬಂದೆ? ಗಿರ್ಜಾ ಬಂದಿಲ್ವಾ? ಅವ್ನ್ ಯಾಕೋ ಹೊಟ್ಟೆ ನೋಯ್ತಾ ಇದೆ ಅಂದ್ಲು, ಅದಕ್ಕೆ ಮನೆಯಾಗ ಬಿಟ್ಟು ಬಂದಿವ್ನಿ. ಹೊಟ್ಲೋವಾ? ಯಾಕೆ? ಅದ್ ಯಾಕೋ ಗೊತ್ತಿಲ್ಲ ರೀ, ಅದಕ್ಕೆ ಒಂದಿಷ್ಟು ಗಂಜಿ ಮಾಡ್ಕೊಟ್ ಬಂದಿವ್ನಿ. ಸಂಜೆಗೆ ಮಾದ ಚಿತ್ರ ಕಳಿಸಿ ಒಂದ್ ಲೋಟ ಕಷಾಯ ಮಾಡ್ಕೊಡೆ ಕೇಳು, ಎಲ್ಲ ಸುರೋಯ್ತದೆ. ತಂಡಕ್ಕೊಬ್ ಮಗ ಅಂತವನೆ ಇದ್ದು ಇಲ್ದಂಗೆ. ಏನೋ ನಮ್ಮ ಅಪ್ಪ ಎರಡೆಕರೆ ಜಮೀನು, ಇರೋಕೊಂದ್ ಮನೆ ಬಿಟ್ಟೋಗವನೆ. ಇಲ್ದೇ ಹೋಗಿದ್ದಿದ್ರೆ ಕಂಡವ್ರ ಮನೆ ಜೀತ ಮಾಡ್ಕೊಂಡಿರ್ಬೇಕಾಗಿತ್ತು. ಬಿಡ್ತೀನಿ, ಕನಸ್ನಾಗ ಹಂಗೆಲ್ಲ ಅನ್ಕೋಬೇಡಿ. ಎಂತ ಪರಿಸ್ಥಿತಿ ಬಂದ್ರು ನಾವು ಜೀತ ಮಾಡೋದ್ ಬೇಡ ರೀ. ಸುಳಂಕೆ ಅಂದ್ಕಡೆ ಮಾರ ಐತಿ, ಬೆಂಕಿ ಅಂದ್ಬಿಟ್ರೆ ಬಾಯಿ ಬಂದ್ ಹೋಗ್ಬಿಡ್ತೈತಾ? ಹೊಸ ಹೆಸರು ಬಿಡು. ಓ ಸಾಕ್ ಸಾಕ್ ಏ ಸುಬ್ಬಿ, ನಿಂಗೆ ಇಸ್ಸೆ ಗೊತ್ತೇನೆ, ಊರಾಗೆಲ್ಲ ಒಂದೇ ಗುಸ್ಗುಸು. ಹೌದಾ? ಹೌದು ಕಣೆ, ನಮ್ ಕೆಂಚಪ್ಪ ಸೊಪ್ಪು ಕಟ್ಕೊಂಬರಕ್ ಹೋಗಾನೆ. ಕರಿಯಣ್ಣು, ಕರಿಯಣ್ಣ. ಎಲ್ಲ ಅದು ನಿಂಗೆ ಇಸ್ಸೆ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಮತ್ತೆ ಹೇಳಲೆ. ನಮ್ ಈರಣ್ಣನ್ ಮಗಳು ಗಿರ್ಜಾವ್ಳಲ್ಲ. ಏನು ಅಂತ ಹೇಳೋ, ಅದ್ಯಾಕ ಹಂಗ್ ನುಲಿತೀಯ? ಗಿರ್ಜಾ ಮೈನರ್ದವಳೆ. ಸಂಪಿಗೆ 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 ಸಕ್ಕರೆ ತುಂಬಿದ ಬಿಂದಿಗೆ, ಈ ಹಂಗೆಯ ತೇರು ನಮ್ ಗಿರಿಜೆಗೆ ಸೂರು, ಈ ಮಣ್ಣಿನ ಹಸಿವೆ ಇವಳಂದಕ್ಕೆ ತೌರು, ಮುಂಚಿ ಮಿನುಗೋ ಇವಳೆ ಹುಣ್ಣಿಮೆ. ಹೋಯ್ ಸಂಪಿಗೆ 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 ಸಕ್ಕರೆ ತುಂಬಿದ ಬಿಂದಿಗೆ. ಯಾವನಪ್ಪ ರೂಪ ಕೊಟ್ಟನು, ಕಣ್ಣ ಮ್ಯಾಗೆ ದೀಪ ಇಟ್ಟನು, ಮಜ್ಜಿಗೆಯು ಬಚ್ಚಿಕೊಟ್ಟ ರೂಪವಂತೆ, ಭಯ ಬಂದು ಅಪ್ಪಿಕೊಂಡ ಅಂದವಂತೆ. ಯವಿ ಯವಿ ಅರ್ರರ್ರ ಬಾಯಿ ಬಿಟ್ಟಾಗ ಮತ್ತು ಮುಂಚಾರೆ, ನೀನು ನಕ್ಕಾಗ ಬಳ್ಳಿ ಮೂಡ್ಯಾವೆ, ಬಾಳೆ ತೆಂಗೆಲ್ಲ ಸುವಾಲಿ ಹಾಡ್ಯಾವೆ, ಊರ ತುಂಬೆಲ್ಲ ರಂಗೋಲಿ ಚಲ್ಯಾವೆ, ಅರಿಶಿನ ಮೈನ ಅಂದದೋಳೆ, ತಾವರೆ ನಾಚುವ ಬಣ್ಣದೋಳೆ. ಸಂಪಿಗೆ 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 ಸಕ್ಕರೆ ತುಂಬಿದ ಬಿಂದಿಗೆ, ಈ ಹಂಗೆಯ ತೇರು ನಮ್ ಗಿರಿಜೆಗೆ ಸೂರು, ಈ ಮಣ್ಣಿನ ಹಸಿರೆ ಇವಳಂದಕ್ಕೆ ತೌರು, ಮಿಂಚಿ ಮಿನುಗೋ ಇವಳೆ ಹುಣ್ಣಿಮೆ. ಆರತಿ ಮಾಡಿ ದೃಷ್ಟಿಯ ತೀರಿ ಈ ಕುಸನು
ಸಂಪಿಗೆ 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 ಸಕ್ಕರೆ ತುಂಬಿದ ಬಿಂದಿಗೆ ಈ ಹಳ್ಳಿಯ ಪೇರು ನಮ್ ಗಿರಿಜಗೆ ಸೂರು ಈ ಗಿರಿಜಗೆ ಸೂರು ಏನೋ ಪ್ರಕಾಶ ನಿಂತಿದ್ಯಾ ದೃಷ್ಟಿ ತೆಗಿತೀಯಾ? ಇಲ್ಲ ಕಣೋ, ದೆವ್ವ ಬಿಡಿಸ್ತೀನಿ. ನಾನೇ ದೆವ್ವ? ನನಗೆ ಯಾವ ದೆವ್ವ ಹಿಡಿತದೆ? ಹಿಡ್ಕೊಂಡು ನಾಲ್ಕು ಬಾರಸೆ ಪಕ್ಕ ಏನ್ ನೋಡ್ತೀಯ? ಅಯೋಧ್ಯನ ಮಗನೇ, ಇವತ್ತು ನಮ್ ಗಿರಿಜಿಂಗೆ ಇಸೇಸ, ಊರಿನ ಜನ ಎಲ್ಲ ಸಂತೋಷ ಆಗವರೆ, ನೀನೆಲ್ಲ ಆಗೋಯ್ತು ಬಂದು ಎತ್ತದೆ. ಮೊದಲೇ ನಾವಿಬ್ರು ದಂಡ ದುಡಿದೇನೆ ಮೂರತ್ತು ಹಾಜರು, ಇದು ಬೇರ ಅಪಾಯ. ಒಂದೆರಡು ಲಕ್ಷ ರೂಪಾಯಿ ಹಂಚ್ಕೋ. ಯಾತಕ್ಲ ನಿನ್ ಮಗಳು ಮದುವೆ ಮಾಡಕ್ಕೆ ಅಪಾಯ? ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ದೊಡ್ಡ ವ್ಯಾಪಾರ ಆಗೋಬಿಟ್ಟೈತೆ. ಒಂದ್ ಹುಡುಗನಿಗೆ ಬೀಸ ಬಂತು ಅಂದ್ರೆ ನನಂಗ ನನಂಗ ಲಕ್ಷಾಧೀಶ್ವರ ಆಗೋಯ್ತಾನೆ ಅವ್ರ ಅಪ್ಪ. ಅದೇ ಒಂದ್ ಹುಡುಗಿ ಮೈನರ್ ಇದ್ರೆ ಅವ್ರ ಹಬ್ಬ ಭಿಕ್ಷೆ ಎತ್ತಬೇಕು ಫುಟ್ಪಾತಲ್ಲಿ. ನೀನ್ ಹೆಣ್ಣತ್ತವನಲ್ವಾ, ಪಾಪ ನೀನ್ ನೋಡಿದ್ರೆ ಅಯ್ಯ ಅನ್ಸುತ್ತೆ. ಆಗ್ತಿ ನೋಡು, ನೀನ್ ಯಾಕಪ್ಪ ಎದ್ರಕತ್ತಿಯಾ? ನಾನಿದ್ದೀನಿ, ಅವಳು ಮದುವೆ ಮಾಡಿಸ್ತೀನಿ ಅಂತ ಧೈರ್ಯ ಹೇಳೋದ್ ಬಿಟ್ಬಿಟ್ಟು ಅವ್ರನ್ನ ನೋಡಿ ಆಡ್ಕತ್ತಿಯನೋ? ಹೋಗೋ ಮುಖ ತಳ್ಕೋ, ಹೋಗು. ಆಡ್ಕಂಡ್ಲಿ ಬಿಡೆ, ಇವನಿಂದ ನಾ ಒಲೆ ಉರಿತದೆ. ಸೋಂಬೇರಿ ನನ್ನ ಮಗ ನೋಡೆ, ಒಂದ್ ಹೆಣ್ಣು ಅಂತಿದ್ದ ಮೇಕೆ ಒಂದು ಗಂಡು ಅಂತ ಇದ್ದೇ ಇರ್ತಾನೆ. ಆ ಭಗವಂತ ಇವಳ ಅಣೆಯಾಗೆ ಅದ್ಯಾವನ್ ಬರ್ದಿರ್ತಾನೋ ಅವನು ಬಂದೇ ಬರ್ತಾನೆ. ನಮ್ ಗಿರಿಜನ ಮದುವೆ ಆಗೆ ಆಯ್ತಾನೆ. ಈ ಪರಿಸರನ ನನ್ನ ಕ್ಯಾಮ್ರಾದಲ್ಲಿ ಹಾಗೇ ಸೆರೆ ಹಿಡಿದು ಬಿಟ್ರೆ ಗಣೇಶ ಈ ಸಾರಿ ಸ್ಟೇಟ್ ಅವಾರ್ಡ್ ಗ್ಯಾರಂಟಿ ಕಣು. ಹಲೋ ಹಲೋ ಜೆಂಟಲ್ಮ್ಯಾನ್, ಗುಡ್ ಮಾರ್ನಿಂಗ್. ಮೈ ನೇಮ್ ಇಸ್ ಗಣೇಶ್, ಫೋಟೋಗ್ರಾಫರ್ ಫ್ರಮ್ ನಂದಿನಿ ವೀಕ್ಲಿ. ವೆಲ್, ಐ ವಾಂಟ್ ಅ ಸ್ಮಾಲ್ ಹೌಸ್ ಜಸ್ಟ್ ಫಾರ್ 15 ಡೇಸ್. ಇಟ್ಸ್ ಅವೈಲಬಲ್? ಕಮ್ ಆನ್ ಜೆಂಟಲ್ಮ್ಯಾನ್, ಟೆಲ್ ಮಿ ಸಮ್ಥಿಂಗ್. ಜೆಂಟಲ್ಮ್ಯಾನ್, ಹಲೋ ಹಲೋ ಜೆಂಟಲ್ಮ್ಯಾನ್. ಹಲೋ 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 ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ ಅಮ್ಮ, ನನ್ನ ಹೆಸರು ಗಣೇಶ ಅಂತ, ಫೋಟೋಗ್ರಾಫರ್, ಪರಿಸರ ಪ್ರೇಮಿ. ಇಲ್ಲಿ ಒಳ್ಳೊಳ್ಳೆ ಜಾಗ ಇದೆ ಅಂತ ಗೊತ್ತಾಯ್ತು, ಫೋಟೋ ತೆಗೆಕೆ ಅಂತ ಬಂದಿದ್ದೀನಿ. 15 ದಿನ ಇಲ್ಲಿ ಇರ್ಬೇಕು, ಉಳ್ಕೊಳ್ಳೋಕೆ ಅದನ್ನ ಜಾಗ ಮಾಡ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ನಂಗೆ ಸ್ವಲ್ಪ ಕಿವಿ ಕೇಳ್ಸಕ್ಕಿಲ್ಲ, ಜೋರಾಗಿ ಹೇಳಿ. ನನ್ನ ಹೆಸರು ಗಣೇಶ ಅಂತ, ಪರಿಸರ ಪ್ರೇಮಿ. ಒಂದ್ 15 ದಿನ ಇಲ್ಲಿ ಇರ್ಬೇಕು, ನಾನು ಉಳ್ಕೊಳ್ಳೋಕೆ ಒಂದ್ ಜಾಗ ಮಾಡ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ನಂಗೆ ಸ್ವಲ್ಪ ಕಿವಿ ಕೇಳ್ಸಕ್ಕಿಲ್ಲ, ಜೋರಾಗಿ ಹೇಳಿ. ಅಯ್ಯೋ ನಿಮ್ಮ ಅಜ್ಜಿ ಸ್ವಲ್ಪ ಅಲ್ಲ, ಪೂರ್ತಿನೇ ಕೇಳ್ಸಲ್ಲ. ನನ್ನ ಹೆಸರು ಗಣೇಶ ಅಂತ, ಒಂದ್ 15 ದಿನ ಇಲ್ಲಿ ಇರ್ಬೇಕು, ಜಾಗ ಮಾಡ್ಕೊಟ್ಟು ಮಗ ಹೇಳ್ತಾ ಐತೆ, ಹೋಗ ಕಡೆ. ಇವನು ಕಿವಿನೇ ಕೇಳ್ಸಕ್ಕಿಲ್ಲ. ಹಲೋ ಗೆಳೆಯ ಗೆಳೆಯ, ನಮಸ್ಕಾರ. ನನ್ನ ಹೆಸರು ಗಣೇಶ ಅಂತ, ಫೋಟೋಗ್ರಾಫರ್. ನಾನೊಂದ್ 15 ದಿನ ಇಲ್ಲಿ ಇರ್ಬೇಕು, ಯಾವ್ದನ ಒಂದ್ ಜಾಗ ಸಿಕ್ಕಿದ್ರೆ ತುಂಬಾ ಉಪಕಾರ ಆಗುತ್ತೆ. 20 ರೂಪಾಯಿ ಹಾಕಿದ್ಯಾ? ಯಾಕೆ ಇಕ್ಕಿದ್ಯಾಳ? 20 ರೂಪಾಯಿ ಏನ್ ಕೇಳ್ದೆ? ಒಂದ್ 15 ದಿನ ಇಲ್ಲಿ ಇರ್ಬೇಕು, ಒಂದ್ ಒಳ್ಳೆ ಜಾಗ ಸಿಕ್ಕಿದ್ರೆ ತುಂಬಾ ಉಪಕಾರ ಆಗುತ್ತೆ. ಇಲ್ಲ ಇರು, ಬರ್ತೀನಿ. ಊರ್ಗಿರುವಾಗ ಬಂದ್ಬಿಟ್ಯಾ, ಯಾವ ಮಾಡಿಸ್ಬಿಡ್ತಾರೆ. ಇಲ್ಲ ಕುಂತಿರ್ಲ? ಇಲ್ಲ ಕುಂತಿರು, ಬೇಜಾರಾದ್ರೆ ಮಲಿಕ ಬಿಡು. ಹುಡುಗನಿಗೆ ಇರೋದೆ ನಿಯತ, ಹುಡುಗನಿಗೆ ಇರೋದೆ ನಿಯತ. ಯೋ ಯೋ, 20 ರೂಪಾಯಿ ಯಾರೋ ನೀನು, ಎಲ್ಲೋ ನೋಡ್ದಂಗೈತಲ್ ನಿನ್ನ. ಯೋ ನಾನ್ ಕಣಯ್ಯ, ಫೋಟೋಗ್ರಾಫರು ಗಣೇಶ. 20 ರೂಪಾಯಿ ಯಾವ ಗಣೇಶ, ಯಾವ 20 ರೂಪಾಯಿ?
ಬಿಟ್ಕಿಟ್ಕೊಂಡ್ ಬಂದಿದ್ದಲ್ಲ ನೀನು. ಅಯ್ಯೋ ಗಣೇಶ, ಯಾವ್ದೋ ರಾಮ್ ನಂಬರ್ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಬಟ್ಟೆ ಇರ್ಬೇಕು. ಇಲ್ಲ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ತಿರ್ಗ ಯಾರು ತಂದ್ರೆ ಜಗಳ ಶುರು ಹಚ್ಕೊಂಡೇನ? ಸ್ವಾಮ್ಯರ ತವೇರ ಗೊತ್ತಾಗಿಲ್ಲ. ಇನ್ ಇವ್ರ ಹತ್ರ ಬೇರೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ನನ್ನ ಹೆದ್ ಗಡ್ಗೆನೆ ಸರಿಗಿಲ್ಲ. ಸ್ವಾಮಿ, ನನ್ನ ಹೆಸರು ಗಣೇಶ, ಫೋಟೋಗ್ರಾಫರ್. ನಾನೊಬ್ಬ ಪರಿಸರ ಪ್ರೇಮಿ. ಇಲ್ಲಿ ಒಳ್ಳೊಳ್ಳೆ ಜಾಗ ಇದೆ ಅಂತ ಗೊತ್ತಾಯ್ತು. ಫೋಟೋ ತೆಗಿಯಕೆ ಅಂತ ಬಂದಿದ್ದೀನಿ. 15 ದಿನ ಇಲ್ಲಿ ಇರ್ಬೇಕು. ನನ್ ಉಳ್ಕೊಳಕ್ ಒಂದ್ ಮನೆ ಬೇಕು. ಯಾರು ಸಹಾಯ ಮಾಡ್ತಾ ಇಲ್ಲ. ಇವ್ರು ನೋಡಿ, ನನ್ನ ಹತ್ರ 20 ರೂಪಾಯಿ ತಗೊಂಡೋದ್ರು. ಈಗ ನನ್ನೇ ಯಾರು ಅಂತ ಕೇಳ್ತಾರೆ. ಹಂಗೆ ನನ್ನ ಮಗನೇ, ಊರಾಗಿರೋತಾವೆಲ್ಲ ನನ್ನ ಮರುಬಾದೆ ಕಳೆದಲ್ದೆ ಹೊಸ ಬಿಡ್ತಾವ ನನ್ನ ಮಾನ ಕಳಿಬೇಕು ಅಂತಿದ್ಯೇನೋ? ಯೋಗ್ಯ ನನ್ನ ಮಗನೇ, ಹೋಗ ಅಕ್ಕ ನೋಡ್ತೀವಿ, ಹೋಗ. ಬಿಟ್ಬಿಡಿ ಬಿಟ್ಬಿಡಿ, ನಾನು 20 ರೂಪಾಯಿ ಹೋದ್ರೂ ಪರವಾಗಿಲ್ಲ. ಸ್ವಾಮ್ಯರ, ಈ ಊರಿನಾಗೆ ನಿಮ್ಗೆ ಯಾವ್ದು ಮನೆ ಸಿಗಾಕಿಲ್ಲ, ಬೇರೆ ಊರಿಗೆ ಹೋಗಿ ನೋಡಿ. ಅಯ್ಯೋ, ಇನ್ನು ಅಲ್ಬೇರ್ ಹೋಗಿ ಬ್ಯಾಂಡ್ ಬಜಸ್ಬೇಕಾ? ದಯವಿಟ್ಟು ನನ್ನ ನಿಜಕ್ಕ ಜಾಗ ಮಾಡ್ಕೊಟ್ಬಿಡಿ, ದುಡ್ಡು ಹುಡ್ಕೊಂಡ್ಬಿಡ್ತೀನಿ. ಇಲ್ಲಿ ಯಾವುದು ಇಲ್ಲ ಅಂತೀನಿ ಸ್ವಾಮ್ಯರ. ಕತ್ಲಾಗೋಯ್ತು ಸರ್, ಕೈ ಬಿಡ್ಬೇಡಿ ಸರ್. ನಿಮ್ಮ ಊರಲ್ಲಿ ಫುಟ್ಪಾತು ಇಲ್ಲ ಮಲಿಕೊಳಕ್ಕೆ, ಪ್ಲೀಸ್. ನಮ್ದೇ ಒಂದ್ ಚಿಕ್ಕ ಮನೆ, ಅದೇ ಹೊಸಿ ದುಡು ಪಾಲ ತುಂಬಿಕೊಂಡದೆ. ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚಕ್ಕವಾಗಿರ್ತದೆ. ಕ್ಯಾಮ್ರಾ ಆಂಗಲ್ ಸೂಪರ್. ಸೂರ್ಯ, ನಿನ್ ಬರ್ತಾ ಇದಕ್ಕೆ ಕ್ಯಾಚ್ ಮಾಡ್ಬಿಡ್ತೀನಿ. Thank you.
ಕನಸಿನ ಕಣ್ಣವಳೇ ಬಾ ಮಾದ ಕಥನಿಯವಳೇ ಕೇಳಿರದ ಹೊಸ ಕವನ ಹೇಳೆ ನಲಿ 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 ಸಲಿ ಗಲಿ ಬಿಲಿ ಮರಿ ಸಲಿ ಹೋಗಿಲಿ ಹೋಗಿಲಿ ಚೈತ್ರ ನಿನ್ನ ಬಾಗಿಲಿ ಹೇಳಲಿ ಹೇಳಲಿ ಹೇಳಿ ಹೋಗಿಲಿ ಕೂ ಕೂ ಕೂಗಳ ನಡು ನಿನ್ನ ಮನೆಯ ಹುಡುಕುದಲಿರು ಿತ್ತು ಹಲ್ಗಳು ಮಲ್ಲಿಗೆ ಮೊಗ್ಗು ಓಣಿಸ್ತಾ ಆಗಿತ್ತು ಒಳ್ಳೆ ಪೂರ್ಣಚಂದ್ರ ತರ ದುಂಡಿಗೆ ಮುದ್ದಾಗಿದ್ಲು ಮೂಗು ಮಾತ್ರ ಓಟ ಮೆಣಸಿನಕಾಯಿ ಇದೇನಪ್ಪ ಈಗಲೂ ತಗೊಳ್ತಾ ಇದೀರಲ್ಲ ಅಂತ ಹುಡುಗಿ ನಮ್ಮೂರಾಗ ಯಾರು ಅವಳೆ ರೋಹಿತ್ ನಿಮ್ದು ಅವಳು ಯಾರು ಅಂತ ನನಗೆ ಗೊತ್ತಿದ್ರೆ ನಿಮ್ಮ ಹತ್ರ ಯಾರು ಕೇಳ್ತಾ ಇದ್ರು ಯಾಕಪ್ಪ ಹಿಂಗ್ ನೋಡ್ತಾ ನಿಂತು ಬಿಟ್ರೆ ಅವಳು ನನ್ನ ಮಗಳ ಗಿರಿಜಾ ಏನಾಯ್ತು ನಿಮ್ ಮಗಳು ಅವಳು ನನ್ನ ಮಗಳು ಕಾಫಿ ಬಿಸಿ ಗಿಡಿಗಡಿ 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 ಕೇಳಿ ನಾ ಚಿಲಿಪಿಲಿ ಚೆಲುವೆಯ ಮುಂದೆ ಸೋತಿರುವೆ ಓ ಗಿಡಿಗಡಿ 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 ಕೇಳಿ ನಾ ಚಿಲಿಪಿಲಿ ಚೆಲುವೆಯ ಮುಂದೆ ಸೋತಿರುವೆ ಚಿಂ ಚಿಲಿಪಿಲಿ ನಾದ ಓ ಮನಸ್ಸಿನ ವೇದ ಈ ಚೆಲುವೆಯ ಸ್ಫೂರ್ತಿಗೆ ಅನುವಾದ ಹೇಳಿಬಿಟ್ಟು ನೀ ಸರಿ ಮಾಡ್ಬಿಡ್ತೀಯಾ ಅದೇನಂತ ಹೇಳಿ ನೋಡೋಣ ಅವಳು ಈ ವರ್ಷ ಫೇಲ್ ಆಗ್ಬಿಡ್ತಾವಳೆ ಅಷ್ಟೇ ತಾನೆ ಅದಕ್ಕೆ ಯಾಕೆ ಕಳ್ತೀರಾ ಮುಂದಿನ ವರ್ಷ ಕಟ್ ಪಾಸ್ ಆದ್ರೆ ಆಯ್ತಪ್ಪ ಓಹೋ 8 ವರ್ಷದಿಂದ ಕಟ್ತಾನೆ ಅವಳೆ 3ನೇ ಕ್ಲಾಸ್ನ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇವಳೊಬ್ಳು ಹೆಂಗ್ಸು ಅವ್ರ ಮಧ್ಯದಾಗ ಹೋಗಿ ಕುಂತ್ಕತ್ತಾಳೆ ಇವಳಿಗೆ ಹೋಗಕ್ ನಾಚಿಕೆ ಆಯ್ತದೋ ಇಲ್ಲೋ ನಂಗಂತೂ ಇವಳು ಕಳ್ಸಕ್ ನಾಚಿಕೆ ಆಯ್ತದೆ ನೋಡೋದ್ ನೋಡು ಒಳ್ಳೆ ನಚ್ಕೊಂಡು ನೋಡ್ದಂಗೆ ಕಣ್ಣು ಕೂಡ ಕಿತ್ಬಿಡ್ತಿ ನೋಡು ಏನೋ ಬಳಕೆ ಯಾಕೆ ಬೈತೀರಾ ಈರಣ್ಣವ್ರೆ ಪಾಪ ಸುಮ್ಕಿರಪ್ಪ ನಿಮ್ಗೆ ಗೊತ್ತಾಯ್ಕಿಲ್ಲ ಈಗಿನ ಕಾಲದಾಗೆ ವಿದ್ಯೆ ಇದ್ರೇನೆ ಬೆಲೆ 4 ಅಕ್ಷರ ಕಲ್ತ್ಕೊಂಡಿದ್ರೆ ನಾಳೆ ಹೋಗೋ ಮನೆಯಾಗೆ ಉಪಯೋಗ ಆಯ್ತದೆ ಕಷ್ಟ ಸುಖ ಅಂತಂದ್ರೆ ಹೆಂಗೋ ಬದುಕಬಹುದು ನಡ್ರಿ ಅಲ್ಲ ಏನ್ ನೋಡ್ತಾ ಇದ್ದೀರಾ ನಿಮ್ ನಿಮ್ ಕೆಲಸ ನೋಡ್ಕೊಂಡು ನಡ್ರಿ ನಡ್ರಿ ಅಲ್ಲ ತಕ್ಕಿಟ್ಟ
ಏನಾಗೈತೆ ಹಸುಗೆ? ಹಾಲು ಕೊಡ್ತಿಲ್ಲ ಕಣ, 6,000 ರೂಪಾಯಿ ಕೊಟ್ಟು ತಂದೆ, 6 ಕಸುಗ್ ಇಟ್ಲಿಲ್ಲ. ಯಾಕಯ್ಯ ಬಡ್ಕೋತೀಯ? ನಮ್ ಡಾಕ್ಟ್ರು ಬರ್ತಾರೆ, ಹಾಲು ಕೊಡೋಂಗ್ ಮಾಡ್ತಾರೆ. ನಿಜಾನ? ನಿಜಾನೇ. ನಮ್ ಡಾಕ್ಟ್ರು ಮನಸ್ಸು ಮಾಡಿದ್ರೆ ಈ ಹಸು ಏನು ಓರಿನ ಹಾಲು ಕೊಡಂಗ್ ಮಾಡ್ತಾರೆ. ಅಂದ್ರೆ ತುರುಕ್ ಬಿಡ್ತೀನಿ ನೋಡು. ಏನಯ್ಯ ಪ್ರಾಬ್ಲಮ್? ಸರ್ ಹಾಲು ಬತ್ತಿಲ್ಲಂತೆ ಸರ್. ಇವ್ರಿಗ? ಅವ್ರಿಗಲ್ಲ ಸರ್, ಹಸುಗೆ ಸರ್. ಹಸುಗ? ಏನ್ ಸ್ವಾಮಿ ಹಾಲು ಕೊಡ್ತಾ ಇಲ್ವೇದು? ಇಲ್ಲ ಸ್ವಾಮಿ. ಇದಕ್ಕೆ ಏನ್ ಕೊಡ್ಬೇಕು ಎಲ್ಲ ಕೊಟ್ಟಿದ್ದೀರಾ? ದಿನ ಬಕೆಟ್ ಗಟ್ಲೆ 3 ಟೈಮ್ ಕೊಡ್ತಾ ಇದ್ದೀವಿ ಸ್ವಾಮಿ. ಹಾಗಿದ್ಮೇಲೆ ಕೊಡ್ಬೇಕಲ್ಲ ಇದು. ಕಬಾಲಿ, ಒಳಗಡೆ ಹೋಗ್ಬಿಟ್ಟು ಅಲ್ಲಿ ರೇಡಿ ಇದೆ, ಎತ್ಕೊಂಡ್ ಬಾ. ರೇಡಿಯೋನ ಎತ್ಕೊಂಡ್ ಬಾ. ಹೋಗಯ್ಯ ಮುಳು ಬದನೆಕಾಯಿ. ಎಳ್ಕೊಂಡ್ ಬನ್ನಿ. ಲಂಚ ಕೊಡದೆ ಯಾವ ಕೆಲ್ಸನೂ ಆಗೋದಿಲ್ಲ ಸ್ವಾಮಿ. ಬರೀ ಹಾಲು ಕರಿ ಅಂದ್ರೆ ಎಲ್ಲಿಂದ ಕರಿಯುತ್ತೆ? ಕಟ್ಟಿ ಇಲ್ಲಿಗೆ ಕಪಾಲಿ, ಎತ್ಕೊಂಡ್ ಬರಯ್ಯ ಬೇಗ. ಆನ್ ಮೇಡ. ಆಹಾ ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ ನನ್ನ. ಎತ್ಕೊಳ್ರಿ ಚಮ್ಮನ, ಕರೀರಿ ಹಾಲ್ನ. ಹಾಲಿನ ಸಿರಿಯಾಗಿ ಅರಳುತ ಚೆಲುವಾಗಿ ಮನಸಲ್ಲಿ ನೀನೇ ತುಂಬಿರುವೆ, ಮನಸಲ್ಲಿ ನೀನೇ ತುಂಬಿರುವೆ. ಏನಯ್ಯ ನೀನು, 75 ಲ್ಯಾಕ್ಸ್ ಖರ್ಚು ಮಾಡಿ ನಾನು ವೆಟ್ನರಿ ಡಾಕ್ಟರ್ ಆಗಿದ್ದೀನಿ, ಈ ಸಿಂಪಲ್ ಮ್ಯಾಟ್ರು ಅರ್ಥ ಆಗಿಲ್ಲ ಅಂದ್ರೆ ಹೇಗಯ್ಯ? ಇದಕ್ಕೆ ಹಿಂದಿನ ಜನ್ಮದ ನೆನಪಿದೆ. ಓದ್ ಜನ್ಮದಲ್ಲಿ ಇದು ಮ್ಯೂಸಿಕ್ ರೈಡರ್ ಆಗಬೇಕು ಅಂತ ಆಸೆ ಪಡ್ತು. ಬೆಂಗಳೂರು, ಬಾಂಬೆ, ಮಡ್ರಾಸು ಅಂತ ಎಲ್ಲಾ ಕಡೆ ಸುತ್ತಿದೆ. ಯಾವ ನನ್ನ ಮಗನೂ ಇದಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಒಬ್ಬ ಪ್ರೊಡ್ಯೂಸರು ಬೈದು ಬಿಟ್ಟಿದ್ದಾನೆ, ನೀನ್ ಮ್ಯೂಸಿಕ್ ಡೈರೆಕ್ಟರ್, ನಿನ್ ಇಟ್ಕೊಂಡು ಸಿನಿಮಾ ಮಾಡಕ್ಕಾಗತ್ತಾ, ಎಲ್ಲಾದ್ರೂ ಧನ ಮಿಸ್ಟೇಕ್ ಹೋಗು ಅಂತ ಅಂದ್ಬಿಟ್ಟಿದ್ದಾನೆ. ಅದಕ್ಕೆ ಅವನು ಆ ಹೊರಗಲ್ಲೇ ಈ ಗತಿ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಒಟ್ಟು ಬೂಸ್ ಹಾಕದೆ ಇದ್ರೂ ಪರವಾಗಿಲ್ಲ. ಸಂಗೀತ ಹಾಕಿದ್ರೇನೆ ಸಗಣಿ ಹಾಕೋದು, ಸಂಗೀತ ಹಾಕಿದ್ರೇನೆ ಗಂಜಲ ಹಾಕೋದು, ಸಂಗೀತ ಹಾಕಿದ್ರೇನೆ ಹಾಲು ಕರಿಯೋದು, ಗೊತ್ತಾಯ್ತಾ? ಇದನ್ನ ತಗೊಂಡೋಗಿ ಅವನಿಗೆ ಕೊಟ್ಟು ಕಳ್ಸು. ಕ್ಯಾಲ್ಸಿಯಂ. ಅದಕ್ಕೆ ಕೆಚ್ಚಲ್ ಬಾವು ಏನಾರ ಆಗಿದ್ರೆ ಸರಿ ಹೋಗುತ್ತೆ, ಹೆಚ್ಚಿಗೆ ಹಾಲು ಕೊಡುತ್ತೆ, ತಗೊಂಡೋಗಿ ಕೊಡು. ಹಂಗಾರೆ ನನಗೂ ಒಂದ್ ಹೇಳ್ಕೊಯ್ಯ. ಇದನ್ನ ತಗೊಂಡೋಗಿ ಕೊಟ್ರೆ ಹಾಲು ಬತ್ತದ ನೋಡ್ತೀನಿ ಸರ್. ನಿಮ್ ಮನೆ ಎತ್ಕಡೆ ಇರೋದು? ಇತ್ಕಡೆ ಸರ್. ತಿರುಗು ಆ ಕಡೆ. ಮಗನೇ ಗಣೇಶಪ್ಪ, ನೀನೊಂದು ಮಾತು ಕೇಳ್ಬೇಕು ಅಂತೀವಿ. ಯಾವಾಗಲೂ ತಗಲಾಕೊಂಡಿರ್ತೀಯ ಅಲ್ಲ, ಏನ್ ಪೆಟ್ಟಿಗೆ? ಸಾಮೆ, 1 ಲಕ್ಷ ರೂಪಾಯಿ ಪೆಟ್ಟಿಗೆ ಅನ್ಬಿಟ್ರಲ್ಲ ಕ್ಯಾಮ್ರಾ. ಓಹೋ, ಕೇರೋ ಮರ ಅಲ್ಲ, ತೂರೋ ಬುಟ್ಟಿ. ಫೋಟೋ ತೆಗೆ ಕ್ಯಾಮ್ರಾ ಇರೋಣ. ಓ, ನಂಗೂ ತಿಳಿದೇಳಪ್ಪೋ, ನಂದು ಒಂದು ಫೋಟೋ ತೆಗೆದ್ಬಿಡೋ. ನಿನ್ನೊಬ್ಬಂದ ಯಾಕೆ ಇರೋಣ? ನಿಮ್ ಮನವ್ರದೆಲ್ಲ ಸೇರಿಸಿ ಒಂದ್ ದೊಡ್ಡ ಫೋಟೋ ತಕ್ಕೊಟ್ಬಿಡ್ತೀನಿ, ನನ್ನ ಹೆಸರು ಹೇಳ್ಕೊಂಡು ಮನೇಲಿ ಹಾಕೊಳ್ಳಿ. ಯಾಕೆ ರಂಗ್ ಕೊಡ್ತಾ ಇದ್ದೀರಾ? ಅಲ್ಲಿ ಬಂದು ನೋಡಯ್ಯ. ಬಾಬಾ, ಏನಾಯ್ತು ಕಣವ ನಿನ್ ಮಗಳಿಗೆ? ವರದಕ್ಷಿಣೆ ಕೊಡ್ಲಿಲ್ಲ ಅಂದ್ಬಿಟ್ಟು ಮತ್ತೆ ಮನೇಲಿ ಇಂತ ತಡಿಲಾರ್ದೆ ಇಲ್ಲಿ ಬಂದು ಹೇಳಕ್ಕೊಂಬಿಟ್ಟವಳೆ. ಮಡ್ಕಂಡಯ್ಯವ್ವ ಹತ್ರ ಪಟ್ಬಿಟ್ಟಲ್ಲೇ. ಗಣೇಶಪ್ಪ, ಗಣೇಶಪ್ಪ, ಏನಪ್ಪ ಇದೆಲ್ಲ? ಅದ ನನ್ಗೆ ಅಭ್ಯಾಸ ಇಲ್ಲ, ಹಸಿಸೋದೆ ಬೇರೆ. ಯಾಕಪ್ಪ ಬೇಕಾಯ್ತಿದು? ಯಾಕೆ ಅಂದ್ರೆ ಹೊಟ್ಟೆಗೆ ಏನ್ ಮಾಡ್ಲಿ, ಅಡ್ಗೆ ಮಾಡ್ತಾ ಇದ್ದೀನಿ ರಣ್ಣ. ನೀ ಯಾಕಪ್ಪ ಅಡ್ಗೆ ಮಾಡ್ಕೋಬೇಕು? ನಮ್ಮನೆಗೆ ಬಂದು ಉಂಡ್ರೆ ಆಯ್ಕಿಲ್ವಾ? ಬೇಡ ರಣ್ಣ ಅವ್ರೆ, ಮನೆ ಕೊಟ್ಟೆ ದೊಡ್ಡ ಉಪಕಾರ ಮಾಡಿದ್ದೀರಾ, ಅದ್ರಲ್ಲೂ ಊಟ ತಿಂಡಿ. ಓ, ನಿಂಗೇನು ಬೇರೆ ಅಡಿಗೆ ಮಾಡ್ಬೇಕಾ? ನಾವು ಮಾಡ್ಕೊಂಡಿದ್ರೆ ನಾಕ್ತು ತಿಂದ್ರೆ ಆಯ್ತಪ್ಪ. ಬೇಡಿ ರಣ್ಣ ಅವ್ರೆ, ನಾನು ಹೇಳ್ಬೇಕು ಮುಗ್ದೋತು. ಇವತ್ತಿಂದ ನಿಂಗೆ ನನ್ನ ಮನೆಗೆ ಊಟ ಆಟೆ. ಪರಮಾನಂದ. ಈರಣ್ಣವ್ರೆ, ನಾನು ಅನ್ಯಾಯ ಮಾಡ್ಕೊಂಡ್ಬಿಡ್ತಿದ್ದೆ. ಯಾಕೆ? ನೀವು ನನ್ನ ಬಲವಂತ ಮಾಡಿ ಕರೀದೆ ಹೋಗಿದ್ದಿದ್ರೆ ಇಂಥ ಊಟ ಮಾಡೋ ಭಾಗ್ಯ ನನಗೆ ಸಿಗ್ತಿರ್ಲಿಲ್ಲ. ಸುಮ್ಮನೆ ಹೇಳ್ಬಾರ್ದು ನಂಜವ್ವ, ನಿಮಗೆ ವಯಸ್ಸಾಗಿದ್ರು ನಿಮ್ಮ ಅಡುಗೆಗೆ ವಯಸ್ಸಾಗಿಲ್ಲ, ಅದಕ್ಕೆ ಇನ್ನೂ ಪ್ರಾಯ. ಮಕ ಏನ ನೋಡ್ತೀಯಾ, ಏನೋ ಮಹಾ ಅಡಿಗೆ ನೀನೇ ಮಾಡ್ದೊಳಂಗೆ. ಗಣೇಶಪ್ಪ, ಅಡಿಗೆ ಇವಳೆಲ್ಲ ಮಾಡಿದ್ದು ನನ್ನ ಮಗಳ ಗಿರಿಜವ್ವ. ನಾನೆಂತ ಹೇಳಿದ್ರೆ ನಿಮ್ ಗಂಟಿ ಏನ್ ಹೋಗ್ತಿತ್ತು? ಅಯ್ಯೋ, ನಿನ್ ಮನೆ ಕಾಯುವಾಗ ನೀನ್ ಇಷ್ಟ ಚಂದಾಗಿ ಬೇಯಿಸಿ ಹಾಕಿದ್ರೆ ನನ್ನ ಕೂದಲೆಲ್ಲ ಕಪ್ಪಿಗೆ ಇರ್ತಿತ್ತು. ಗಿರಿಜಾ ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ತಾಳ?
ಎಂಟಿಯಾಗಿ ಪಡೆಯೋಕೆ ನಾನೆಷ್ಟು ಪುಣ್ಯ ಮಾಡಿದ್ದೆ. ಇರ್ಜಾ, ನೀನೇ ನಿನ್ ಕೈಯಾರೆ ನಾನು ಊಟ ಮಾಡಿಸೆ. ಯಾಕೆ ಅಂದ್ರೆ ನಿನ್ ಕೈ ಸೋಕಿದ್ರೆ ಅಡಿಗೆ ಇಷ್ಟೊಂದು ಚೆನ್ನಾಗಿದೆಯಲ್ಲ. ನೀನೇ ತಿನ್ಸಿದ್ರೆ ಎಷ್ಟು ರುಚಿಯಾಗಿರುತ್ತೆ. ತಿನ್ಸೆ 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 ತಿನ್ಸೆ. ಗಣೇಶಪ್ಪ, ಏನಯ್ಯ ನನ್ನ ಹೆಂಡ್ತಿನ ತಿನ್ಸೆ 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 ಅಂತೀಯಲ್ಲ. ನಿಮ್ಮೇನ್ರ? ಅಯ್ಯೋ ತಪ್ಪಾಯ್ತು ತಪ್ಪಾಯ್ತು, ನಾನು ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿನ್ನ ಹೆಂಡತಿ? ಓ, ನಿಂಗಾಗಲೇ ಮದುವೆ ಆಗೈತೆ? ಇಲ್ಲ, ಮುಂದೆ ಮದುವೆ ಆಗೋ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಒಳ್ಳೆ ಗಣೇಶಪ್ಪ, ಮದುವೆ ಮುಂಚೆನೆ ಹೆಂಡತಿ ಅಂತೀಯಲ್ಲ. ಏಯ್ ಮಗ, ಏನ್ ನೋಡ್ತೀಯಾ? ಸಾರ್ ಬುಡೆ. ನಿನ್ನಂತ ಪುಷ್ಪವಾಣಿನ ಸಂಗಾತಿಯಾಗಿ ಪಡೆಯೋ ಸೌಭಾಗ್ಯ ಈ ಗಣೇಶನ ಸಿಕ್ಕಿದ್ರೆ ನನ್ನಂತ ಪರಮಸುಖಿ ಈ ಜಗತ್ತಲ್ಲಿ ಬೇರೆ ಯಾರು ಇಲ್ಲ. ಗಿರಿಜಾ ಐ ಲವ್ ಯು, ಗಿರಿಜಾ ಐ ಲವ್ ಯು ಅಂತ ನಾನು ಹೇಳ್ಕೊತಾ ಇದ್ದೀನಿ. ಗಣೇಶ ಐ ಲವ್ ಯು ಅಂತ ಅವಳಿನ್ನೂ ಹೇಳಿಲ್ವೇ? ಯಾಕೆ ಹೇಳ್ತಾಳೆ ಮುಟ್ಟಾಳ ನನ್ ಮಗ? ನಾನಿನ್ನೂ ಹೇಳಿಲ್ಲ. ಯಾಕೆ ಹೇಳೋದು? ಯಾವಾಗ ಹೇಳೋದು? ಎಲ್ಲ ಹೇಳೋದು? ನಾನು ಮಗಳನ್ನ ಲವ್ ಮಾಡ್ತೀನಿ ಅಂದ್ರೆ ಯಾವ ತೊಂದೇನೂ ಒಪ್ಪಲ್ಲ. ನೆಕ್ಸ್ಟ್ ಡೇಂಜರ್ ಡೇಂಜರ್, ಯಾವುದೇ ವಿಷಯನ ಮೊದಲು ಹೆಂಗಸ ಹತ್ರ ಹೇಳೋದು ತುಂಬಾನೇ ಡೇಂಜರ್. ನೆಕ್ಸ್ಟ್ ಹಾ ಸೂಪರ್, 20 ರುಪೀಸ್, ನನ್ನ ಪ್ಲಾನ್ ಸಕ್ಸಸ್. ಆ ಗಣೇಶ, ಇವತ್ ನಿನ್ ಜೀವನದಲ್ಲಿ ಹುಣ್ಣಿಮೆ ಕಣ. ಯಾಕೆಂದ್ರೆ ಗಿರಿಜಾ. ಹಲೋ, ಗುಡ್ ಮಾರ್ನಿಂಗ್. ಏನ್ ಗಣೇಶಪ್ಪ ಕರ್ದಿಯಾ? ಅದು ಅದು ಮಿಸ್ಟರ್ ಮಾದೇವ್, ನಾನು ಯಾಕೆ ಬರೋಕ್ ಹೇಳ್ದೆ ಅಂದ್ರೆ ಯಾವುದೇ ಮನುಷ್ಯ ತನ್ನ ಮನಸ್ಸಲ್ಲಿರೋದನ್ನ ಬೇರೆಯವ್ರ ಹತ್ರ ಹೇಳ್ಕೋಬೇಕಂತೆ, ಆಗ್ಲೇ ಅವ್ರ ಮನ್ಸು ಹಗುರ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಏನಿದೆ ನಿನ್ ಮನ್ಸಲ್ಲಿ? ಅದು ಅದು ಮುಲಿ ಬೇಡ, ಬೇಗ ಹೇಳ. ಮಿಸ್ಟರ್ ಮಾದೇವ್, ನಾನು ನಿನ್ ತಂಗಿನ ತುಂಬಾನೇ ಪ್ರೀತಿಸ್ತಿದ್ದೀನಿ. ಮದುವೆ ಆದ್ರೆ ಅವಳನ್ನ ಮದುವೆ ಆಗ್ಬೇಕು ಅಂತ ತೀರ್ಮಾನನೂ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನೀವೇನ್ ಹೇಳ್ತೀರಾ? ಯಾರೋ ಒದ್ದಂಗ ಆಯ್ತಲ್ಲ, ನಾನೇ ಬಿದ್ಬಿಟ್ಟೆ ಅನ್ಸುತ್ತೆ. ಸಾರಿ. ಅಯ್ಯೋ, ಏನ ಹೆಂಗ್ ಬಿಟ್ಬಿಟ್ಟೆ? ಏನ್ ಸೇಬಿನ ಗಿಡನ ನೆಡ್ತಾ ಇದೀಯಾ? ಏನ ಬರೋಳಂತೆ? ಅದು ಅದು ಯಾಕೆ ಬರ ಹೇಳ್ದೆ? ಕಾಶ್ಮೀರ್ ಅಪ್ಪಲ್ಲು, ಕಾಶ್ಮೀರ್ ಅಪ್ಪಲ್ ಕೊಡೋಣ ಅಂತ. ಇದ್ಯಾಕಯ್ಯ ಒಳ್ಳೆ ಪ್ಯಾಟೆಯಿಂದ ಬಂದು ತೆಂಗ್ ನನ್ ಮಗ ಆಡ್ದಂಗ ಆಡ್ತಾ ಇದ್ಯಾ? ಬೆಳಗ್ಗೆ ಹಾಕೊಂಡಿದ್ಯಾ? ಶಿವ ಶಿವ, ನನಗಂತ ಒಳ್ಳೆ ಬುದ್ಧಿ ಯಾವ್ದು ಇಲ್ಲ. ಮತ್ಯಾಕ್ ಬರೋಳ್ದೆ? ಅದು ಅದು ಒಬ್ನೇ ಕುಂತಿದ್ದೆ, ಬೋರ್ ಆಗ್ತಾ ಇತ್ತು. ಕಂಪನಿ ಒಳ್ಳೆ ಹೆಣ್ಗ ಆಡ್ದಂಗ ಆಡ್ತೀಯಲ್ಲ. ಸರಿ, ಟೇಬಲ್ ಎಷ್ಟೇ ದುಡ್ಡು ತತಾ? 20 ರೂಪಾಯಿ ಬೇಕಾ? ಸರಿ, ಏನೋ ಮಾಡ್ಕೊತಿದ್ದಲ್ಲ ಮಾಡ್ಕೋ. ಲವ್ ಗಣೇಶ, ನನ್ ಮಗನೇ, ನಿನ್ಗೆ ಧೈರ್ಯ ಯಾವಾಗ ಬರುತ್ತೋ? ಥೂ, ನಿನ್ ಜನ್ಮಕ್ಕಿಸ್ ಬೆಂಕಿ ಹಾಕ. ಏನಮ್ಮ ಇದು? ಏನಮ್ಮ ದನ ಹೇಳ್ಕೊಂಬಂದಂಗೆ ಹೇಳ್ಕೊಂಡ್ ಬರ್ತಿದ್ಯಾ ಅವನ್ನ? ರಾತ್ರಿ ನಿದ್ದೆ ಮಾಡಕ್ಕೆ ಬಿಡಲ್ಲ, ತುಂಬಾ ಕಾಟ ಕೊಡ್ತಾರೆ. ಓ, ಗಂಡ ಹೆಂಡತಿ ಅಂದ್ಮೇಲೆ ಅವೆಲ್ಲ ಇದ್ದಿದ್ದೆ. ಇದೆಲ್ಲ ಫ್ಯಾಮಿಲಿ ಸೀಕ್ರೆಟ್, ಅದೀಗ ರಂಪ ಮಾಡೋದು. ಮುಖಾಲ ನೋಡಿ ಹೆಂಗ್ ಗಾಯ ಆಗೈತೆ. ಮೊನ್ನೆ ಇಲ್ಲಿಗೆ ಬಂದು ಹೋದಾಗಿಂದ ಹೆಂಗೆಂಗ ಆಡ್ತಾವ್ರೆ. ಏನ್ ಕೊಟ್ಟಿದ್ದೀರಾ ನೀವು? ಮೊನ್ನೆನ? ಹೌದು. ಎಷ್ಟು ಗಂಟೆಗೆ? 4 ಗಂಟೆಗೆ. 4 ಗಂಟೆಗ? ಸುಮ್ಕಿರು ಸ್ವಲ್ಪ. ಮೊನ್ನೆ ನಿನ್ ಗಂಡ ಒಂದ್ ಓರಿ ನಡ್ಕೊಂಡ್ ಬಂದ್ಬಿಟ್ಟು ಇದ್ ಹಸು ಜೊತೆ ಬೆರೀತಿಲ್ಲ ಅಂತ ಹೇಳ್ದ. ಅದಕ್ಕೆ ನಾನೊಂದು ಔಷಧಿ ಕೊಟ್ಟೆ. ಅದಕ್ ಕೊಡೋದಕ್ಕೆ ಈ ಮುಂಡೆ ಮಗ ಏನ್ ಮಾಡಿದಾನೆ, ತಗೊಂಡೋಗಿ ಇವನಿಗೆ ಕೊಟ್ಬಿಟ್ಟಿದಾನೆ. ತಿಂದ್ಬಿಟ್ಟು ಸುಮ್ನೆ ಇರ್ತಾನೆ. ನಿನ್ನೇನು ಊರ್ನೇ ಹಾಳು ಮಾಡ್ಬಿಡ್ತಾನೆ. ಅಯ್ಯೋ ಡಾಕ್ಟ್ರಿ, ಏನ್ ಮಾಡೋದು? ಏನ್ ಮಾಡಕ್ಕಾಗತ್ತಮ್ಮ, ಒಂದ್ ತಿಂಗ್ಳು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದ್ ತಿಂಗ್ಳು ಡಾಕ್ಟ್ರೆ, ನನ್ನಿಂದ ಇರಕ್ಕಾಗಲ್ಲ. ಒಂದ್ ದಿನಕ್ಕೆ ಇವನ್ ಈ ರೀತಿ ಮಾಡವನೆ. ಆಗಲ್ಲ ಅಂದ್ರೆ ಹೇಗಮ್ಮ? ಅವ್ನ್ ಪಕ್ಕದ ಮನೆ ಹೊರಟೋಗ್ಬಿಡ್ತಾನೆ ಅಷ್ಟೇ. ಡಾಕ್ಟ್ರೆ ಆಗಲ್ಲ ಅನ್ಬೇಡಿ ಡಾಕ್ಟ್ರೆ, ನೀವೇ ಒಂದ್ ದಾರಿ ತೋರಿಸ್ಬೇಕು ನನಗೆ. ಹೌದು ಡಾಕ್ಟ್ರೆ, ನೀವೇ ಒಂದ್ ದಾರಿ ತೋರಿಸ್ಬೇಕು ಇವ್ರಿಗೆ. ನೀನೊಂದ್ ಕೆಲ್ಸ ಮಾಡೋ, ಒಂದ್ ತಿಂಗ್ಳು ತವ್ರ ಮನೆ ಹೊರಟೋಗು.
ಈ ಮುಂಡೆ ಮಗನ್ ತಗೊಂಡಾಗ ಅವ್ನ ಕೋಣೆ ಕೊಡಕು. ಹೋಗ ನಿಂತಾನೆ ಹೋಗ. ಈ ಮಾತ್ರೆ ಇಷ್ಟೊಂದು ಎಫೆಕ್ಟ್ ಆಗುತ್ತಾ? ಸಿಗರೇಟ್ ಕೊಡು. ನಿನ್ ಬ್ರಾಂಡ್ ಇಲ್ವಲ್ಲ. ಏಯ್ ಬೆಳಿಗ್ಗೆ ತಾಳಿಗೆಲೆ ಕೆಟ್ಟೈತೆ, ನಾನು ನಿನಗೆ ಯಾವ್ದೋ ಒಂದು ಕೊಡ್ಲಾ? ಉದ್ದೈತೆ ಕೊಡು. ಬೊಂಬೆ ಇದ್ಯಾಕಣ ಹಂಗ್ ಕೇಳ್ತೀಯ? ನಮ್ಮ ಮಾದನ್ ತಂಗಿ ಅಲ್ವಾ ಅವಳು? ಮೈ ಕೈ ತುಂಬಿಕೊಂಡು ಒಳ್ಳೆ ಅಲಸ್ ನಣ್ಣ ಇದ್ದಂಗೆ ಇದ್ದೀಯಲ್ಲೇ. 6 ತಿಂಗಳಿಂದೆ ಒಳ್ಳೆ ಬಡ ಕೆಲಸ ಇದ್ದಂಗಿದ್ದೆ. ನೋಡಿದ್ರೆ ಇವನ ಇನ್ ನನಗೆ ಹೆಂಗೆಂಗೋ ಆಗ್ತದೆ. ನಾನು 500 ಎಕರೆ ಜಮೀನಿಗೆ ಒಡೆಯ, ನೀನ್ ಮೆಚ್ಕೊಂಡೆ ಒಡ್ತಿ ಆಗ್ತೀಯ. ತಾಂಬೂಲ ತಗೊಂಡು ನಾನೇ ನಿಮ್ಮ ಮನೆಗೆ ಬರ್ಲಾ, ಸಂತೋಷ ಹಂಚ್ಕೊಳಕ್ಕೆ ನೀನೇ ನಮ್ಮ ಮನೆಗೆ ಬರ್ತೀಯ. ನೀನ್ ಬರೋದು ಉತ್ತಮ ಅಲ್ವಾ? ಮೊದ್ಲು ಸಂತೋಷ ಹಂಚ್ಕೊಳ್ಳೋಣ, ಆಮೇಕೆ ನಿಮ್ಮ ಅಪ್ಪಂತವ ಹೆಣ್ ಕೇಳಕ್ ಬರ್ತೀನಿ. ಬರ್ಲಾ ಚಿನ್ನ. ಗಣೇಶ ಯಾಕಪ್ಪ ಆಗ ನೋಡ್ತೀಯ? ಇದೆಲ್ಲ ಯಾಕೆ ಅಂತಾನ? ನಾಳೆ ಗಿರಿಜಾ ನನ್ನ ಮದುವೆ ಮಾಡ್ಕೊಂತ ಹೇಳ್ಬಿಟ್ರೆ ಸಡನ್ ಆಗಿ 1,000 ರೂಪಾಯಿ ಎಲ್ಲಿಂದ ತರ್ಲಿ? ನೀನ್ ಕೊಡ್ತೀಯ? ಅದಕ್ಕೆ ಈ ಸೇವಿಂಗು. ಇವತ್ತು ಬೋಣಿ 100 ರೂಪಾಯಿ. ಎಂಗೇಜ್ಮೆಂಟ್ ಎಲ್ಲ ಸಿಂಪಲ್ ಆಗಿರ್ಲಿ. 100 ರೂಪಾಯಿಲಿ ಹಣ್ಣು ಅಂಪ್ಲು, ಇನ್ನೊಂದು 100 ರೂಪಾಯಿಲಿ ಉಳಿದ ವ್ಯವಸ್ಥೆ ಆಗ್ಬೇಕು. ನನ್ ಗಿರಿಜನಿಗೆ ಮಾತ್ರ 500 ರೂಪಾಯಿ ಸೀರೆ, ಯಾಕೆಂದ್ರೆ ಅವಳು ನನ್ನವಳು, ಮುದ್ದು ಮುದ್ದ ಹಾಗ ಕಾಣ್ಬೇಕು. ಇರಣವ್ರೆ ಯಾವಾಗ ಬಂದ್ರಿ? ಏನ್ ಗಣೇಶಪ್ಪ ಒಬ್ಬರೇ ನಿಂತ ಕಡೆ ನಿಂತ್ಕೊಂಡು ನುಲಿತಾ ಇದ್ದೀರಾ? ಏನ್ ಸಮಾಚಾರ? ಎಲ್ಗ ಹೊಂಟಂಗೈತೆ? ಎಸ್ ಎಸ್. ಇದನ್ನ 3 ಹೊತ್ತು ತಗಲಾಕೊಂಡೇ ಇರ್ಬೇಕಾ? ಇದೇ ನನ್ನ ಸರ್ವಸ್ವ ಇರಣ್ಣವ್ರೆ. ನನ್ಗೇನ್ ಅಪ್ಪನ ಅಮ್ಮನ ಯಾರಿದ್ದಾರೆ ಎಲ್ಲ ಇದೆ. ಇದಿಲ್ಲ ಅಂದ್ರೆ ನನಗೆ ನಿದ್ದೆನೂ ಬರಲ್ಲ, ಊಟನೂ ಸೇರಲ್ಲ. ಗಣೇಶಪ್ಪ ನಾನು ನಿನ್ನೆ ನೋಡವ ಅಂತ ಬಂದೆ. ಏನ್ ವಿಷಯ? ಸಂಜೆಗೆ ಹಿರೇಕೊಪ್ಪಲಿಂದ ನಮ್ ಗಿರಿಜನ್ ನೋಡಕ್ ಬರ್ತಾವ್ರೆ. ಮನೆಗೆ 3 ಕಾಸು ಇಲ್ಲ, ಒಂದು 200 ರೂಪಾಯಿ ಕೇಳವ ಅಂತ ಬಂದೆ. ಕುಯಿಲ್ ಮುಗಿತಿದ್ದಂಗೆ ಕೊಟ್ಬಿಡ್ತೀನಿ 200 ರೂಪಾಯಿ. ಹ್ಮ್ ಅಷ್ಟೇ. ಮರು ಸಂಬಂಧ ಕುದುರಬಾರದು, ಬಂದವರು ಬಂದಂಗೆ ವಾಪಸ್ ಬರ್ಬೇಕು, ಗೊತ್ತಾಯ್ತಾ? ಗಣೇಶಪ್ಪ 200 ರೂಪಾಯಿ 200 ರೂಪಾಯಿ ಸಾಕ? ಸಾಕ ಸಾಕು ಸಾಕು, ತುಂಬಾ ಉಪಕಾರ ಆಯ್ತು. ಸಂಜೆಗೆ ಬಂದ್ಬಿಡು, ಬರ್ತು ಬಿಡ್ಬೇಡ, ಬರ್ತೀನಿ. ನಾನ್ ಪ್ರೀತಿಸಿದ ಹುಡುಗಿನ ನೋಡೋದಿಕ್ಕೆ ಬೇರೆ ಯಾವನೊಬ್ಬ ಬೇಕಪ್ಪ ಬರ್ತಿದ್ದಾನೆ, ಅದ್ರ ಖರ್ಚು 200 ರೂಪಾಯಿನು ನನ್ನ ಹತ್ರನೇ ಇಸ್ಕೊಡ್ತಿದ್ಯಾ? ಇದೆಲ್ಲ ಚೆನ್ನಾಗಿರಲ್ಲ. ಹೀಗಾಯ್ತು ನೋಡಿ, ಒಳ್ಳೆ ಚೆನ್ನಪ್ಪನವರು. ಆ ನಂಜಿ ಗಿರಿಜಾವನ್ ಕರ್ಕೊಂಬ. ಬಂದೆ. ಹಾ ಈಕಿತ ಮಳೆ ಎಲ್ಲ ಚೆನ್ನಾಗ್ ಆಗೈತೋ? ಎಲ್ಲಿ ಮಳೆ, ಒಳ್ಳೆ ಸರಿಯಾಗ ಕುಯಿಲ್ ಹೊತ್ತಿಗೆ ಬಂದು ಬೆಳೆ ಎಲ್ಲ ಹಾಳು ಮಾಡ್ಬಿಡ್ತು. ಹುಡುಗಿ ಒಪ್ಪಿಗೆ ಇಲ್ಲ ಹಾಕೊಳ್ಳೋದು ನೋಡು. ಒಪ್ಪಿಗೆ ಇಲ್ಲ ಒಪ್ಪಿಗೆ. ಗಣೇಶ ಬನ್ನಿ ಇರೋಣವ್ರೆ, ಮುಂದಿನ ಮಾತುಕತೆ. ಎದ್ದೇಳಿ ಎದ್ದೇಳಪ್ಪ, ನಮಗೆ ಸಂಬಂಧ ಕುದುರೋದಿಲ್ಲ. ಯಾಕಣ್ಣವ್ರೆ ಏನಾಯ್ತು? ನೋಡವ್ವ
ಹಸುನ್ ಯಾಕೆ ಬೆಳೆಸ್ತೀವಿ ಹೇಳಿ? ಹುಲ್ಲು ಭೂಸ ಹೊಟ್ಟು ಎಲ್ಲ ಹಾಕಿ ಯಾವತ್ತಾರು ಒಂದಿನ ಹಾಲು ಕೊಡುತ್ತೆ ಅಂತ. ಹಾಗೆ ನನ್ನ ಮಗನ ಇಂಜಿನಿಯರ್ ಮಾಡಿದ್ದೀನಿ, ಕನಿಷ್ಠ ಒಂದು 10 ಲಕ್ಷ ರೂಪಾಯಿ ಕಾರು ಬಂಗ್ಲೆ ಎಲ್ಲ ಸಿಗುತ್ತೆ ಅಂತ. ಇಷ್ಟೆಲ್ಲ ಅನುಕೂಲ ಮಾಡ್ಕೊಳಕ್ ಸಾಧ್ಯನಾ? ಅದು ನಿಮ್ಮಿಂದ ಆಗೋಲ್ಲ. ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವ್ದಾದ್ರು ಗಂಡು ನೋಡಿ ಮದುವೆ ಮಾಡಿ, ನಾವಿನ್ ಬತ್ತಿ ಕಾಣವ. ಗಣೇಶ ಏ ಕಿಲಾಡಿ ಕಣೋ, ನೀನು ಗುಮ್ಮಂಗಸ್ತರ ಇರ್ತೀಯ, ಯಾವಾಗ ಏನ್ ಮಾಡ್ತೀಯ ಅಂತ ಗೊತ್ತೇ ಆಗಲ್ಲ. ಒಟ್ನಲ್ಲಿ ನನ್ ಕೂಗು ನಿನ್ ಕೇಳಿಸ್ದಂಗ ಆಯ್ತು. ಇಲ್ದೆ ಹೋಗಿದ್ರೆ ಈ ಎಂಗೇಜ್ಮೆಂಟ್ ಅಲ್ಲಿ ಬಂದು ಅಲಾಡಿಸ್ತಿದ್ದ? ಏ ಸ್ವಾಮಿ, ಅವ್ರು ಮಾತನಾಡೋದನ್ನ ನಿಲ್ಸ್ಬಿಟ್ಟಿದ್ದಾರೆ. ಯಾಕೆ? ನಿಮ್ಮಂತ ತಲೆ ಕೆಟ್ಟವರು ತುಂಬಾ ಜನ ಬರ್ತಾ ಇದ್ರು, ಮಾತನಾಡಿ ಮಾತನಾಡಿ ಬೇಜಾರಾಗಿ ಎಲ್ಲ ಬಂದ್ ಮಾಡ್ಕೊಂಡು ಸುಮ್ನೆ ಕೂತಿದ್ದಾರೆ. ತಗೊಳ್ಳಿ ಮಂಗಳಾರತಿ. ಅವಳು ಹೀಗೆ ಬಿಟ್ರೆ ಇನ್ಯಾರಾದ್ರೂ ಆಸ್ಕೊಂಡೋಗ್ಬಿಡ್ತಾರೆ. ಇವತ್ತೇನಾದ್ರೂ ಆಗ್ಲಿ ಅವಳಿಗೆ ಹೋಗಿ ನೇರವಾಗಿ ಹೇಳೇ ಬಿಡ್ತೀನಿ. ಅವ್ರಿವ್ರ ಹತ್ರ ಬೇಡ, ಸ್ಟ್ರೇಟ್ ಅಪ್ರೋಚ್ ಅವಳ ಹತ್ರನೇ ಹೇಳ್ಬಿಡ್ತೀನಿ. ಏ ಸ್ವಾಮಿ, ಅವ್ರು ಮಾತನಾಡಲ್ಲ ಅದೇ. ಏ ಗೊತ್ತು ಹೋಗ್ರೆ. ಇದೇನ್ ಇಟ್ ಬಿಟ್ ಬಂದ್ಬಿಟ್ಟಿದ್ದೀರಾ? ಇನ್ನೂ ಅಡ್ಗೆನೂ ಮಾಡಿಲ್ಲ. ನಾನ್ ಅದಕ್ಕೆಲ್ಲ ಬಂದಿದ್ದು. ಮತ್ತೆ ಏನಿದು? ನೀವು ಚೈತ್ರದ ಪ್ರೇಮಂಜಲಿ ಪಿಕ್ಚರ್ ನೋಡಿದ್ದೀರಾ? ಓ ನೋಡಿದ್ದೀನಿ, 2 ಸಲ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಹೀರೋ ಇದೇ ತರ ಹೂನ ತಂದು ಮುಂದಿಡ್ತಾನೆ. ನಿನ್ಗೆ ನನ್ ಮೇಲೆ ಇಷ್ಟ ಇದ್ರೆ ಅವನ ಮುಟ್ಕೋಬೇಕು ಅಂತಾನೆ. ಆಮೇಲೆ ಅವಳು ನಿಧಾನವಾಗಿ ಅವನ ಮುಟ್ಕೊಳ್ತಾಳೆ. ಹಾಗೇ ಬಿಲ್ಡಪ್ಸ್ ಲವ್. ಅದೇ ತರ ಈ ಹೂವು. ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ, ತುಂಬಾ ದಿವಸದಿಂದ ಹೇಳ್ಕೋಬೇಕು ಅಂತಿದ್ದೆ, ಯಾಕೋ ಆಗ್ಲೇ ಇಲ್ಲ. ಅದಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅವನ್ಗೆ ಒಪ್ಪಿಸ್ಬಿಟ್ಟು ಧೈರ್ಯ ಮಾಡ್ಕೊಂಡು ಬಂದಿದ್ದೀನಿ. ನನ್ ಮೇಲೆ ಪ್ರೀತಿ ಇದ್ರೆ ಅವನ ತಗೊಂಡು ಮುಡ್ಕೋಬೇಕು. ಯಾರು ಹೊಡೆದಿತ್ತು? ಯಾರದು? ಅಯ್ಯಯ್ಯೋ ಏನಾಯ್ತು? ಅಲ್ಲೇ ನೋಡ್ಕೊಂಡ್ಬಂದೆ, ಜಾರಿ ಕೆಳಗೆ ಬಿದ್ದ್ಬಿಟ್ಟೆ. ಜಾರಿ ಬಿದ್ಬಿಟ್ರಾ? ಅಯ್ಯಯ್ಯೋ ನಾನು ನೋಡ್ಲೇ ಇಲ್ವೇ. ಅಯ್ಯಯ್ಯೋ ಏನಿದು? ಕೊಡಿ ಕೊಡಿ, ನಾ ಮುಡ್ಕೋತೀನಿ ಕೊಡಿ. ಅಯ್ಯೋ ಮಲ್ಲಿಗೆ ಹೂವ ನಂಗೆ ತುಂಬಾ ಇಷ್ಟ. ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ. ಮಲ್ಲಿ 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 ಮಲ್ಲಿಗೆ ಕೆನ್ನೆ ಚೆಂಡೂರ ಚೆಂಡು ಮಲ್ಲಿಗೆ. ಕಣ್ಣು ಬುಲಗಂಜಿ ಸೂಜಿ ಮಲ್ಲಿಗೆ, ಮನಸ್ಸು ಅಪರಂಜಿ ಜಾಜಿ ಮಲ್ಲಿಗೆ. ಇಲ್ಲಿ ದಂತಾನ ತೋರ್ತೀಯ ಮೈಸೂರ ಮಲ್ಲಿಗೆ. ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ. ಅವರ ಮಲ್ಲಿ 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 ಮಲ್ಲಿಗೆ ಕೆನ್ನೆ ಚೆಂಡೂರ ಚೆಂಡು ಮಲ್ಲಿಗೆ. ಪ್ರೀತಿ ಹಚ್ಚಿಕೊಂಡು ಘಮ ಘಮ ಅಂತ ಮೆರೆದೆ.
ಮಲ್ಲಿಗೆ ನಿಂತರೆ ಮಲ್ಲರ ಮಲ್ಲಿಗೆ ಮಲ್ಲಿಗೆ ಕುಂತರೆ ಚಿತ್ತರ ಮಲ್ಲಿಗೆ ಚಿನ್ನ ನಾನು ಅಂಜು ಮಲ್ಲಿಗೆ ಅಲ್ಲ ಕಣ್ಣ ಸಮಂಜು ಮಲ್ಲಿಗೆ ಇನ್ನು ನೀನು ಮುಗಿಲಿನ ಮಲ್ಲಿಗೆಯು ಅಲ್ಲ ಕಣೆ ನನ್ನ ಹೆಗಲಿನ ಮಲ್ಲಿಗೆ ಗುಲ್ ಗುಲ್ ಕೋಲ್ ಗುಲ್ ಗುಲ್ ಕೋಲ್ ಮಲ್ಲಿ ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಕೆನ್ನೆ ಚೆಂದೂರ ಚೆಂಡು ಮಲ್ಲಿಗೆ ಬೆಳ್ಳಿ ಬೆಳ್ಳಿ ರವಿಕೆ ತೊಟ್ಟು ಪಚ್ಚೆಗಳ ದಾವಣಿ ಉಟ್ಟು ಹಾಡಿಕೊಳ್ಳೋದಾಗ ಮಲ್ಲಿಗೆ ನೀನೆಲ್ಲ ಕಲೆಗಿಂತ ಪ್ರೇಮ ಕಲೆಯೊಂದೇ ಮಿಗಿಲಂತ ತೋಡಿಕೊಳ್ಳು ಮೋಹ ಮಲ್ಲಿಗೆ ಮಲ್ಲಿಗೆ ನಕ್ಕರೆ ಮುತ್ತೂರ ಮಲ್ಲಿಗೆ ಮಲ್ಲಿಗೆ ಸಿಕ್ಕರೆ ಅಮೂರ ಮಲ್ಲಿಗೆ ಎಂದು ನೀನು ಈರುಳಿನ ಮಲ್ಲಿಗೆಯು ಅಲ್ಲ ಕಾಣೆ ಕೊರಳಿನ ಮಲ್ಲಿಗೆ ನಾನು ಏನೇ ನನ್ನ ಹೊಲ ಸಾಲು ಮಲ್ಲಿಗೆ ಹಾಲು ಮಲ್ಲಿಗೆ ಗುಲ್ಗುಲ್ಕೋಲ್ ಗುಲ್ಗುಲ್ಕೋಲ್ ಹಳ್ಳಿ ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಕೆನ್ನೆ ಚೆಂದೂರ ಚೆಂಡು ಮಲ್ಲಿಗೆ ಕಣ್ಣು ಗುಲಗಂಜಿ ಸೂಜಿ ಮಲ್ಲಿಗೆ ಮನ್ಸು ಅಪರಂಜಿ ದಾದಿ ಮಲ್ಲಿಗೆ ದಸರಾನ ತೋರ್ತೀಯೇ ಮೈಸೂರ ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಅರೆ ಮಲ್ಲಿ 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 ಮಲ್ಲಿಗೆ ಕೆನ್ನೆ ಚೆಂಡೂರ ಚೆಂಡು ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಆಹಾ ಮಲ್ಲಿ 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 ಮಲ್ಲಿಗೆ ಓಹ್ ಮಲ್ಲಿಗೆ ಆಹಾ ಮಲ್ಲಿಗೆ ಓಹ್ ಮಲ್ಲಿಗೆ ಆಹಾ ಮಲ್ಲಿಗೆ ಆಹ ಮಲ್ಲಿಗೆ ಓಹ್ ಮಲ್ಲಿಗೆ ಆಹ್ ಆಹ್ ಕುಣಿತಾ ಇದ್ಯಾ ಲೊಕೇಶನ್ ಲೊಕೇಶನ್ ಬ್ಯೂಟಿಫುಲ್ ಲೊಕೇಶನ್ ಸಾರಿ ಸಾರಿ ಊರಿಗೆ ಬಂದಾಗ್ಲೇ ಅನ್ಕೊಂಡೆ ನೀನ್ ದೊಡ್ಡ ಲೂಸ್ ನನ್ನ ಮಗ ಅಂತ ಲೂಸ್ ಎಸ್ ಐ ಆಮ್ ಲೂಸ್ ವೈ ಬಿಕಾಸ್ ಐ ಲವ್ ಗಿರ್ಜಾ I love Girja, I love Girja. ಪ್ರಾಣಿ ಸೇವೆಯೇ ಮಹಾಸೇವೆ. ಅದಕ್ಕೆ ನಾನು ವೆಟ್ನರಿ ಡಾಕ್ಟರ್ ಆಗಿದ್ದು. ಹಿಂದೆ ಇದ್ರೆ ಈ ಪಾಪಿ ಮನುಷ್ಯರ ಜೊತೆ ಸೇರ್ ಏನ್ ಸರ್ ಹಂಗ್ ನೋಡ್ತೀರಾ? ನಾನು ಕಪಲೆ. ಏನೋ ಇದು ಅವತಾರ? ಅವನ್ ಜೊತೆ ಒಂದ್ ತಿಂಗ್ಳಿದ್ನಲ್ಲ, ನನ್ ಗತಿ ನೋಡಿ ಸರ್. ನೀನೇ ಹೀಗಾದ್ರೆ ಪಾಪ ಹುಡುಗಿ ಸಿಗಾಕೊಂಡಿದ್ರೆ ಅವಳ ಗತಿ ಏನು? ಈಗ ನಂದೇನ್ ಗತಿ? ಮುಂದಿನ ವಾರ ಹೆಣ್ ಕೊಡಕ್ಕೆ ಹೆಣ್ಣವ್ರು ಬರ್ತಾ ಇದಾರೆ. ನಿನಗೆ ಯಾಕೆ ಹೆಣ್ಣು? ಸರ್ ನನಗೆ ಜೀವನದಲ್ಲಿ ತುಂಬಾ ಆಸೆ ಇದೆ ಸರ್. ನನ್ ಕೈಲಿ 15 ವರ್ಷ ತಡ್ಕೊಳಕ್ ಆಗಕ್ಕಿಲ್ಲ. ಏನಾಸೆ? ಒಂದ್ 10 ಮಕ್ಳು ಆಗ್ಬೇಕು ಅಂತ ಆಸೆ ಇದೆ ಸರ್. ನನ್ನ ಮಗನೇ, ಮಕ್ಳು ಹುಟ್ಟಿಸಕ್ಕೆ ಮನುಷ್ಯ ಹುಟ್ಟಬಾರ್ದು. ನಾಳೆ ನಾವು ಸತ್ರು ನಮ್ ಹೆಸರು ಶಾಶ್ವತ ಉಳ್ಕೊಂಡಿರ್ಬೇಕು. ನನ್ನ ಹೆಸರು ಶಾಶ್ವತ ಉಳಿಬೇಕು ಸರ್, ಅದಕ್ಕೆ ಏನ್ ಮಾಡ್ಬೇಕು ನನೀಗ? ನಿನ್ ಹೆಸರು ಶಾಶ್ವತ ಉಳ್ಕೋಬೇಕು. ಒಂದ್ ಕೆಲಸ ಮಾಡು, ನೀನ್ ಹೀಗೆ ನೆಟ್ಟ ವಿಧಾನಸೌಧ ಹತ್ರ ಹೋಗು, ಅಲ್ಲಿ ಬರೋ ಹೋಗೋರ್ನೆಲ್ಲ ಹಿಡ್ಕೊಂಡು ಕಚ್ಚಿಬಿಡು. ಏನೆ ಬತ್ತಿಯಾ ಬತ್ತಿಯಾ ಅಂತ ನಾನು ಕಾಯ್ತಾ ಇದ್ರೆ ಬರ್ಲೇ ಇಲ್ಲ. ಅಯ್ಯೋ, ನನಗೆ ಸರಿಯಾಗಿ ನಿದ್ದೇನೆ ಇಲ್ಲ ನೋಡು. ಸರಿ ಬಾ, ಕೂತ್ಕೊ ಹೋಗೋಣ. ತುಳಿಯೊಂದ ಏನು, ನನ್ನ ಕ್ಯಾರೆಕ್ಟರ್ನೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಳಲ್ಲ ಇವಳು. ನೋಡು, ಗಲಾಟೆ ಮಾಡಿದ್ರೆ ಊರಿಗೆಲ್ಲ ಗೊತ್ತಾಯ್ತದೆ, ಆಮೇಲೆ ಚೆನ್ನಾಗಿರಕ್ಕಿಲ್ಲ. ತೆಪ್ಪಗ್ ಬಂದ್ ಕೂತ್ಕೊ, ಕರ್ಕೊಂಡು ಹೋಗ್ತೀನಿ. ಒಂಚೂರು ಮೈ ಕೈ ನೋಯ್ದಂಗೆ ಇಲ್ಲಿಗೆ ಕರ್ಕೊಂಡ್ ಬಂದ್ ಬಿಟ್ಬಿಡ್ತೀನಿ. ಆ ಏನಂತೀಯ? 500 ಎಕರೆ ಜಮೀನು ನಂದೆ ಕಣೆ, ಎಲ್ಲೇ ಓಡ್ತೀಯ?
ನನ್ನ ಹೆಸರು ಗಣೇಶ. ಪಾಪ ಚಿಕ್ಕ ಹುಡುಗಿ, ಬಿಟ್ಬಿಡಿ. ಥ್ಯಾಂಕ್ ಯು. ಯಾಕೆಂದ್ರೆ ಅವನ್ ಯಾಕೆ ಮುಟ್ತಾನೆ ನಿನ್ನ? ನೀನೇನ ತಡಿದ ಹೋಗಿದ್ರೆ ಅವನ್ನ ಸಾಯಿಸ್ಬಿಡ್ತಾ ಇದ್ದೆ. ಆಮೇಕೆ ನಿಮ್ಗೇನಾರು ಆಗ್ಬಿಟ್ರೆ ಆದ್ರಾಯ್ತು. ಒಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಮ್ ಪ್ರಾಣ ಹೋದ್ರೂ ಕೇರ್ ಮಾಡಬಾರ್ದು. ಯಾಡಿ, ನಿಮ್ಗೊಂದು ಆಯ್ತು ಅಂದ್ರೆ ನನ್ ಮನ್ಸಿಗೆ ತುಂಬಾ ನೋವಾಯ್ತದೆ. ದೇವರಾಣಿಗೂ ತುಂಬಾ ನೋವಾಯ್ತದೆ. ಯಾಕೆಂದ್ರೆ ನನ್ನಿಂದನೇ ಆಗಿದ್ದು ಅಂತ ಎಲ್ಲ ನನ್ ಹೋಯ್ತಾರೆ. ಅದಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ಏನಾಯ್ತು? ತಪ್ಪಿದೆ ಕಾಪಿ, ಉಪ್ಪೆ ಇಲ್ಲ. ಹೌದಾ? ಕಾಪಿಗೆ ಯಾರಾದ್ರೂ ಉಪ್ಪು ಹಾಕ್ತಾರಾ ಸಕ್ರೆ ಅಲ್ಲವ್ರ? ಅಯ್ಯೋ ಗಣೇಶ, ಅದಕ್ಕೆ ಹೇಳೋದು ನನ್ನಂಗ್ ಚೆನ್ನಾಗಿ ಓದಿರ್ಬೇಕು ಅಂತ. ನಿನ್ನಂಗ ಮೂರನೇ ಕ್ಲಾಸ್ 8 ವರ್ಷ. ನಮ್ ಗಣೇಶನ್ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ಅವನ್ ನೋಡಿದ್ರೆ ನನಗೇನೆ ಅನ್ಸ್ಬೇಕು? ಅವನೇನ್ ಹುಡುಗಿನ? ಏ, ನಿಮ್ಗೆ ಸ್ವಲ್ಪನೂ ಗೊತ್ತಾಗಕ್ಕಿಲ್ಲ. ಅವನ್ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ಸಕ್ಕಿಲ್ವಾ ಅಂತ. ಅದಕ್ಕೆ ಹೇಳ್ಬೇಡ, ನೀರಾಗ ಮನೆ ಕೊಟ್ರೋಡು. ವಸು ಯೋಚನೆ ಮಾಡಿದ್ರೆ ನಮ್ ಮಗಳನ್ನೂ ಕೊಡ್ಬೋದು. ಹೌದು ರೀ, ವರದಕ್ಷಿಣೆ ನೆಪದಾಗೆ ಅವಳ ಜೀವನ ಎಲ್ಲ ಹಾಳಾಗೋಗ್ಬಿಡ್ತದೋ ಅಂತ ಭಯ ಆಯ್ತದೆ. ಇವನು ನಮಗ್ ಗೊತ್ತಿರೋ ಹುಡುಗ, ಮಾತಾಡಿ ಮದುವೆ ಮಾಡ್ಬಿಟ್ರೆ ನಮ್ ಮಗಳು ಸುಖವಾಗಿರ್ತಾಳಲ್ವಾ? ಅವ್ ಹುಡುಗನಿಗೆ ಇಷ್ಟ ಆಯ್ತೋ ಇಲ್ವೋ ನಾವೇನೋ ಕೇಳಕ್ ಹೋಗಿ ಅವ್ನ ಟೆಪ್ಪಾಗಿ ತಿಳ್ಕೊಂಡ್ಬಿಟ್ರೆ. ಒಂದ್ ಮಾತ್ ಕೇಳ್ ನೋಡಿ. ಬೇಡ ಕಣ್ಣಂಜಿ, ಹಂಗೇನಾರ ಇದ್ದಿದ್ರೆ ಅವ್ನ ನಮ್ ತಾವ್ ಹೇಳ್ತೀನಿಲ್ವಾ? ನಾಳೆ ಹೆಂಗನೋ ಬ್ರೋಕರ್ ತ ಹೋಗ್ತಾ ಇವ್ನಿ, ಮದುವೆ ವಿಚಾರ ಮಾತಾಡ್ಕೊಂಡ್ ಬರ್ತೀನಿ, ಸುಮ್ಕಿರು. ಅಷ್ಟೇ ಯೋ ರಗಪ್ಪ, ಏನೇ ಇದು ಒಳ್ಳೆ ಬೋಟಿ ಬಜಾರ್ ಅಲ್ಲಿ ಹುಡ್ದಂಗ ಐತೆ. ನನ್ ಮಗನ್ ಏನಂತ ತಿಳ್ಕೊಂಡ್ಬಿಟ್ಟೆ? ಎಲ್ ಎಲ್ ಪಿ ಗೊತ್ತಾ? ಎಲ್ ಎಲ್ ಪಿ ಅಲ್ಲಯ್ಯ, ಎಲ್ ಎಲ್ ಬಿ. ನೀನೇ ಅದೇನ್ ಮಾಡ್ತಾ ಐತೆ? ಓ ಮುದುಕೊಂಡ್ ಸುಮ್ನಿರಯ್ಯ. ಓ ನೀನೇ ಮಹಾ ಮದ್ವೆ ತೀರ್ಮಾನ ಮಾಡ್ಬಿಡೋನು. ಇನ್ನೇನ್ ನಿಮ್ ಅಪ್ಪ ಬಂದ್ಬಿಡ್ತಾನ? ತಗದ್ ಕೊಟ್ಟೆ ಅಂದ್ರೆ ಗಂಧ ಹಣೆ ತುಂಬಾ ಆಗ್ಬಿಡ್ಬೇಕು ಗೊತ್ತಾ? ಹೌದಾ? ಅಲ್ಲಿ ನೋಡು ನಿಮ್ ಯಜಮಾನ್ರು ಬತ್ತವ್ರೆ. ಯಾವ ಯಜಮಾನ್ರು? ಮಮ್ಮಿ ಫೋಟೋ. ಏನಯ್ಯ ಭದ್ರಾವತಿ ಹೇಳಿ ಅಂದ್ರೆ? ಹುಡುಗಿ ಹೇಗಿದ್ದಾಳೆ?
ಒಳ್ಳೆ ದಂತದ ಬೊಂಬೆ ಇದ್ದಂಗೆ ಅವಳೆ. ನಿನ್ಗೆ ಹೆಂಗೆ ಯಾಗುತ್ತೋ? ಫೋಟೋ ನೋಡಿದ್ನಲ್ರಿ. ಫೋಟೋ ನೋಡಿದ್ರೆ ಏನೇ ಯಾಗುತ್ತಾಗುತ್ತೆ ನಿನ್ ತಲೆ? ನಾನ್ ಕೇಳಿದ್ದು ಹುಡುಗಿ ಕಡೆ ಅನುಕೂಲವಾಗಿದ್ದಾರಾ, ದುಡ್ಡು ಕಾಸು ಭದ್ರವಾಗಿದ್ದಾರಾ, ಮಹೇಶ್ವರಿ ಸಂಬಂಧ ಬೆಳೆಸೋಕೆ ಯೋಗ್ಯವಾಗಿದ್ದಾರಾ ಅಂತ. ಏನೋ ಕಣ್ರಿ, ನಾನು ಅದನ್ನೆಲ್ಲ ಕೇಳಲಿಲ್ಲ, ಮಾರ್ಬಿಟ್ಟೆ. ಇಷ್ಟೊತ್ತು ಏನೇ ಯಕ್ಕಿಸಿದೆ? ಅದೇನ್ ಬೊಗಳೆಯ, ಅದೇನ್ ಬೊಗಳೆಯ? ನಿಮ್ಮಷ್ಟು ಹಣ ಐಶ್ವರ್ಯ ಅವ್ರ ಹತ್ರ ಇಲ್ಲ, ಆದ್ರೆ ಒಬ್ಳೇ ಮಗಳು ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡ್ಕೊಡೋ ಶಕ್ತಿ ಅವ್ರಿಗಿದೆ. ಎಷ್ಟು ಕೊಡ್ಬೋದು? ಅದನ್ನ ಕೂತ್ಕೊಂಡು ಮಾತಾಡೋಣ. ನಾನೇ ಟ್ಯೂಬ್ಲೈಟ್, ನೀನ್ ನನಗಿಂತಲೂ ಟ್ಯೂಬ್ಲೈಟ್. ಯಾಕೋ ಮದ್ವೆ ಒಳಿಲಿಲ್ಲ ನಿನ್ಗೆ? ಸುಮ್ನೆ ಆ ಹುಡುಗಿನ ಆ 20 ರೂಪೀಸ್ ನ ಕೇಳೋ ಬದ್ಲು ಎಣ್ಣೆ ತವ್ರ ಹತ್ರ ಈ ರೀತಿ ತಾಂಬೂಲ ಕೊಟ್ಟು ಸ್ವಾಮಿ ನಿಮ್ ಮಗಳನ್ನ ಕೊಡಿ ಅಂತ ಕೇಳೋದು ಯೋಗ್ಯನಿಗೆ ಯೋಗ್ಯವಾದ ಕೆಲ್ಸ. ಅದನ್ನ ಬಿಟ್ಟು ರಾಂಗ್ ರೂಟ್ ಅಲ್ಲೋ ಕೇಳೋದು ವೆರಿ ವೆರಿ ರಾಂಗ್. ನಾವ್ ದಿಸ್ ಇಸ್ ಕರೆಕ್ಟ್. ನಾವ್ ಐ ಆಮ್ ಗೋಯಿಂಗ್ ಟಾಕಿಂಗ್ ಆಸ್ಕಿಂಗ್ ಗಣೇಶ, ಐ ಆಮ್ ಗೋಯಿಂಗ್. ಒಂದ್ ಶುಭ ಕರೆಗೆ ಹೋಗ್ತಾ ಇದ್ದೀನಿ, ಗುಡ್ಲ ಕೇಳ್ಬಾರ್ದಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಆಮ್ ಗೋಯಿಂಗ್. ಆಹಾ ನನಗೆ ಮದ್ವೆ ಎಂತೆ, ಓಹೋ ನನಗೆ ಮದ್ವೆ ಎಂತೆ, ಆಹಾ ನನಗೆ ಮದ್ವೆ ಎಂತೆ, ಓಹೋ ನನಗೆ ಮದ್ವೆ ಎಂತೆ, ಆಹಾ ನನಗೆ ಮದ್ವೆ. ಆ ನೆನಪಿದೆ ತಾನೆ ಕಣವ, ವರದಕ್ಷಿಣೆ ನಾ ಕೊಟ್ಬಿಡ್ತೀನಿ ಕಣವ. ಒಟ್ನಾಗೆ ನನ್ನ ಮಗಳು ಬಾಳ್ವೆ ಚಂದಾಗಾದ್ರೆ ಅಷ್ಟೇ ಸಾಕು. ಅಲ್ಲರಿ, ಯಾವ ಧೈರ್ಯದ ಮಾಕಿ ಮದ್ವೆಗೆ ಒಪ್ಕೊಂಡ್ರಿ? ಅಷ್ಟೊಂದು ವರದಕ್ಷಿಣೆ ದುಡ್ಡನ್ನ ಎಲ್ಲಿಂದ ತರ್ತೀರಾ? ತರಬೇಕು ನಂಜಿ, ವರದಕ್ಷಿಣೆಗೆ ಎದುರ್ಕೊಂಡ್ಬಿಟ್ರೆ ಅವಳಿಗೆ ಈ ಜನ್ಮದಾಗ ಮದುವೆ ಆಗಾಕಿಲ್ಲ, ನಮ್ಮ ಜೊತೆಗೆ ಕೊಳಿತಾ ಇರ್ಬೇಕಾಯ್ತದೆ. ಈ ರೋಳು ಒಬ್ಳು ಮಗಳು, ಒಂದು ಒಳ್ಳೆ ಕಡೆ ಸಂಬಂಧ ಸಿಕ್ತೈತೆ ಅಂದ್ರೆ ಸಾಲ ಸೋಲನಾದ್ರೂ ಮಾಡಿ ಮದುವೆ ಮಾಡ್ಬೇಕು. ಸಾವಿರ ರೂಪಾಯಿ ಆದ್ರೆ ಪರವಾಗಿಲ್ಲ, ಲಕ್ಷಗಳು ಕೇಳವ್ರೆ, ಅಷ್ಟೊಂದು ಸಾಲ ನಮ್ಗೆ ಯಾರು ಕೊಡ್ತಾರೆ? ಬೇಡಣ ಕಣೆ, ನಮ್ಗೇನು ಅವಮಾನ ಆಗಕ್ಕಿಲ್ಲ, ನಮ್ ಗಿರಿಜಾ ಹೋಗೋ ಮನೆಯಾಗೆ ಸಂತೋಷವಾಗಿ ಬಾಳ್ಬೇಕು. ಮಧ್ಯಾಹ್ನ ತಿಂದಿದ್ದು ಗಂಟ್ಲಲ್ಲೇ ಇದೆ. ಏ ರಾತ್ರಿ ತಂಗೆ ಮನಕೋಬಾರ್ದು ಮಗ, ಒಂದಿಷ್ಟು ಏನಾರ ಬಲವಂತ ಮಾಡ್ಬೇಡಿ. ನಾನೀಗ ಒಂದು ಹಗಲು ತಿನ್ನೋ ಪರಿಸ್ಥಿತಿಯಲ್ಲಿಲ್ಲ, ಬೇಡಿ. ಗಣೇಶಪ್ಪ, ನಿಂತವ ನಾನೊಂದು ಸಹಾಯ ಕೇಳ್ತಾ ಇದ್ದೀನಿ, ದಯವಿಟ್ಟು ಎಪ್ಪಾಗಿ ತಿಳ್ಕೊಬೇಡ. ಅದೇನು ಕೇಳಿರಣ್ಣವ್ರೆ? ಮಗಳ ಮದುವೆ ಮಾಡಬೇಕು, 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಮಾತು ಬೇರೆ ಕೊಟ್ಬಿಟ್ಟಿವ್ನಿ. ಸತ್ಯ ಹೇಳಬೇಕು ಅಂದ್ರೆ ಈಗಿನಂತ 5 ರೂಪಾಯಿನೂ ಇಲ್ಲ, ಎಲ್ಲರ ತಾವ ಬೇಡಿ ಈ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವ್ನಿ. ಅದಕ್ಕೆ ಮೊದಲೇಗಿತ್ತ ನಿಂತಾವಕ್ಕೆ ಬಂದಿವ್ನಿ, ನಿನ್ನ ಕೈಲಾದ ಸಹಾಯ ಮಾಡು.
ಸಾಧ್ಯ ಹೇರಣ್ಣವ್ರೆ. ಒಂದು ಮನೆ ದೀಪ ಹಚ್ಚಕ್ಕೆ ಯಾರು ಸಹಾಯ ಮಾಡ್ತಾರೋ ಅಂಥವ್ರನ್ನ ದೇವ್ರು ತೆಂಪಾಗಿಟ್ಟಿರ್ತಾರೆ. ಗಣೇಶಪ್ಪ, ನೀನ್ ನನ್ನ ಬಾಗುತ್ತೆ ಅವರು, ಅದ್ಯಾವ್ರು ನಿನ್ನ ಚಂದಾಗಿಟ್ಟಿರ್ಲಿ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಿಲ್ಲ. ಆದಷ್ಟು ಬೇಗ ನಿನ್ನ ಋಣ ತೀರಿಸ್ಬಿಡ್ತೀನಿ. ಬರ್ತೀನಿ ಗಣೇಶಪ್ಪ, ಬರ್ತೀನಿ. ಬ್ಯಾಟ್ಗೆ ಹೋಗಿ ಬಟ್ಟೆ ಬರ ಎಲ್ಲ ತಂದ್ಬಿಡ್ತೀನಿ. ಹುಡುಕಿ ದಾಮಕ್ಕೆ ತೊಂದ್ರೆ ಆಯ್ತು. ಹಂಗೆ ಆ ಬಸವಣ್ಣ 20,000 ರೂಪಾಯಿ ಕೊಡ್ತಾನೆ, ಹೋಗಿ ಇಸ್ಕೊಂಬಂದ್ಬಿಡು. ಬರ್ಲಾ? ಬರ್ತೀನವ. ಏನು ಗಣೇಶಪ್ಪ, ಇಲ್ಲ ಒಂಟಂಗ ಐತೆ? ಊರ್ಗೆ ಹೋಗ್ತಾ ಇದ್ದೀನಿ ಈರಣ್ಣವ್ರೆ. ಊರ್ಗೆ ಹೋಗ್ತಾ ಇದೀಯಾ? ನಮ್ಮ ಯಜಮಾನ್ರು ಅರ್ಜೆಂಟಾಗಿ ಬಾಂತ ಕಾಕ್ತಾ ಬರ್ತಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮದುವೆ ಹತ್ರ ಬಂತು, ನೀನೇ ಹೋಗ್ಬಿಟ್ರೆ ನನಗೆ ಯಾರಪ್ಪ ಅವ್ರೆ? ಇಷ್ಟು ದಿವಸ ನಮ್ ಜೊತೆಯಾಗಿದ್ದೀಯಾ, ಇನ್ನೊಂದು 4 ದಿನ ಇದ್ದಿದ್ರೆ ಏನಾಯ್ತಿತ್ತು? ನಾವು ನಿನ್ನ ನಮ್ಮ ಮನೆಯಾಗೊಬ್ಬ ಅಂತ ತಿಳ್ಕೊಂಡಿದೀವಿ. ನಿಮ್ ಮನೇಲಿ ಒಬ್ಬನಾಗಿರೋ ಯೋಗ ನನಗಿಲ್ವಲ್ಲ. ಯಾಕಪ್ಪ ಹಂಗ್ ನೋಡ್ತೀಯ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸಾಧ್ಯ ಆದ್ರೆ ನಾನು ಮತ್ತೆ ಬರ್ತೀನಿ. ಈರಣ್ಣವ್ರೆ, ಯಾಕೆ ಕಣ್ಣಲ್ಲಿ ನೀರು? ಯಾಕೋ ಗೊತ್ತಿಲ್ಲ ಗಣೇಶಪ್ಪ, ನಿನ್ನ ಕಳಿಸೋಕೆ ನನ್ನ ಮನಸ್ಸೇ ಒಪ್ತಾ ಇಲ್ಲ. ನನ್ ಬ್ರದರ್, ಒಂದ್ ಕೆಲಸ ಆಯ್ತಾ? ನೀನ್ ಕುಡಿಯೋ ದುಡ್ಡನ್ನ ಕೂಡಿಟ್ಟಿದ್ರೆ ನಿನ್ ತಂಗಿ ಮದ್ವೆನ ವೈಭವದಿಂದ ಮಾಡ್ಬೋದಾಗಿತ್ತು. ನಿಮ್ ತಂದೆ ನೋಡು ಎಷ್ಟ್ ಕಷ್ಟಪಡ್ತಿದ್ದಾರೆ. ಯಾರಪ್ಪ ಕಷ್ಟಪಡು ಅಂದ್ರು? ನಾನ್ ಹೇಳ್ದ ಇಲ್ಲ ನೀನ್ ಹೇಳ್ದ? ಇಲ್ವಲ್ಲ, ಹೆಣ್ಮಗನೇ ಹುಟ್ಟಿಸು ಅಂತ ಯಾವ ನನ್ನ ಮಗ ಹೇಳ್ದ ಅವ್ರಿಗೆ? ಅಲ್ಲ, ಒಂದ್ ಮನೇಲಿ ಒಂದ್ ಹೆಣ್ಮಗ ಹುಟ್ಟಿದ್ರೆ ಜೊತೆಲ್ ಕಷ್ಟನೂ ಹುಟ್ಕೊಂತು ಅಂತ ಅರ್ಥ ಗೊತ್ತಾ ನಿಂಗೆ? ಅಲ್ಲ, ಇಷ್ಟು ಓದಿದ್ಯಾ, ನಿಂಗೆ ಅಷ್ಟು ಬುದ್ಧಿ ಇಲ್ವಾ? ಹೋಗಯ್ಯ, ಬಸ್ ಹೊಂಟಾಯ್ತದೆ, ಹೋಗ್ ಕ್ಯಾಮೆರಾ ನೋಡೋಗು. ಬಂದ್ಬಿಟ್ಟ ನನಗ್ ಬುದ್ಧಿ ಹೇಳಕ್ಕೆ. ನೋಡ್ದೇನೆ, ಆ ಹುಡುಗನಿಗಿರೋ ಬುದ್ಧಿ ನಿನ್ನ ಮಗನಿಗಿಲ್ವಲ್ಲೇ? ಗಣೇಶ್ ಅಪ್ಪನಂತ ಮಗ ನನ್ನ ಹೊಟ್ಟೆಗೆ ಹುಟ್ಟಿದ್ರೆ ನಾನೆಷ್ಟೋ ಸಂತೋಷ ಪಡ್ತಿದ್ದೆ. ಇದೇನ್ರಿ, ನಮಗ್ ಮಾತ್ರ ತಂದಿದ್ದೀರಾ? ಮತ್ತೆ ನಮ್ ಚಿಕ್ಕವ್ವ, ನಿಮ್ ಸೋದರತ್ತೆ, ನಾದ್ನಿ, ಇವ್ರಿಗೆಲ್ಲ ಯಾರಿಗೆ ಕೊಡ್ಸೋದು? ಅಯ್ಯೋ ಅಲ್ಕಣೆ, ಈಗಿರೋ ಪರಿಸ್ಥಿತಿ ಆಗಿ ಅವರೇ ನನಗೆ ದುಡ್ಡು ಕಾಸು ಸಹಾಯ ಮಾಡ್ಬೇಕು ಅಂತ ಆದ್ರೆ ಅವ್ರಿಗೆ ನಾನೇನೇ ತನ್ಕೊಳ್ಳಿ. ನಮಸ್ಕಾರ. ಮದುವೆ ಮನೆ ಏನೋ ಬಡವ್ರ ಮದ್ವೆ. ಬನ್ನಿ ಊಟ ಮಾಡುವಂತೆ, ಕೈಕಾಲ್ ತೊಕ್ಕೊಳ್ಳಿ. ನಾನೇನಾರು ಇಲ್ಲಿ ಉಂಡ್ಬಿಟ್ರೆ ಓ ಅಷ್ಟೇ. ಯಾಕೆ? ನಮ್ ಯಜಮಾನ್ರು ನನ್ ತಿಥಿ ಮಾಡ್ಬಿಡ್ತಾರೆ. ಇವತ್ನವರೆಗೂ ನಾನು ಅವರು ಕೂಡೆ ಉಣ್ಣೋದು. ಅದೇ ವರದಕ್ಷಿಣೆ ಕಡೆ ಬಾಪ್ತು ಇಸ್ಕಂಬ ಅಂದ್ರು, ಅದಕ್ಕೆ ಬಂದೆ. ತಡೀರಿ, ತಗೊಂಬಂದೆ. ನಂಜಿ, ಇದ್ರಾಗ 10,000 ರೂಪಾಯಿ ಕಮ್ಮಿ ಆಯ್ತಲ್ಲೇ, ಏನಾಯ್ತು? ಇರ್ಬೇಕು ನೋಡ್ರಿ. ಇಲ್ ಕಣೆ, ಸಂಜೆ ನಾನೇ ಎಣ್ಸಿಟ್ಟಿದ್ದೆ. ಅಂಜಿ ಹುಸಿ ಗಿಪ್ತಿ ಮಾಡ್ಕಣೆ, ಏನ ಕಾರ ಉಪಯೋಗಿಸ್ಕೊಂಡೆ ಅಂತ. ಅಯ್ಯೋ ನಿಮ್ಮ ಮನೆಗೂ ನಾನ್ ಮುಟ್ಟಿಲ್ಲ ರೀ. ನಿಜವ? ನೀನೇನ್ ನೋಡ್ದೇನವ? ಅಯ್ಯೋ ಇನ್ನಪ್ಪಯ್ಯ, ಏನಾಯ್ತು? ಕಣ್ಣಂಗ್ ನಿದ್ದೆ ಹತ್ತಲಿಲ್ವಾ? ಅಯೋಗ್ಯ ನನ್ ಮಗನೇ, ಮೂರ್ ಕಾಸು ಸಂಪಾದನೆ ಮಾಡಕ್ ಯೋಗ್ತಾ ಇಲ್ಲ, ಮನೆಗಿರೋ ದುಡ್ಡೆಲ್ಲ ತಗೊಂಡೋಗಿ ಕುಡಿದ್ ಬಂದ್ ನಿಂತಿದ್ಯಲ್ಲೋ, ಮನೆ ಹಾಳ ನನ್ನ ಮಗನೇ. ಏ ಅಯೋಗ್ಯ, ಬಾರೋ ಬಾರೋ, ನನ್ನ ಕುತ್ತಿ ನಿಂಡಿ ರಕ್ತನ ಕುಡಿದ್ಬಿಡ್ ಬಾರೋ. ಅಯೋಗ್ಯ ನನ್ನ ಮಗನೇ, ನನ್ನ ಮಗನಾಗ ಯಾಕೋ ಹೊಡಿದೆ, ಏನೇ ಮಾಡ್ಲಿ ದುಡ್ಡು ಏನೇ ಮಾಡ್ಲಿ, ವರದಕ್ಷಿಣೆ ಕೊಡದೆ ನನ್ನ ಮಗಳನ್ನ ಅವ್ರ ಮನೆ ಕಳಿಸಿದ್ರೆ ಅವಳನ್ನ ಬಾಳ್ವೆ ಮಾಡಕ್ ಬಿಡ್ತಾರೆ.
ಬೆಳಗಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು, ಕೊಟ್ಟೆ ಕೊಡ್ತೀನಿ ಅಂತ ಅಮ್ಮ ಹೇಳಿ ಬಂದಿವನಿ. ಎಲ್ಲಿಂದ ತಂದು ಕೊಡ್ಲಿ? ಯಾರ ತಾವ್ ಕೇಳಲಿ? ಯಾರ ತಾವ್ ನನ್ ಸಂಕಟ ಹೇಳ್ಕೊಂಡಳ್ಳಿ? ಯಾಕಪ್ಪ ಹಿಂಗ್ ಮಾಡ್ದೆ? ನನ್ನ ಹೊಟ್ಟೆಲ್ ಹುಟ್ಟಿದ ತಪ್ಪಿಗೆ ಮೂರೊತ್ತು ಬೇಯ್ಸಾಗ್ತಾ ಇವ್ನಿ. ಇವತ್ತು ಎತ್ತೋರ್ ತಲೆ ಮೇಲೆ ಬಂಡೆ ಹೇಳದ್ ಬಿಟ್ಟಲ್ಲೋ. ಈ ದುಡ್ಡೆಲ್ಲ ನಿಮ್ಮಪ್ಪ ಎಲ್ಲಿಂದ ತಂದ್ರು ಗೊತ್ತೇನೋ? ಊರು ಕೇರಿ ಎಲ್ಲ ಅಲ್ದು ಕಟ್ಟ ಕಟ್ಟವ್ರ ತಾವೆಲ್ಲ ಬೇಡ್ಕೊಂಡ್ ದುಡ್ಡು ಕಣೋ. ನಾನೇನ ಕಂಡವ್ರ ಮನೆ ಹಾಳು ಮಾಡ್ದಂಗ ಆಡ್ತಿರಲ್ಲ ನೀವು. ಏನ ನಮ್ಮನೆ ದುಡ್ಡು ತಗೊಂಡ ಅದೇ ಕೂಡ್ಕೊಂಡ ವಟಾಸಿ ತಾಯ್ಕೊಂಡಾಕ. ಯಜಮಾನಿ ಆಗ್ಬಿಟ್ಟ ನೀನು? ನೀ ಹೇಳ್ದಂಗೆ ನಾವ್ ಕೇಳ್ಬೇಕಾ? ಇಲ್ಲ ಅಪ್ಪಯ್ಯ, ನನ್ ಕೈಲಿ ನೋಡಕ್ ಆಯ್ತಿಲ್ಲ. ನಿನ್ ಕಷ್ಟ ನನ್ ಕೈಲಿ ನೋಡಕ್ ಆಯ್ತಿಲ್ಲ ಅಪ್ಪಯ್ಯ. ನನಗ್ ಮದ್ವೆ ಮಾಡ್ಬೇಕು ಅಂತ ತಾನೆ ನೀನ್ ಇಷ್ಟೊಂದ್ ಅನುಭವಿಸ್ತಾ ಇರೋದು. ನನಗ್ ಮದ್ವೆ ಬೇಡವೇ ಬೇಡ. ತಾಯೋ ಕೆಟ್ಟ ನಾನು ನಿನ್ ಜೊತೆಗೆ ಬಿಡ್ತೀನಪ್ಪಯ್ಯ. ಹಂಗೆಲ್ಲ ಮಾತಾಡ್ಬಿಡಕ್ಕಂತ ಈ ಜೀವ ಗಟ್ಟಿಯಾಗಿರೋ ಗಂಟ ನೀನ್ ಹೊಂದ್ಕೋಬಾರ್ದು. ನೀನ್ ಹೊಂದ್ಕೋಬಾರ್ದು ಕಣವ್ವ. ಗಂಡಿನ ಕಡೆಯವರೆಲ್ಲ ಬಂದ್ರೇನು? ಬಂದವರವ ಹೋಗು, ಹೊಸಿ ನೋಡ್ಕೋ ಹೋಗು. ಆಯ್ತವ ಕೆಂಚವ್ವ, ನೀನೇ ಗಿರ್ಜಿಂಗೆ ಸರಿಯಾಗಿ ಅಲಂಕಾರ ಮಾಡ್ಬೇಕು. ಹೋಗು ಹೋಗವ್ವ. ಚಿಕ್ಕವ್ವ ಅಡಿಗೆ ಮನೆ ಕೆಲಸ ಎಲ್ಲ ನೀನೇ ನೋಡ್ಕೋ. ಯಾಕ್ರಿ ನನ್ನ ಮಗಳ ಸೇಮಣೆ ಹತ್ತೋಕ್ ಮುಂಚೆನೆ ನಾನು ಅವ್ರಿಗೆ ದುಡ್ಡು ಎಣಿಸ್ಬಿಡ್ಬೇಕು ನಂಜಿ? ಇಲ್ಲ ಅಂದ್ರೆ ಎಲ್ರಿಗೇನೆ ನನ್ನ ಮಾನ ಮರುವಾದೆ ಹೊಂಟಾಯ್ತದೇನೆ. ಅಳ್ಬೇಡ್ರಿ, ನೀವ್ ಬತ್ರೆ ನಂಗೂ ಅಳ ಬತ್ತದೆ. ಎದ್ದೇಳ್ರಿ, ನೆಂಟ್ರೆಲ್ಲ ಬಂದ್ಬಿಟ್ಟವ್ರೆ, ನೋಡಿದ್ರೆ ಏನಾದ್ರೂ ತಿಳ್ಕೊತಾರೆ. ಹುಡುಗಿ ಹಸಿ ಮನೆ ಮೇಲೆ ಕೂತ್ ಬಿಟ್ಟಿದ್ದಾಳೆ. ಹೌದು ರೀ, ಈಡು ಜೋಡು ಬೋ ಚಂದಾಗದೆ. ನನ್ ದಕ್ಷಿಣ ಬಂದಿಲ್ಲ ಅಂತ ಒದ್ದಾಡ್ತಿದ್ದೀನಿ. ಈಡು ಜೋಡು ಚೆನ್ನಾಗಿದೆಯಾ ನಿನಗೆ? ಯಾರೇ ಯಾಕೆ ಬಾರಿಸ್ತಾ ಇರೋದಾ? ನಿಲ್ಸಯ್ಯ. ನಾನು ಹೇಳೋ ತನಕ ತಾಳಿ ಕಟ್ಬೇಡ ಅಂತ ಹೇಳು ನಿನ್ ಮಗನಿಗೆ. ಏನಯ್ಯ, ಮುಹೂರ್ತಕ್ಕಿನ್ನ ಐದು ನಿಮಿಷ ಇದೆ, ನಿಂದೇನು ಸದ್ದೆ ಇಲ್ಲ. ಎಲ್ಲರೂ ಕೇಳಿಸ್ಕೊಂತಾರೆ. ಯಾಕೆ ಅವಮಾನನ ಎಣಸು ಮತ್ತೆ ರೊಕ್ಕನ ಇರೋದ್ನೆಲ್ಲ ತಂದು ನಿಮಗೆ ಒಪ್ಪಿಸಿ ಬಿಟ್ಟಿದ್ದೀನಿ. ಅದ್ರ ಮೇಲೆಲ್ಲೂ ಮೂರು ಕಾಸು ಹುಟ್ಟುತ್ತಾ ಇಲ್ಲ. ಹಂಗಂತ ನಿಮಗೆ ಕೊಡದೆ ಇರಲ್ಲವ? ಕೊಡ್ತೀನಿ, ಕೊಟ್ಟೆ ಕೊಡ್ತೀನವ. ಭದ್ರಾವತಿ ನಿನ್ ಮಗನ ಹೊರಡ ಕೇಳ. ಹಂಗೆಲ್ಲ ಮಾಡಬೇಡ ಕಣವ, ಹಂಗೆಲ್ಲ ಮಾಡಬೇಡಿ. ಊರಾಗಿರೋರೆಲ್ಲ ಅಕ್ಷತೆ ಕಾಲಿಡ್ಕೊಂಡು ಕುಂತವ್ರೆ. ಅವ್ರ ಎದುರಿಗೆ ನನ್ನ ಮಗಳ ಕುತ್ತಿಗೆ ತಾಳೆ ಬೀಳಿಲ್ಲ ಅಂದ್ರೆ ನನ್ನ ಕುತ್ತಿಗೆಗೆ ನೇಣಕ್ಕ ಬೀಳ್ತದೆ ಕಣವ. ನಾನ್ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ಲಿ? ಮಾತು ಅಂದ್ರೆ ಮಾತು, ಮದುವೆಗೆ ಮುಂಚೆ ಕೊಡ್ತೀನಿ ಅಂತ ಹೇಳಿದ್ದ ಇಲ್ವಾ? ಹೇಳಿದ್ದೆ ಕಣವ, ಹೇಳಿದ್ದೆ. ಬಡವ ಯಾವತ್ತು ಮಾತಿಗೆ ತಪ್ಪನಲ್ಲವ. ಹತ್ತು ಮನೆ ಜೀತ ಮಾಡಿ ಆದರೂ ನಿಮ್ಮ ಹಣ ತಂದು ಕೊಡ್ತೀನವ. ಅವ ಒಂದಷ್ಟು ಸಕಡು ಕೊಡಿ, ಆದ್ರೆ ಈ ಮದುವೆ ಮಾತ್ರ ನಿಲ್ಲಿಸ್ಬಿಡ್ಬೇಡಿ ಕಣವ. ನನ್ನ ಮಗಳ ಹಸೆ ಮೇಲೆ ಮೇಲೆ ಕೂತ್ಕೊಂಡು ಕಣ್ಣೀರ್ ಹಾಕೋದು ನನ್ನ ಕೈಯಲ್ಲಿ ನೋಡಕ್ಕಾಗಿಲ್ಲ ಕಣವ, ನೋಡಕ್ಕಾಗಿಲ್ಲ. ಬೇಕಾದ್ರೆ ನಿಮ್ ಪಾದ ಹಿಡ್ಕೊಡ್ತೀವ. ಈ ಮದುವೆ ನಿಲ್ಸ್ಬಿಡ್ಬೇಡಿ ಕಣವ, ಈ ಮದುವೆ ನಿಲ್ಸ್ಬಿಡ್ಬೇಡಿ. ಅವ
ನಾನು ಸಹಾಯ ಅಂತ ನಿಮ್ ಪಾದ ಸೇವೆ ಮಾಡ್ಕೊಂಡಿದ್ ಬಿಡ್ತೀನಿ ಕಣವ್ವ. ಈ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ತಾಯಿ, ನಿಮ್ ಮದುವೆ ಮಾತ್ರ ನಿಲ್ಲಿಸ್ಬೇಡಿ. ನಿಲ್ಸ್ಬೇಡಿ ತಾಯಿ, ನಿಲ್ಸ್ಬೇಡಿ ಮದುವೆ, ನಿಲ್ಸ್ಬೇಡಿ ಅವ್ವ, ನಿಲ್ಸ್ಬೇಡಿ ಅವ್ವ, ನಿಲ್ಸ್ಬೇಡಿ, ನಿಲ್ಸ್ಬೇಡಿ, ನಿಲ್ಸ್ಬೇಡಿ ತಾಯಿ, ನಿಲ್ಸ್ಬೇಡಿ. ಅವ್ರ ಅಷ್ಟೊಂದ್ ಬೇಡ್ಕಂತ ಅವ್ರೆ, ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಹದಿನೈದೇ ದಿವಸ ತಾನೆ, ಸ್ವಲ್ಪ ದೊಡ್ಡ ಬಸ್ ಮಾಡಿ. ನೀನ್ ವಸೂಲಿ ಮಾಡ್ತೀಯ? ಆಯ್ತು, ನಾನ್ ವಸೂಲಿ ಮಾಡಿ ತಗೊಂಬಂದು ನಿಮ್ ಕೈ ಕೊಡ್ತೀನಿ. ನಿಮ್ ಮೌನ ಅಣಗುವ ಎದ್ದೇಳ ಕೇಳು. ಹದಿನೈದು ದಿವಸದಲ್ಲಿ ಕೊಡ್ಲಿಲ್ಲ ಅಂದ್ರೆ ನೀವೇನ್ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ ಕಣವ. ನಾನ್ ಏನು ಅಂತ ಗೊತ್ತಿದೆ ತಾನೆ ಭದ್ರಾವತಿ, ನಿನ್ ಮಗನಿಗೆ ತಾಳಿ ಕಟ್ಟಕ್ಕೆ ಹೇಳು. ತಾಳಿ ಕಟ್ಲಾ? ಕಟ್ಟಿಬೇಡ, ಕಟ್ಟಿಬೇಡ. ಅಷ್ಟೇ ಅಪ್ಪ, ನೀನ್ ಯಾಕಪ್ಪ ಇಲ್ಲಿಗ್ ಬಂದೆ? ಮೆಲ್ಲಿಗ್ ಮಾತಾಡ್ಲ, ನಿಮ್ಮ ಅವ್ವ ಬಾಗ್ಲಲ್ಲಿ ಒಳ್ಳೆ ಕಿರಾತ್ಕೆ ಕೂತ್ಕೊಂಡಂಗ್ ಕೂತ್ಕೊಂಡವಳೆ. ಹೊಸ್ದಾಗಿ ಮದುವೆ ಮಾಡ್ಕೊಂಡಿದ್ಯ ಲಕ್ಕದ? ತಂದೆ ಆದ ಒಂದ್ ಕರ್ತವ್ಯ ಏನಪ್ಪ, ಒಳ್ಳೇದು ಧರ್ಮ ಕರ್ಮ ಎಲ್ಲದನ್ನು ಹೇಳ್ಕೊಟ್ಬಿಟ್ಟು ಹೋಗಣ ಅಂತ ಬಂದೆ. ನೀನೇನು ಹೇಳ್ಕೊಡೋದ್ ಬೇಕಾಗಿಲ್ಲ, ಎಲ್ಲ ನನಗ್ ಗೊತ್ತು. ಎಲ್ಲ ಗೊತ್ತಾ? ಯಾವ ಅಲ್ಕಾನನ್ ಬದಲ ನೀನ್ ಹೇಳ್ಕೊಟ್ಟನು? ಯಾವ ಅಲ್ಕಾನನ್ ಮಗ ಯಾಕೆ ಹೇಳ್ಕೊಡ್ಬೇಕು? ಗುರು ಇಲ್ದಿರೋ ವಿದ್ಯೆ ಅಂದ್ರೆ ಇದ್ ಒಂದೇ. ನೀನೇನು ನನ್ಗೆ ಹೇಳ್ಕೊಡೋದ್ ಬೇಕಾಗಿಲ್ಲ, ಮೊದ್ಲಿಂದ ರೈಟ್ ಹೇಳಪ್ಪ. ಅವ್ಗೋ ದೊಡ್ಡ ನೋಡಿ ಮಗ, ಕಡೆ ಪಕ್ಷ ನಿನ್ಗೆ ಓದ್. ಯೋ ಅಪ್ಪ, ನಾನ್ ಪಂಚನ ಉಟ್ಕೊಳ್ಳೋದಿಲ್ಲಪ್ಪ. ನಿನ್ ನನ್ ಟೈಮನ್ ವೇಸ್ಟ್ ಮಾಡ್ಬೇಡ, ಮೊದಲು ನೀನ್ ಹೋಗಪ್ಪ, ಅವಳನ್ ಕಳ್ಸಪ್ಪ. ಹೋಯ್ತೀನಿ ಕಣಪ್ಪ, ಬರ ಆತ್ರವಾಗಿದ್ಯಾ ಅಲ್ಕಾ ನನ್ ಮಗ? ಹೋಯ್ತೀನಿ, ಹೋಗ್ಬೇಕಾದ್ರೆ ಒಂದ್ ಒಳ್ಳೆ ಮಾತು ಹೇಳೋಯ್ತೀನಿ, ಗೆಪ್ತಲಿಟ್ಕೋ. ಇದೈತಲ್ಲ ಪೀಟೆ ಮರದ ಮಂಚ, ನಮ್ ತಾತ್ ಕೊಟ್ಟಿದ್ದು, ಇದ್ನೇನಾರ ಮೂರ್ದೇ ಇಟ್ಬಿಟ್ರೆ ನಿನ್ ನೆರೆ ಕಟ್ ಒತ್ ಸಾಯಿಸ್ಬಿಡ್ತೀನಿ. ನೀನ್ ಯಾಕೆ ಒಳಕ್ ಹೋಗಿದ್ದೆ? ಅದೇ ಕಣ್ರಿ, ಮಗಿಗೆ ಹೊಸಿ ಧೈರ್ಯ ಹೇಳವ ಅಂತ. ಧೈರ್ಯ ನೀನು ಹೊಗೆಯ ಎಲ್ಲಿಗಮ್ಮ ಹೋಗ್ತಿದ್ಯಾ? ಪ್ರಸ್ತಕ ವರದಕ್ಷಿಣೆ ವ್ಯವಹಾರ ಮುಗಿಸಿದ್ಮೇಲೆನೆ ನಿನ್ನ ಮಂಚ ಹಚ್ಚೋದು. ಅವ್ವ ಹಂಗೆಲ್ಲ ಮಾತಾಡ್ಬೇಡ್ರವ್ವ, ಪ್ರಸ್ತ ಅಂದ್ರೆ ಕೇವಲವಾಗಿ ತಿಳ್ಕೋಬೇಡಿ. ಸಂಸಾರ ಅನ್ನೋ ತೇರ್ಗೆ ದೀಪ ಹಚ್ಚೋ ಪವಿತ್ರವಾದ ರಾತ್ರಿ ಇದು. ಇಂಥ ಹೊತ್ತಾಗೆ ಅಪ್ಸದ್ನ ನುಡಿ ಬರೆದು ಕಳ್ರವ್ವ, ಅವಳನ್ನ ಒಳಗೆ ಕಳಿಸ್ಕೊಡಿ. ಸಾತಿ ಮುಹೂರ್ತ ನಡೆದೋಗ್ಲಿ, ಮೊದ್ಲು ನಮಗ್ ಶಾಂತಿ ಮಾಡವ, ಆಮೇಲೆ ನಿನ್ ಮಗಳಿಗೆ ಶಾಂತಿ ಮುಹೂರ್ತ. ಅಷ್ಟೇ ಏನೇ ಅದ ಸೊಳ್ಳೆ ಕಂಡ್ರಿ, ಏನ್ ಕಚ್ತಾವ್ ನೋಡಿ. ಅವಸರ ಪಟ್ಟು ಈಗೇನಾದ್ರೂ ಒಳಗ್ ಕಳಿಸ್ಬಿಟ್ರೆ ಇನ್ ಒಂಬತ್ ತಿಂಗ್ಳಿಗೆ ನಾವ್ ತಾನೇ ತೊಟ್ಲು ಮಾಡಿಸ್ಕೊಡ್ಬೇಕು, ಆಮೇಲೆ ಇನ್ನೇನ್ ಕಿತ್ಕೊಳ್ಳೋದ್ ನಿಮ್ ಹತ್ರ? ಅವ್ವ ಅದು ನಂಜಿ ಬೇಡ ಕಣೆ, ಬೇಡ. ಯಾವತ್ತೇನಾಗ್ಬೇಕು ಅಂತ ಇವಳು ಅಣಿಯಾಗ ದೇವ್ರು ಬರ್ದಿಟ್ಟವನು, ಅದಂಗೆ ಆಗ್ಲಿ. ಅವಳ ಒಳಗೆ ಕರ್ಕೊಂಡು ಅವ ಕೊಟ್ಟು ತಗೊಳ್ಳೋದು ಏನಿದ್ರು ನಮ್ಮಿಬ್ರು ಮಧ್ಯಾಗೆ ಮುಗ್ದೋಗ್ಲಿ. ಅದರಿಂದ ಮಕ್ಕಳು ಬಹಳ ಹಾಳಾಗೋದು ಬೇಡ. ಉಪದೇಶ ಏನಕ್ಕೆಯ ಮಾಡ್ತೀಯ? ಕೊಡ್ಬೇಕಾದನ್ನ ಕೊಟ್ಟು ಬಿಡು, ಬಾಳು ಜೇನು ತುಪ್ಪ ಇದ್ದಂಗಿರುತ್ತೆ. ಮಗ, ಹುಟ್ಟಿದ ಮನೆ ಕೀರ್ತಿನ ಮೆಟ್ಟಿದ ಮನೆಯಾಗಿ ತರಬೇಕು. ನಿಮ್ಮ ಅತ್ತೆ ಆಗ್ಲಿ, ಗಂಡ ಆಗ್ಲಿ, ನಾತ್ನಿ ಆಗ್ಲಿ, ಯಾರು ಏನೇ ಅಂದ್ರೂ ಇಲ್ಲಿ ಗಂಟ ಬಂದು ನಮಗ್ ದೂರ ಹೇಳ್ಬೇಡ. ಇನ್ ಮ್ಯಾಕೆ ಅದು ನಿನ್ನ ಮನೆ, ಆ ಮನೆ ಗೌರವ ಹೊಸಲು ದಾಟಕ್ ಬಿಡ್ಬೇಡ. ಹೋಗ್ಬಿಟ್ಟು ಬರವ. ಯಾಕೋ ಕಂದ? ಯಾಕೋ ಗೊತ್ತಿಲ್ಲ, ಅಲ್ಲಿಗೆ ಹೋಗಕ್ಕೆ ಭಯ ಆಯ್ತದ ಭಯ ಭಯ ಆಯ್ತದ ಭಯ. ಏನೇ ಬರ್ತೀಯೋ ಇಲ್ಲ ಅಲ್ಪ ಇಲ್ಲೇ ಇರ್ತೀಯೋ? ಏನು ಆಗಲ್ಲ ಕಣವ್ವ. ಅಯ್ಯೋ ಉಚ್ಚಿ,
ಅವೆಲ್ಲ ಇಲ್ವಾ? ಅವ್ರಿಗೆ ಹೊಸ ದುಡ್ಡು ಕೊಡಬೇಕು ಅಟ್ಟೆ, ಅದು ಕೊಟ್ಬಿಟ್ರೆ ಎಲ್ಲ ಸುರಿತದೆ. ಹೋಗ್ಬಿಟ್ಟು ಬಾ ನನ್ನವ್ವ, ಹೋಗ್ಬಿಟ್ಟು ಬಾ. ಇಲ್ಲೆಲ್ಲಿ ಬರ್ತೀಯ? ಆ ಕಾರಲ್ಲಿ ಕೂತ್ಕೋ. ಏನ ನೋಡ್ತಿದ್ಯ ಅಲ್ಲಿ? ಬಾವಿಲಿ ನೀರೈತೆ ಸರ್. ನನ್ನ ಮಗನೇ ಬಾವಿಲಿ ನೀರಿಲ್ಲ, ಸೇಂದಿನ ಇರುತ್ತೆ. ನಿನ್ನ ಕಾಂಪೌಂಡ್ ಒಂದು ಇಟ್ಕೊಂಡಿಲ್ಲ, ನನಗ್ ಬುದ್ಧಿ ಇಲ್ಲ. ಡಾಕ್ಟ್ರೆ, ಮೊಟ್ಟೆ ಇಡ್ಲಿ ಅಂತ ನೀವು ಔಷಧಿ ಕೊಟ್ರಿ, ನೀವು ಔಷಧಿ ಕೊಟ್ಮೇಲೆ ಒಂದು ಮೊಟ್ಟೆನೂ ಇಡ್ಲಿ ಡಾಕ್ಟ್ರೆ. ಮೊಟ್ಟೆ ಇರ್ತಾ ಇಲ್ವಾ? ಯಾಕೆ ಇಡಬೇಕಲ್ಲ ಸರ್? ನನಗ್ ಗೊತ್ತು, ಆ ಕೋಳಿ ಯಾಕೆ ಮೊಟ್ಟೆ ಇಟ್ಟಿಲ್ಲ ಅಂತಂದ್ರೆ. ಯಾಕೆ? ಅದು ಅದ್ ನಿರೋಧ ಉಪಯೋಗಿಸ್ತಾ ಇರ್ಬೋದು ಅನ್ಸುತ್ತೆ ಸರ್. ನಿರೋಧ ಕೋಳಿಗೆ? ಅಮ್ಮ ಒಂದ್ ಕೆಲಸ ಮಾಡಿ, ನಾನು ಕೊಟ್ಟಿರೋ ಔಷಧಿನ ಇನ್ನೊಂದು 15 ದಿವಸ ಉಪಯೋಗಿಸಿ, ಅದಾದ್ಮೇಲೆ ಬನ್ನಿ, ಏನ್ ಮಾಡ್ಬೇಕು ನಾನು ಹೇಳ್ತೀನಿ. ನಮಸ್ಕಾರ. ನಿರೋಧ ಕೋಳಿಗೆ? ನನ್ನ ಮಗನೇ ನಿರೋಧ ಹೆಂಗೋ ಗೊತ್ತು ನಿನ್ಗೆ? ಅದು ಅದು ನಮ್ಮಪ್ಪನ ಜಾಬಲ್ಲಿ ನೋಡಿದೆ ಸರ್. ನಿಮ್ಮ ಅಪ್ಪ ಕೊಟ್ಟಿದ್ದ ನಾನು ನಿರೋಧ ಕೋಳಿಗೆ. ಕಾಂಪೌಂಡ್ ಆಗಿ ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಡ, ಇಲ್ಲಿ ಬಂದು ಬಾವಿಲಿ ನೀರಿದೆ ಅಂತ ನೋಡ್ತಾ ಇದ್ದೇನೆ. ಅಲ್ಲಿ ಆಸ್ಪತ್ರೆ ಹತ್ರ ಎಲ್ಲರೂ ಕಾಯ್ತಿದ್ದಾರೆ, ನಡಿಯ. ಮಮ್ಮಿ ಮಮ್ಮಿ ಮಮ್ಮಿ. ಅಯ್ಯೋ ಏನ್ ಮಮ್ಮಿ ನೀನ್ ಓರಿಸ್ತಾ ಇದ್ಯಾ? ಏನ್ ಮಾಡ್ಲಪ್ಪ, ನಿನ್ ಹೆಂಡತಿ ಮಹಾರಾಣಿ ಇನ್ನು ಹಾಸಿಗೆನೆ ಬಿಟ್ಟಿಲ್ವಲ್ಲ. ಮಮ್ಮಿ ಓದ್ಬಿಟ್ಟು ಮನೇಲಿ ಸುಮ್ನೆ ಇರೋದಕ್ಕೆ ಬೋರ್ ಆಗುತ್ತೆ. ನೀನ್ ಬೇರೆ ಮದ್ವೆ ಮಾಡ್ದೆ, ಅದು ವೇಸ್ಟ್, ಯೂಸೇ ಇಲ್ಲ. ಮಮ್ಮಿ ನಾವು 4 ಜನ ಸೇರ್ಕೊಂಡು ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀವಿ. ಏನ್ ಬಿಸ್ನೆಸ್? ಗ್ರಾನೈಟ್ ಬಿಸ್ನೆಸ್. ಗ್ರಾನೈಟ್? ಅಯ್ಯೋ ಕೋಟ್ಯಾಂತರ ರೂಪಾಯಿ ಲಾಭ ಬರುವಂತದ್ದು. ಕೋಟಿ ರೂಪಾಯಿನ? ಹ್ಞೂ ಮಮ್ಮಿ, ಒಂದೇ ವರ್ಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ದುಡ್ಡಿನ ಹೊಳೆನೇ ಹರಿತಾ ಇರುತ್ತೆ. ಹಾಗಾದ್ರೆ ಶುರು ಮಾಡ್ಕೊಳ್ಳೋ. ಬಂಡವಾಳ ಬೇಡವಾ ಮಮ್ಮಿ? ಒಂದ್ 500 ರೂಪಾಯಿ ಕೊಡ್ಲಕ್ಕಂದ? ಯಾಕೆ, ಹೆಂಡಂಡಿ ಮುಂದೆ ಒಡೆ ತಟ್ಟಕ್ಕ. ಇನ್ನೆಷ್ಟು ಕೊಡ್ಲಿ? ಕನಿಷ್ಠ ಒಂದ್ 10 ಲಕ್ಷ ರೂಪಾಯಿ ಆದ್ರೂ ಬೇಕು ಮಮ್ಮಿ. 10 ಲಕ್ಷ ರೂಪಾಯಿ ಎಲ್ಲಿಂದ ತರ್ಲಿ? ಕೋಟಿ ನೋಡ್ಬೇಕು ಅಂದ್ರೆ 1 ಲಕ್ಷ ಸುರಿಬೇಕಪ್ಪ. ನಾನ್ ಯಾಕೆ ಸುರಿಲಿ? ಇದಾಳಲ್ಲ ನಿನ್ ಹೆಂಡತಿ, ಅವಳನ್ನ ಹೋಗಿ ತರೋ ಕೇಳು. ಉಡ್ದಾರದಿಂದ ಉಟ್ಕೊಳ್ಳೋ ಬಟ್ಟೆವರೆಗೂ ಇಷ್ಟು ವರ್ಷ ನಾನ್ ಖರ್ಚು ಮಾಡಿದ್ದೀನಿ, 1 ಲಕ್ಷ ರೂಪಾಯಿ ಸುರಿದ ನಿನ್ನನ್ನು ಓದಿಸಿದ್ದೀನಿ. ಯಾಕ್ ಗೊತ್ತಾ? ನಿನಗ್ ಬರೋ ವರದಕ್ಷಿಣೆಯಲ್ಲಿ ನೀನು ಸುಖವಾಗಿರ್ಲಿ ಅಂತ. ಬಂದು ನಿಂತಿದ್ದಾಳ ನೋಡು ಬರೀ ಕೈಯಲ್ಲಿ, ಹೋಗಿ ಇಸ್ಕೊಂಡ್ ಬರ ಕೇಳೋ. ಅಮ್ಮ ಹೇಳಿದ್ ಕೇಳಿಸ್ತಾನೆ, ನಿಮ್ ಅಪ್ಪನ ದುಡ್ಡು ತಗೊಂಡ್ ಬರೋದಕ್ಕೆ ಹೇಳು. ಮದ್ವೆ ಮಾಡ್ಕೊಟ್ಬಿಟ್ರೆ ಎಲ್ಲ ಮುಗ್ದೋಯ್ತು ಅಂತ ತಿಳ್ಕೊಂಡಿದಾನ? ಇನ್ನೊಂದ್ ವಾರದಲ್ಲಿ ದುಡ್ಡು ಬರ್ಬೇಕು. ಇಲ್ಲ ಕುರಿನ ಸುಲ್ದಿರೋದನ್ನ ನೋಡಿದ್ಯಾ? ಕುತ್ಕೇನ್ ಕುಯ್ದ್ಬಿಟ್ಟು ಸೀಳು ಬಿಡ್ತಾರೆ. ಹಾ, ನಾನ್ ಅದಕ್ಕೆ ಖಾರ ಹಚ್ಬಿಡ್ತೇನೆ. ಹುಷಾರ್. ಗಿರ್ಜಾ ಗಿರ್ಜಾ, ಎಲ್ಲಿ ಹಾಳಾಗೋದ್ಲಿವಳು? ಲೇ ಎವಿ 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 ಎವಿ, ಇದೇನಿದು? ಬೆಳಿಗ್ಗೆ ಇಟ್ಟೊಂದು ಸಿಂಗಾರ ಮಾಡ್ಕೊಂಡು ನುಲಿತಿದ್ಯಲ್ಲ. ತಗ ಹಿತ್ಲಗೋಗಿ ಬಟ್ಟೆನೆಲ್ಲ ಹೋಕೊಂಬಾ. ಇನ್ನೇನ್ ನಾನ್ ಹೋಗಿಲ್ಲ, ನಿಂಗೇನ್ ಕಿತ್ತಾಕೋ ಕೆಲ್ಸ ಈ ಮನೇಲಿ? ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ? ಇದೇನ್ ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ಯಾ? ನಿನ್ ಇಷ್ಟ ಬಂದಂಗಿರಕ್ಕೆ ಇಲ್ಲಿ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ತಗೋ ತಿಂದ್ಬಿಟ್ಟು ಸುಮ್ನೆ ಕೂತಿರೋಕ್ ಬದಲು ಇದನ್ನೆಲ್ಲ ಮಾಡಿದ್ರೆ ಜೀರ್ಣ ಆಗುತ್ತೆ. ತಗೊಳ್ಳೆ ಅಲ್ಲೇನೆ ಮಾಡ್ತಿದ್ಯಾ ನಿಂತ್ಕೊಂಡು? ಹೋಗಿ ಬೇಡ.
ಅಳ್ಬೇಡ ಕಣವ, ಬಾಳ್ ಬದುಕೋ ಮನೇಲಿ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು. ನಾನೇನ್ ಮಾಡ್ಲಿ, ನಿನ್ ಸಮಾಧಾನಕ್ಕೋಸ್ಕರ ನಾಲ್ಕು ಒಳ್ಳೆ ಮಾತಾಡ್ಬೋದು ಮಗ, ಆದ್ರೆ ನಿನ್ ಪರ ವಹಿಸ್ಕೊಂಡು ಮಾತಾಡುವ ಶಕ್ತಿ ನನ್ಗಿಲ್ಲ. ಯಾಕೆಂದ್ರೆ ಈ ಮನೆ ಆಸ್ತಿ ಎಲ್ಲ ಅವಳು, ಭಿಕಾರಿ ನನ್ ಮಗ ನಾನು. ಅವಳನ್ನ ಮದುವೆ ಮಾಡಿಕೊಂಡು ಈ ಮನೇಲಿ ಗುಲಾಮಂತರ ಇದ್ದೀನಿ ಕಣವ. ನೀನ್ ಈ ಮನೇಲಿ ಬಡೋ ಕಷ್ಟ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ತಾಯಿ, ನನಗೆ ಕ್ಷಮಿಸ್ಬಿಡು. ಆ ಮಾಕಾಳಿ ನಮ್ಮನ್ನೇ ನೋಡ್ತಾವಳೆ, ನಾನು ನಿನ್ಗೇನೋ ಹೇಳ್ಕೊಟ್ಬಿಟ್ಟೆ ಅಂತ ತಿಳ್ಕೊಂಬಿಡ್ತಾಳೆ. ಅವಳೇನಾರು ಕೇಳಿದ್ರೆ ನಾನ್ ಏನಾರು ರೀಲ್ ಬಿಟ್ಕತೀನಿ. ನೀನ್ ಇಲ್ಲಿಂದ ಎದ್ದು ಜಾಗ ಖಾಲಿ ಮಾಡು. ಸಕ ಬಾರೋ ಬಾರೋ ಬಾರ ಕರೆಡೆಯಳು ಪಾಲನು ಮೊಸರನು ಪೀರುವ ಸಕ ಬಾರೋ. ಆ ಯಾರ್ ಕರೆದಿದ್ದು? ಏನೇಯ ಮಾತಾಡ್ತಿದ್ದೆ ಅವಳ ಜೊತೆಯಲ್ಲಿ? ನಾನಾ? ಇಲ್ವಲ್ರಿ, ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಅವಳ ಜೊತೆ ಏನೋ ಪಿಸು ಪಿಸ ಅಂತ ಇದ್ದೆ. ಓ ಅದ ಬಂದು ಹೇಳ್ತೀಯ ಇಲ್ವಾ? ಏನಿಲ್ಲ, ಆ ಹುಡುಗಿ ಹೆಸರಲ್ಲಿ ಅವ್ರ ತಾತ ನಾಳೆ ಬೈಲಲ್ಲಿ 8 ಎಕರೆ ಗದ್ದೆ ಬರ್ದಿಟ್ಟವನಂತೆ. ಅದನ್ನ ಹೆಂಗನ ಮಾಡಿ ಪೂಸಿ ಮಾಡಿ ಅದುಂಬಿಡೋಣ ಅಂತಿದ್ದೆ. ಅಷ್ಟರಲ್ಲಿ ನೀವು ಕೇಳಿಸ್ಕೊಂಬಿಡ್ರಿ. ಏನಯ್ಯ ನಿಜ ಏನಯ್ಯ? ನಿಮ್ಮ ಮೌನಾಣಗೂ ಸತ್ಯ ಅಂತೀನಿ. ಗಿರ್ಜು, ಇಂತ ಕೆಲಸ ಎಲ್ಲ ನೀನ್ ಮಾಡ್ಕೊಡ್ದಮ್ಮ, ಹೋಗಮ್ಮ. ಅಯ್ಯೋ ಪರವಾಗಿಲ್ಲ ಅತ್ತೆ, ನಮ್ಮ ನೀನು ಈ ಮನೆ ಸೊಸೆ ಕಣವ, ಇದನ್ನೆಲ್ಲ ನೀನ್ ಮಾಡ್ಕೊಡ್ದು, ಹೋಗ ರಾಜ. ಪರವಾಗಿಲ್ಲ, ನಾನ್ ಮಾಡ್ತೀನಿ ಅತ್ತೆ. ಏನಮ್ಮ ಇದು, ಊರವ್ರು ನೋಡಿದ್ರೆ ಏನ್ ಅಂದ್ಕೊಳ್ತಾರೆ? ಕಂಡವ್ರ ಹುಡುಗಿನ ಕರ್ಕೊಂಡ್ ಬಂದು ಹಿಂಸೆ ಮಾಡ್ತಿದ್ದಾಳಲ್ಲ ಅನ್ಕೊಳ್ತಾರೆ. ನೀನ್ ಹೋಗ ರಾಜ. ಅಲ್ಲ ನಾನ್, ಅರೆ ಇದು ನಮ್ಮನೆ ಕೆಲ್ಸಮ್ಮ, ನಾನ್ ಮಾಡ್ತೀನಿ. ಹೋಗು ಹೋಗ್ಬಿಟ ಹೋಗು ಅಂದ್ರೆ. ನೀನ್ ಅನ್ಯಾಯ ಅನ್ಯಾಯ ಅಂತ ಹಿಂಗೆ ಓಡಾಡ್ಕೊಂಡಿರು ನನ್ ಮಗನೇ, ಬಟ್ಟೆ ಬರೆ ಎಲ್ಲ ಬಿಚ್ಚಾಕ್ಬಿಟ್ಟು ಬೆತ್ಲಾಗ ಓಡಾಡ್ಬೇಕಾಯ್ತದೆ ರಸ್ತೆಗೆ. ಅಪ್ಪ ಅಪ್ಪ ಅಪ್ಪ, ಅದೆಲ್ಲ ನನಗ್ ಬೇಕಪ್ಪ, ನೀನ್ ಹೇಗಾದ್ರೂ ಮಾಡಿ ಕೊಡ್ಸಪ್ಪ. ಕೊಡ್ಸಕ್ ಅದೇನ್ ಶೆಟ್ರ ಅಂಗಡಿ ಕಡಲೆ ಮಿಠಾಯ ಇಲ್ಲ, ಇಲ್ಲ ಸಾಬ್ರ ಅಂಗಡಿ ಕಂಬರ್ಗಟ್ಟ. ನೋಡು ನೀನು ನಿನ್ ನೆಂಟಿನ ಪಿರುತಿ ಮಾಡ್ಬೇಕು ಕಂಡ್ಲ. ಅಪ್ಪ ಈ ಪ್ರೀತಿ ಹೆಂಗಪ್ಪ ಬರುತ್ತೆ? ಹೆಂಗ್ ಬರುತ್ತೆ ಅಂದ್ರೆ, ಪಿಕ್ಚರ್ ನೋಡಿಲ್ವಲ್ಲ, ಹೀರೋ ಹೀರೋಯಿನ್ ನೋಡಿದ ತಕ್ಷಣನೇ ಪ್ರಿಯತಮೇ ತಾತ ಬೇಕು ನನ್ ಮಗನೇ. ಅದು ಹೊಟ್ಟೆಯಿಂದ ಬರ್ಬೇಕು ಕಂಡ್ಲ, ಹೃದಯದಿಂದ ಬರ್ಬೇಕು. ನೋಡು ಹನುಮಂತರಾಯಪ್ಪನ ಅಂಗಡಿಗೆ ಹೋಗು, 1/2 kg ಮೈಸೂರು ಪಾಕ್ ಕಟ್ಟಿಸ್ಕೋ. ಆಮೇಲೆ ಜೈಶ್ರೀ ಅಂಗಡಿಗೆ ಬಂದು 2 ಮಾರು ಸೂಜ್ ಮಲ್ಲಿಗೆ ಹೂವಿನ ತಗೊಂಡು ಮನೆಗೆ ಹೋಗು. ಆಮೇಲೆ ನನ್ನನ್ನು ಕ್ಷಮಿಸ್ಬಿಡು ಗಿರ್ಜ, ನಮ್ ತಾಯಿ ಮಾತು ಕೇಳ್ಕೊಂಡು ನಿನ್ನ ತುಂಬಾ ನೋಯಿಸ್ಬಿಟ್ಟೆ, ಇನ್ಯಾವತ್ತು ನಿನ್ನ ನಾನು ನೋಯಿಸಲ್ಲ. ತಗೋ ಇದನ್ನ ತಗೊಳೆ. ಯಾಕೆ ನಾನ್ ನಿನ್ ಗಂಡ ಕಣೆ, ತಬ್ಗೊಳೆ. ಓಹೋ
ಜಾರಿಕೊಳ್ಳು ಮುಂಚೆ ಮಾಡುತ್ತೀನಿ ನನ್ನ ಸಾಬ ನನ್ ಮಗನ್ ತಗೊಂಬಂದು ಯಾಕೆಲ್ಲ ಹೆಂಗ್ ಮುಳ್ಕಾಡ್ತಿದೆ? ನೀನ್ ಮುಳ್ಕಾಡದ್ ನೋಡಿ ನನ್ಗೂ ನಿದ್ ಬತ್ತಾ ಇಲ್ಲ. ಇಲ್ಲಿ ಯಾಕೋ ಗೊತ್ತಿಲ್ಲಪ್ಪ, ಊಟ ಮಾಡದ್ನ ಮಾಡ್ದೆ, ಹಾಲು ಕುಡ್ದೆ, ಹಣ್ ತಿನ್ನ, ಹೆಂಗೆಂಗೋ ಆಗ್ತಾ ಇದೆಯಪ್ಪ, ಕಣ್ಣು ನಿದ್ದೆನೆ ಬರ್ತಾ ಇಲ್ಲ. ಹೆಂಗ್ಲ ಬರ್ತದೆ? ತಾಳಿ ಕಟ್ಟಿ ಮದುವೆ ಮಾಡಿ ಕರ್ಕೊಂಬಂದು ಆ ಹುಡುಗಿನ ದೂರ ಮಲಗಿಸಿ ಇಲ್ಲಿ ಒಬ್ಬಂಟ್ ನಂಗೆ ಗುಬ್ರ ಹಾಕೊಂಡ್ ಮನೆ ಕಂಡ್ರೆ ನಿದ್ದೆನ ಬರ್ತದೆ, ಮೈ ಮೇಲೆ ದೆಯ್ಯ ಬರ್ತದೆ. ಇಲ್ಲಿಯೂಡ ನನ್ ಸಿರ್ಗೆಟ್ ನಿಂತಾವೆಲ್ಲ ಬಂತು ತತ್ತಾರ್ಲ ಇಲ್ಲಿ ಅದ್ ನನ್ ಬಂತು ತತ್ತಾರ್ಲ ಲೋಪರ್ ನನ್ ಮಗನ್ ತಗೊಂಬಂದು. ನಿಮ್ಮಮ್ಮ ಎಲೆಡ್ಕಿಗೆ ನಂಗೆ ಕಾಸು ಕೊಡಕ್ಕಿಲ್ಲ, ನಿಂಗ್ ಸಿಗರೇಟ್ ಗಾದ್ರು ಕೊಡ್ತಾಳ ಒಂದಿನ ಅದೇ. ಏಯ್ ಅಪ್ಪ, ನಂದು ಮಾರ್ತು ಅರ್ಧ ರಾತ್ರಿಯಲ್ಲಿ ನಿನ್ನೊಂದು ಪ್ರಶ್ನೆ ಕೇಳ್ತೀನಿ, ನ್ಯಾಯವಾಗಿ ಉತ್ತರ ಹೇಳು. ಮತ್ತೆ ಅಲ್ಲ ಕಂಡ್ಲ, ಮದ್ವೆ ಆಗಿ ಈಡ್ ದಿನ ಆಯ್ತು, ಇನ್ನು ಏನು ಇಲ್ವಲ್ಲ. ನಿನ್ ಸ್ನೇಹಿತರ ಯಾರು ಕ್ಯಾಕರ್ಸ್ ಮಕ್ಕ ತುಂಬಾ ಅಂತ ಉಗ್ಗಿಲ್ವಾ? ನೀನ್ ಬೇರೆ ಕ್ಯಾಕರ್ಸ್ ಉಗಿಬೇಡ, ಸುಮ್ನೆ ಇರು. ನಿಮ್ ಮಕ್ಕಂಗೆ ನಿಮ್ ಮೌವಂಗೆ ಎದ್ರಕಂಡು ನೀನ್ ಇನ್ನೂ ದೂರ ಮನೆ ಕತ್ತಿದ್ರೆ
ನಿನ್ನ ನರ್ಸತ್ತೋನು ಅಂತ ತಿಳ್ಕೊಳಕಿಲ್ವೇನ್ಲ? ಅಯ್ಯೋ 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 ಅಪ್ಪಾ, ನನಗ್ ಬಾಡಿ ಟೆಂಪರೇಚರ್ ಏರ್ತಾ ಇದೆ. ಮತ್ ಹೋಗಲ್ಲ ಕರ್ಕಂಬ. ಏನ್ಲದೆಲ್ಲ ನೋಡಿಯ. ಅಯ್ಯೋ ಅಪ್ಪ, ಆ ಕಡೆ ಅಮ್ಮ ಈ ಕಡೆ ನಾಗಿ, ನಾನ್ ಹೆಂಗಪ್ಪ ಕರ್ಕೊಂಬರ್ಲಿ? ನೋಡ್ಲ, ಅವ್ರು ಬೆಳ್ಕರಿಯ ಗಂಟ ಹೇಳಕ್ಕಿಲ್ಲ ಕಂಡ್ಲ, ಅವ್ರ ಕಿವಿ ತಾವ್ ನಗಾರಿ ತಗೊಂಡ್ ಬಡದ್ರು ಹೇಳಕ್ಕಿಲ್ಲ ಕಂಡ್ಲ, ಹಂಗ್ ಮಾಡ್ ಬಂದಿವ್ನಿ. ಹೋಗ್ಲ, ಏನಪ್ಪ ಹೇಳ್ತಾ ಇದ್ಯಾ? ನಿದ್ದೆ ಗುಳಿಗೆ ಕೊಟ್ ಬಂದಿವ್ನಿ ಕಂಡ್ಲ. ಓ, ಇದ್ ಬೇರೆ ಮಾಡ್ತೀಯ ನೀನು? ಓ, ನಮ್ ಕೌಸ್ಬೆ ಅದಲ್ವಾ? ಅಲ್ಲ ಕಂಡ್ಲ, ನಿಮ್ ಅಮ್ಮನ್ ನೋಡಿದ್ರೆ ನಾ ಎದ್ರಕತ್ತಿನೋ ಇಲ್ವೋ? ಮತ್ ನೀನು ನಾಗಿನೂ ಏನ್ ಆಕಾಶದಿಂದ ಉದ್ರು ಬಿಟ್ರಾ? ನಮಗ್ ಸೋಕಿ ಬಂದಾಗ್ಲೆಲ್ಲ ಹೋಗಿ ನಿದ್ದೆ ಗುಳಿಗೆ ತಗೊಂಬಂದು ಹಾಲೆಲ್ಲ ಗೊಟಾಯಿಸ್ಬಿಟ್ ಚೆನ್ನಾಗ್ ಕುಡಿಸ್ಬಿಡೋದು. ಅವಕ್ಕಿಂತ ರಾತ್ರೆಲ್ಲ ಸರಿ ಗಮ ಪದ ದಿವಸ ಅಷ್ಟೇ. ಏನ್ ವಿಕ್ರಮಾದಿತ್ಯನ್ ಕತೆ ನಾ ಕೇಳ್ತಾ ಇದ್ಯಾ? ಅದ್ಮಾಸ್ ಹೋಗ್ ಕರ್ಕೊಂಬರ್ಲ. ತಿರುಗ್ಲಾಯ್ತಾಗೆ ಅಯ್ಯೋ ಬಡ್ಡೆ ತಿರುಗ್ಲಾಯ್ತಾಗೆ ನಾಚ್ಕೋಬೇಡ, ತಿರುಗ್ಲಾಯ್ತಾಗೆ ರಾಜ್ ಕಡೆ ಬಂದ್ಬಿಟ್ಟದೆ. ನಿದ್ದೆ ಗುಳಿಗೆ ಗುಟ್ಟಿಷ್ಟೇ ಚಿಕ್ಕಪ್ಪ, ಎಲ್ಲ ಬೊಡ್ಡೆ ಇರ್ತದೆ. ನೀನ್ ಈ ಮನೆಗೆ ಬಂದಾಗ್ಲಿಂದ ನೀನ್ ಪಡೋ ಕಷ್ಟ ನೋಡ್ಲಾರ್ದೆ ನಿನ್ ಜೊತೆ ನಾನು ಅಳ್ತಿದ್ದೆ ಕಣವ. ಹೆಂಗಾನ ಮಾಡಿ ನಿನ್ ಬಾಳ್ನ ನೆಟ್ಟಿಗ್ ಮಾಡ್ಬೇಕು ಅಂತ ವಿಲಿ ವಿಲಿ ಅಂತ ಒದ್ದಾಡ್ತಿದ್ದೆ. ಅದಕ್ಕೆ ಸಮಯ ನೋಡಿ ಇಂತ ನಾಟಕ ಆಡಿದ್ದು. ಅಯ್ಯೋ ಮಂಕಣ್ಣ, ನಿಮ್ ತಾತ ಸಾಯ್ಬೇಕಾದ್ರೆ ನಿನ್ ಹೆಸರಿಗೆ ನಾಲೆ ಬೈಲಲ್ಲಿ 8 ಎಕರೆ ಗದ್ದೆ ಬರ್ದಿಟ್ಟವನೆ ಅಂತ ಸುಳ್ಳು ಹೇಳ್ದೆ. ಇಲ್ದಲೆ ಇದ್ರೆ ಈ ಪಿಶಾಚಿಗಳು ನಿನ್ನ ಬಾಂಡಿಲ್ ಹಾಕೊಂಡು ಉರ್ಕೊಂಡ್ ತಿನ್ಬಿಡೋರು ಮಗ. ನನ್ನ ಆಸೆ ಏನ್ ಗೊತ್ತ ಮಗ, ಯಾವತ್ತು ನೀನ್ ಈ ಮನೆ ನಗ್ತ ನಗ್ತ ಸಂತೋಷವಾಗಿರ್ಬೇಕು ಅನ್ನೋದು ಅದೇ ನನ್ನ ಆಸೆ. ಹೊಟ್ಟೆಗೇನಾದ್ರು ಒಂಚು ಕಾಣಿಸ್ತಡಿಯವ. ಈ ದುಡ್ಡಾಸೆ ಎಲ್ಲ ಯಾಕೆ ಬೇಕು? ಸಾಯ್ಬೇಕಾರೆ ಏನ್ ಹೊತ್ಕೊಂಡೋಗ್ತೀವ? ಎಷ್ಟು ಧೈರ್ಯ ಇದ್ದಿದ್ರೆ ನೀವಿಬ್ರು ಸೇರ್ಕೊಂಡು ನಮ್ಗೆಲ್ಲ ಗಂಜಿ ಕುಡಿಸ್ತಿದ್ರೆ. ಮಾತಾಡಿದ್ರೆ ಮರ್ಯಾದೆ ಕೆಟ್ಟು. ಜಮೀನಾಸನ ತೋರಿಸ್ತೀರ? ಯಾಕೆ ಯಾಕೆ ಯಾಕೆಲ್ಲ ಸೇರ್ಕೊಂಡು ನೋಡಿದ್ದೀರ? ನಾನೇ ತಪ್ಪು ಮಾಡ್ದೆ ಅಂತ. ನಾನೇ ನಿಮ್ ಮಗನ್ ಪಕ್ಕ ಹೋಗಿ ಮನೆ ಕಳ್ಳಿಲ್ಲ, ಅವರೇ ಬಂದಿದ್ದು. ನಿಮಗೆಲ್ಲ ಹೋಗಿತ್ತು ಜ್ಞಾನ, ಸಗಣಿ ತಿನ್ನೋಕೆ ಹೋಗಿಲ್ಲ. ಏನಾಯ್ತೀಗ? ಅವ್ರನ್ನ ಕಂಡವ್ರ? ಅವ್ರ ನಿಮ್ ಮಗನೇ ತಾನೆ, ನನಗ್ ತಾಳಿ ಕಟ್ಟಿ ಜೀವನ ತಾನೆ, ಜೀವನ ತಾನೆ ನಮ್ ಗಂಡ ತಿಳ್ಕೋಬೇಕಾದ್ದು. ನಾನ್ ಇವ್ರ ಪಕ್ಕದಾಗ ಮನೆ ಕಂಡ್ರೆ ನಿಮ್ಗೆ ಅವಮಾನ. ನಿಮ್ ಗೊತ್ತವರಿನ ನಂಗೆ ನಾಟ್ರು ಸ್ವಾತಂತ್ರ್ಯ ಇಲ್ವಾ? ನೀನ್ ನಿಮ್ ಅಪ್ಪನ ಮನೆಯಿಂದ ವರದಕ್ಷಿಣೆ ಹಣ ತರೋವರೆಗೂ ನಿಂಗೆ ಈ ಮನೇಲಿ ಸ್ವಾತಂತ್ರ್ಯ ಇಲ್ಲ. ಒಂದ್ ವೇಳೆ ತರದೆ ಹೋದ್ರೆ ಎಷ್ಟೇ ಮಾತಾಡೋದು ನೀನು? ಯಾರನ್ನೆಲ್ಲ ಹೇಳ್ಕೊಟ್ಟವ್ರು ನಿನ್ಗೆ? ಇಷ್ಟೊಂದು ಮುಂದುವರೆದ ಮೇಲೆ ಇನ್ ಒಂದು ಕ್ಷಣ ಈ ಮನೆಯಲ್ಲಿ ಇರ್ಬಾರ್ದು. ಮತ್ತೆ ನೀನ್ ಈ ಮನೆ ಬಾಗಿಲು ತುಳಿಬೇಕು ಅಂದ್ರೆ ನಿಮ್ ಅಪ್ಪ ಕೊಡ್ಬೇಕಾಗಿರೋ ಬಾಕಿನ್ ಕೊಟ್ಟು ವಸೂಲ್ ತುಳಿ, ಇಲ್ಲ ಅಂದ್ರೆ ಕತ್ತರಿಸಾಕ್ಬಿಡ್ತೇನೆ. ಬೇಡ ಕಣ್ಣ, ಈಟೊಂದು ಕಟ್ಟಿಗೆ ಹಾಕ್ಬೇಡ ಕಣ್ಣ. ಬಟ್ ಮಂಗಳವಾರ ಮನೆ ಮಹಾಲಕ್ಷ್ಮಿನ ಮನೆಯಿಂದ ಆಚೆ ತಳ್ಳಿದ್ಯಾ? ನೀನ್ ತಿನ್ನೋ ಅನ್ನ ಮಣ್ಣಾಗ ಹೋಯ್ತದೆ. ಉಪದೇಶ ಮಾಡ್ಬೇಡ,
ಅವಳು ಹಾಳಾಗಿದ್ದೆ ನಿನ್ನಿಂದಾನೆ. ಹೆಚ್ಚು ಮಾತಾಡಿದ್ರೆ ನಿನ್ನನ್ನು ಆಚೆ ಹಾಕ್ಬಿಡ್ತೇನೆ ನಡಿಯೊಳಗೆ. ಸಂಜೆಗೆ ಬರುವಾಗ ಹಂಗೆ ಒಸಿ ತರಕಾರಿ ತಂದ್ಬಿಡಿ. ಏನವ ಇದು? ನಾನಿಲ್ಲಿಂದ ಹೋಗುವಾಗ ಹುಟ್ಟಿದ ಮನೆ ಕೀರ್ತಿಯ ಮೆಟ್ಟಿದ ಮನೆ ತರಬೇಕು ಅಂತ ಅಪ್ಪಯ್ಯ ಹೇಳಿದ್ರಲ್ಲವ್ವ, ನಾನೀಗ ಮೆಟ್ಟಿದ ಮನೆ ಹುಡುಗರೆ ಒತ್ಕೊಂಡ್ ಬಂದ್ ನಿಂತಿದ್ದೀನಿ. ಯಾಕವ್ವ ಒಗ್ಗಟ್ಟು ಮಾತಾಡ್ತಿದ್ದೀಯಾ? ಅದೇನ್ ನಡೀತು ಅಂತ ಹೇಳು ಮಗ. ನೀನ್ ಅವ್ರಿಗೆ ವರದಕ್ಷಿಣೆ ಕೊಡ್ಲಿಲ್ಲ ಅದಪ್ಪಯ್ಯ, ಅದಕ್ಕೆ ಅವ್ರು ನನಗೆ ಇದೆಲ್ಲ ಕೊಟ್ ಕಳ್ಸವ್ರೆ. ಗಂಡ ಅತ್ತೆ ನಾನೆ ಮೂರ್ ಜನನು ಸೇರ್ಕೊಂಡು ನನ್ ತನಗ್ ಬಡ್ದಂಗ್ ಬಡದ್ರಪ್ಪಯ್ಯ. ನಿಮ್ಮಪ್ಪ ವರದಕ್ಷಿಣೆ ತಂದ್ರೆ ಮಾತ್ರ ಈ ಮನೆ ಹೊಸ್ಲು ತೊಳಿಬಹುದು, ಇಲ್ಲ ಅಂದ್ರೆ ನಿನ್ ಕಾಲು ಕುದಿತೀನಿ ಅಂದ್ರಪ್ಪಯ್ಯ. ನನ್ಗೆ ಯಾಕಪ್ಪಯ್ಯ ಮದ್ವೆ ಮಾಡ್ತಾರೆ? ಇಲ್ಲೇ ಎಲ್ಲೋ ಕೂಲಿ ನಾನೇ ಮಾಡ್ಕೊಂಡೆ ಹೆಂಗೋ ಸಂತೋಷವಾಗಿರ್ತಿದ್ದೆ. ಯಾಕಪ್ಪಯ್ಯ ನನ್ನ ನರ್ಕ ಕರ್ಕೊಂಡಾಗ್ತದೆ? ಇಂಥ ಮದ್ವೆ ಮಾಡ್ಕೊಂಡು ಬಾಳಕ್ಕಾಗ್ದೆ ಮನೆಗ್ ಬಂದಿರೋ ಬಂದು ಮದ್ವೆನೇ ಇಲ್ದೆ ಚೆನ್ನಾಗಿತ್ತಲ್ಲಪ್ಪಯ್ಯ. ಯಾಕವ್ವ ಯಾಕವ್ವ ಇಷ್ಟೊಂದು ಮಾತಾಡ್ತಿದ್ಯ ನೀನು? ನಾನು ಮಾತಾಡ್ತಿರ್ಲಿಲ್ಲವ್ವ. ನನಗೆ ಹಗಲು ರಾತ್ರಿ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ನಾನು ಮಾತಾಡಂಗ್ ಮಾಡ್ಬಿಟ್ರು. ನನ್ನಲ್ಲಿ ಕಳಿಸ್ಬಿಟ್ಟು ನಾನ್ ಸತ್ತಿದ್ದೀನ ಬದುಕಿದ್ದೀನ ಅಂತ ಒಂದೇನಾರು ಬಂದ್ ನೋಡಿದ್ರ ನೀವು? ಮದ್ವೆ ಮಾಡ್ಕೊಂಡ ತಕ್ಷಣ ನಿಮ್ ಕರ್ತವ್ಯನ ಮುಗ್ದಾಯ್ತು ಅಂತ ತಿಳ್ಕೊಂಬಿಟ್ರ? ಇನ್ನೀಗ ನನ್ ಗತೆ ಏನಾಯ್ತವ? ಅವ್ರಿಗೆ ಏನ್ ಕೊಡ್ಬೇಕು ಅದನ್ ಕೊಡೋ ಸಕ್ತಿ ನಿನಗಿಲ್ಲ. ಅವ್ರ ಮಧ್ಯೆ ಬಾಳೋ ಧೈರ್ಯ ನನಗಿಲ್ವೇ ಇಲ್ಲ ಅಪ್ಪಯ್ಯ. ಎಷ್ಟೊಂದ್ ಹಣ ಎಲ್ಲಿಂದಪ್ಪಯ್ಯ? ಇಲ್ಲಿಂದನೋ ತಂದೆ ಕಣವ್ವ. ಮಗಳನ್ನ ಗಂಡನ ಮನೆಗೆ ಬಾಳಿಸ್ಬೇಕಲ್ಲ, ಇಲ್ಲ ಅಂದ್ರೆ ನಿಮ್ಮಪ್ಪ ಇದ್ದು ಸತ್ತಂಗಲ್ವಾ? ಅಪ್ಪಯ್ಯ ಹಂಗೆಲ್ಲ ಮಾತಾಡ್ಬೇಡ ಅಪ್ಪಯ್ಯ. ನಿಂಗೆ ಜನ್ಮ ಕೊಟ್ಟು 18 ವರ್ಷ ನಿನ್ನ ಸಾಕಿರೋ ಅಪ್ಪ ನಾನು. ಒಂದಕ್ಕೆ ತಾನು ನಿನ್ ಮ್ಯಾಕ್ ಕೈ ಮಾಡಿಲ್ಲ, ಅಂತದ್ರಾಗೆ ಕಟ್ಕೊಂಡೋಗಿ 3 ತಿಂಗಳಾಗಿಲ್ಲ, ದನಕ್ ಬಡ್ದಂಗ್ ಬಡ್ದವನಲ್ಲ. ಇದನ್ನೆಲ್ಲ ನನ್ನ ಕೈಲಿ ನೋಡ್ಕೊಂಡು ಸಹಿಸಕ್ ಆಯ್ತಲ್ಲ ಕಣವ್ವ, ಸಹಿಸಕ್ ಆಯ್ತಾ ಇಲ್ಲ. ಏನ್ರಿ ಇದು ಚಿಕ್ಕ ಮಗಿಂತ ಹೆಣ್ಮಗಿನ ಮನೆಯಿಂದ ಕಳ್ಸ್ಕೊಡವಾಗ ಕಣ್ಣೀರಾಗ ಬರ್ತ್ರಿ, ಕರ್ಕೊಂಡೋಗ್ರಿ. ಬತ್ತೇನವ್ವ. ಗಿರ್ಜಾ ನಿಮ್ಮಪ್ಪ ನನ್ಗೋಸ್ಕರ ಕೊಡ್ಸಿದ್ದು ಮದ್ವೆ ಆದ ಹೊಸದ್ರಾಗೆ. ಇದನ್ನ ನಾನ್ ನೆನಪು ಕೊಡ್ತಾ ಇದ್ದೀನಿ, ಯಾಕೆಂದ್ರೆ ಹೊಸ ಸೀರೆ ಕೊಡ್ಸಕ್ಕೆ ನಮ್ ತಾವ್ ದುಡ್ಡಿಲ್ಲ ಮಗ. ಹೋಗ್ಬಿಟ್ ಬರವ.
ಅವ ಮೂರ್ತಿ ಇದೆಯಾ? ಇಲ್ಲ ಕಣವ, 1,00,000 ಕಮ್ಮಿ ಐತೆ, ಆದಷ್ಟು ಬೇಗ ತಂದ್ಕೊಡ್ತೀನಿ. ಇದೇನ್ ನುಗ್ಗೆಕಾಯಿ ವ್ಯಾಪಾರ ಅನ್ಕೊಂಡಿದ್ಯಾ? ನಾನ್ ನನ್ ಮಗನ್ನ ಓದಿಸೋವಾಗ ಒಟ್ಟೊಟ್ಟಿಗೆ ತಗೊಂಡೋಗ್ ಕೊಟ್ಟಿದ್ದೀನಿ. ಯಾವ ನಾಯಿಗೆ ಬೇಕಾಗಿದೆ ಇದು? ತಗೊಂಡೋಗ. ಯಾವತ್ತು ಪೂರ್ತಿ ಹಣ ತಂದ್ಕೊಡಕ್ಕಾಗುತ್ತೋ ಆವತ್ತು ಕರ್ಕೊಂಡ್ ಬಂದ್ಬಿಡೆ ನಿನ್ ಮಗಳನ್ನ. ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡಿ ಕಣ್ರವ್ವ. ನಾನು ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡೋದ್ ಬೇಡ. ನಾನೆಷ್ಟು ಕಷ್ಟಪಟ್ಟು ನನ್ನ ಮಗಳು ಬಹಳ ಚಂದಾಗಿರ್ಲಿ ಅಂತ ಇರೋ ಹೊಲ ಮನೆಯೆಲ್ಲ ಮಾರಿ ತಂದಿದ್ದೀನಿ ಕಣವ್ವ. ಈ ದುಡ್ಡ ಅವ ನಿಮ್ಮೊಂದು ಬಿಡಿಗಾಸ್ತಿ ಇಟ್ಕೊಳಕ್ಕಿಲ್ಲ, ಎಲ್ಲಾನ ತಂದ್ಕೊಟ್ಬಿಡ್ತೀನಿ ಅವ. ಬೇಗ್ರೆ ಬೇಗ್ರೆ ನೀವ್ ಬರೋ ಒಂದ್ ಮಾತೇಳಿ, ಬೇಗ್ರೆ ನೀವ್ ಬರೋ ಒಂದ್ ಮಾತೇಳಿ. ಮತ್ತೆ ನನ್ನ ಮಗಳು ನಮ್ಮ ಮನೆಗೆ ಬರೋದ್ ಬೇಡ ಬೇಗ್ರೆ. ಹಂಗೇನಾರ ಆಗ್ಬಿಟ್ರೆ ನಮ್ಮೂರಾಗೆಲ್ಲ ನನ್ನ ಆಡ್ಕೊಂಡು ಹಕ್ ಬಿಡ್ತಾರೆ. ಬೀಗ್ರೆ ಬೀಗ್ರೆ ಮಾತಾಡಿ, ಬೀಗ್ರೆ ಮಾತಾಡಿ, ಬೀಗ್ರೆ ಮಾತಾಡಿ, ಬೀಗ್ರೆ. ಹಳಿಯಂದ್ರೆ ಹಳಿಯಂದ್ರೆ ನೀವ್ ಓದ್ದವ್ರು, ನಮಗಿಂತಲೂ ಶಾಲೆ ತಿಳ್ಕೊಂಡಿರೋರು, ನೀವೇ ಹಿಂಗ ಮಾಡಿಬಿಟ್ರೆ ಹೆಂಗೆ ಹೇಳಿ ಅಂದ್ರೆ. ಹಳಿಯಂದ್ರೆ ಮುಕ್ಕೋಟದ ಯಾವ ತಿಳು ಪ್ರತೀಕ ಅಗ್ನಿ ಅಂತಾರೆ, ಅಂತ ಅಗ್ನಿ ಮುಂದೆ ಕೂತು ನೀವು ನನ್ನ ಮಗಳಿಗೆ ತಾಳಿ ಕಟ್ಟಿದ್ದೀರಾ. ಹಂಗಂದ್ರೆ ಏನ್ ಗೊತ್ತಾ, ಕಟ್ಟ ಸುಖ ದುಃಖ ಏನೇ ಬಂದ್ರು ಗಂಡ ಹೆಂಡತಿ ಸಮಯ ಹಂಚ್ಕೋಬೇಕು ಅಂತ. ಅಂತಂದ್ರಾಗೆ ನಿಮ್ಮ ಸುಖಕ್ಕೋಸ್ಕರ ನನ್ನ ಮಗಳು ಯಾಕೆ ಬಲಿ ಕೊಡ್ತೀರಾ ಹಳಿಯಂದ್ರೆ? ಹಳಿಯಂದ್ರೆ ಇದು ನಿಮ್ ಕೈಯಲ್ಲ, ಕಾಲು ಅಂತ ತಿಳ್ಕೊಂಡಿದ್ದೀನಿ. ಇದೊಂದ್ ಗೀತ, ಇದೊಂದೇ ಒಂದ್ ಗೀತ ಅವಕಾಶ ಕೊಡಿ. ನಿಮ್ಮ ಹಣನ ಕೊಟ್ಬಿಡ್ತೀನಿ ಹಳಿಯಂದ್ರೆ, ಕೊಟ್ಟು ಬಿಡ್ತೀನಿ ಹೇಳಿದ್ರೆ, ಕೊಟ್ಟು ಬಿಡ್ತೀನಿ, ಕೊಟ್ಟು ಬಿಡ್ತೀನಿ. ಇದೇನು ಅಂದ್ರೆ ನೀವು ತಿಳಿದವರಾಗಿ 1,00,000 ಹಣದ ವ್ಯವಹಾರ ಇದ್ರುನುವೆ, ತಾಳಿ ಕಟ್ಟದ ಮೇಲೆ ಅದ್ ನಮ್ಮನೆ ವಸ್ತು ಅಲ್ಲೂರ. ಈಟ್ ತಂದ್ಕೊಟ್ಟು ನಾಟ್ಕೊಡ್ದಂಗಿರ್ತಾನ ಒಸಿ, ದೊಡ್ಡ ಮನ್ಸ್ ಮಾಡಿ. ಯೋ, ಮದುವೆಯಲ್ಲೂ ಹಿಂಗೆ ಹೇಳಿದೆ, ಒಂದ್ ದಿವಸ ಆದ್ರೂ ಹೋಗಿ ವಸೂಲಿ ಮಾಡ್ಕೊಂಡು ಬಂದಿದ್ಯ ನೀನು? ಇಷ್ಟಾನ ತಂದ್ಕೊಟ್ಟವನಲ್ಲ, ದೊಡ್ಡ ಮನ್ಸ್ ಮಾಡಿ. ನಾಗು ತಗೊಂಡೋಗಿಡು. ಮಗ ನೀನೇನು ಎದುರ್ಕೋಬೇಡ, ಆದಷ್ಟು ಬೇಗ ನಾ ಹಣ ತಂದ್ಕೊಟ್ಬಿಡ್ತೀನಿ, ಬರ್ತೇನೆ ಕಣವ. ನನಗೆ ಯಾಕೋ ಅನುಮಾನ, ಯಾಕೆ ಅಂದ್ರೆ ನೀವು ನಾನು ಕೊಟ್ಟಿರೋ ಮೆಡಿಸನ್ ಕೋಳಿ ಕೊಟ್ಟಿದ್ರೋ ಇಲ್ವೋ ಅಂತ. ಕೊಟ್ಟಿದ್ರೆ ದಿನಕ್ಕೆ 2 ಮೊಟ್ಟೆನಾದ್ರೂ ಇಡಬೇಕಾಯ್ತು, ಕೊನೆ ಪಕ್ಷ 1 ಮೊಟ್ಟೆನಾದ್ರೂ ಇಡಬೇಕು. ಇಡ್ಲಿಲ್ಲ ಅಂದ್ರೆ ಏನರ್ಥ? ನನ್ನ ಕಸುಬಿಗೆ ಅವಮಾನ. ನಾನು ನಾಯಿ ನರಿ ಕೋಳಿ ಹಂದಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡಿದ್ದೀನಿ, ಈ ತರ ಆಗೇ ಇಲ್ವಲ್ಲ. ಈಗ ನೀವು ನಿಮ್ ಕೋಳಿನ ಎಲ್ಲಿ ಮುಚ್ಚಿಟ್ಟು? ಇಲ್ಲಿ ಇಲ್ಲಿ ಇದ್ಯಾಕ್ ಬಂತು ನಿಮ್ ಮನೆಗೆ? ಗೊತ್ತಿಲ್ಲ. ಗೊತ್ತಿಲ್ಲದೆ ನಡ್ಕೊಂಡ್ ಬಂತ? ಏನಿದು? ಇದು ಮಾಲ ಡಿ ಅಂತ, ಗರ್ಭ ನಿರೋಧಕ ಮಾತ್ರೆ. ಇದನ್ನ ನುಂಗಿದ್ರೆ ಗರ್ಭ ಧರಿಸೋದಿಲ್ಲ. ನನಗನ್ಸುತ್ತೆ ನಿಮ್ ಕೋಳಿ ಅಪ್ಪಿ ತಪ್ಪಿ ಇದು ನುಂಗ್ಬಿಟ್ಟಿರ್ಬೇಕು ಅಂತ. ಇದು ನುಂಗದ ಮೇಲೆ ಮೊಟ್ಟೆನ ಇಕ್ಕತ್ತೆ, ಬರೀ ಸಗಣಿ ಇಕ್ಕತ್ತ ಅಷ್ಟೇ. ಏನ್ರಿ ನಿಮ್ ಕೆಲ್ಸ ಏನ್ರಿ ಇದು? ಕೆಲ್ಸನ ಇದೆ ಅಂತ ಕೇಳ್ತಿರಲ್ಲ, ಮಳ್ಳ ನುಲಿತೇಳ ನೋಡಿದ್ರು ಗೊತ್ತಾಗಲ್ವಾ? ಏ ಮನೇಲಿ ಇಂತ ಒಳ್ಳೆ ಹೆಂಡತಿ ಇರುವಾಗ ಊರ್ ಮೇಯಕ್ ಹೋಗ್ತಿಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಏನಮ್ಮ ಮಕ ನೋಡ್ತಾ ಹಿಡ್ಕೊಂಡು ಹಾಕಮ್ಮ, ನಿನ್ ಹೊಡೆಯಕ್ಕೆ ಬರಲ್ಲ ಆಗ ಹೊಡೆಯೋದು, ಒಳ್ಳೆ ಚಪಾತಿ ಮನೆ ತಟ್ಟದಂಗೆ ಹೀಗ ಇಟ್ಕೊಂಡು ಹಿಂಗ್. ಸ್ವಾಮಿ ಇದೆಲ್ಲ ಬಿಟ್ಬಿಡಿ, ನಿಮ್ದೇನಿದ್ರು ದನ ಕುರಿ ಕೋಳಿ ನೋಡ್ಕೊಂಡು ಹೋಗ್ಬೇಕು, ನಮ್ ಸ್ವಂತ ವಿಷಯಕ್ಕೆಲ್ಲ ತಲೆ ಹಾಕ್ಬಿಡಿ ನೀವು. ಓ ಕೋಳಿ ಕುರಿ ಹಿಡ್ಕೊಂಡು ಕುಯ್ಕೊಂಡು ತಿನ್ನಕ್ ಬರ್ತದಾ? ಏನಿದು ಮಳ್ಳ ಅಲ್ಲ, ಬರೀ ಮೆಣಸಿನ್ಕಾಯಿ ಬೋಂಡ ತಿನ್ಕಂಡೆ ಇಷ್ಟೊಂದು ಆಡ್ತೀಯಲ್ಲ, ನಮ್ಮಂಗಿದ್ದೀರಿ ಏನ್ ಗತಿ? ಆ ಅಮ್ಮ ನಾಳೆಯಿಂದ ಅಲ್ಲ ಇವತ್ತಿಂದ ಉಪ್ಪು ಹುಳಿ ಖಾರ ಏನು ಕೊಡ್ಬೇಡಿ, ಬರೀ ಸಪ್ಪೆ ತಿನ್ಲಿ. ಆಮೇಲೆ ಮಾಲ ಡಿ ಅಲ್ಲ, ಸೀನು ಆಗಲ್ಲ. ಏನೇ ನಂಜಿ ಇಷ್ಟೊಂದು ಧೂಳು ಕಸ ಕಡ್ಡಿ ಸೇರ್ಕೊಂಡ್ಬಿಟ್ಟೈತೆ ಮನೆಯಾಗ, ಯಾರು ಇಲ್ದೆ ಹೋದ್ರೆ ಹಿಂಗೆ. ಆ ಗಣೇಶಪ್ಪ ಹೋದ್ಮ್ಯಾಕೆ ಬಿಕೋ ಅಂತಾಯ್ತೆ.
ಬಲಿ ಪಂಜು ಹಚ್ಚೋಳು ಸುರಿಯುವ ಬೆಡುಬೆಡ ದಿಂಗಳ ಕುಡಿಯುವ ಪೋರಿ ನುಡಿಯದೆ ಮನಸ್ಸಿನ ಪದಗಳ ನುಡಿಸುವ ಚೋರಿ ತನನಂ ತನ ತನನಂ ಇವಳ ಹೆಸರೇ ತನನಂ ಗಿಡಿಗಳಿ 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 ಕೇಳಿ ನಾ ಚಿಲಿಪಿಲಿ ಚೆಲುವೆಯ ಮುಂದೆ ಸೋತಿರು ಓ ಗಿಡಿಗಳಿ 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 ಕೇಳಿ ನಾ ಚಿಲಿಪಿಲಿ ಚೆಲುವೆಯ ಮುಂದೆ ಸೋತಿರುವೆ ಗಣೇಶ ಗಣೇಶ ಕಿರಣ್ ಅವರೇ ಏನಪ್ಪ ಇದೆಲ್ಲ ಅದೆಲ್ಲ ಮುಗ್ದೋದ್ ಕತೆ ಈಗ ಯಾಕೆ ಅಲ್ಲಪ್ಪ ನಮ್ಮನ್ನ ಒಂದ್ ಮಾತು ಕೇಳ್ಬೋದಾಯ್ತಲ್ಲ ನಾವೂ ಒಂದ್ಸಲ ಅವಳನ್ನ ನಿಂಗ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಸೆ ಪಟ್ಟದ್ದುಂಟು ಆದ್ರೆ ಕೇಳಿದ್ರೆ ನೀನ್ ಎಲ್ಲಿ ತೆಪ್ಪಾಗಿ ತಿಳ್ಕೊಂಡ್ಬಿಡ್ತೀಯೋ ಅಂತ ನಾವು ಸುಮ್ಕಾಗ್ಬಿಟ್ವಿ ಇಬ್ರಾಗ ಯಾರೊಬ್ರು ಬಾಯ್ಬಿಟ್ಟಿದ್ರುವೆ ನನ್ನ ಮಗಳು ಇವತ್ತು ಸುಖವಾಗಿರ್ತಿದ್ಲು ಏನಾಯ್ತು ಅವಳಿಗೆ ಮದ್ವೆ ಆಯ್ತು ತಾನೆ ಮದುವೆ ಮಾತ್ರ ಆಯ್ತು ಆದ್ರೆ ಅವಳಿಗಲ್ಲಿ ನೆಮ್ಮದಿನೇ ಇಲ್ಲ ಯಾಕಂದ್ರೆ ನಾನು ಅವರಿಗೆ ವರದಕ್ಷಿಣೆ ಹಣ ಪೂರ್ತಿ ಕೊಟ್ಟಿಲ್ಲ ಅದಕ್ಕೆ ಗಂಡಿನಿಂದ ಹಿಡಿದು ಅತ್ತೆವರೆಗೂ ಅವಳಿಗೆ ಚಿತ್ರಹಿಂಸೆ ಕೊಡ್ತಾವ್ರೆ ಇದ್ದ ಮನೆ ಹೊಲ ಎಲ್ಲ ಮಾರಿ ಅವ್ರ ಬಾಯಿಗೆ ಸುರಿದ್ರುವೆ ಅವ್ರಿಗಿನ್ನೂ ವರದಕ್ಷಿಣೆ ಹಸಿವು ಹಿಂಗಿಲ್ಲ ಎಲ್ರು ಹಿಂಸೆ ಕೊಡ್ತಿದ್ದಾರ ಅವಳಿಗೋಸ್ಕರ ಆ ಮನೇಲಿ ಯಾರು ಇಲ್ವಾ ಅವ್ರ ಮಾವ ಒಬ್ನವನೇ ಪಾಪ ಅವನ್ ಏನ್ ಮಾಡ್ತಾನೆ ಯಾರಾದ್ರೂ ಒಬ್ಬನ್ನ ದೇವ್ರು ಇಟ್ಟಿರ್ತಾನೆ ಅಯ್ಯೋ ಅಯ್ಯೋ ಮಮ್ಮಿ ಮೈ ಸ್ವೀಟ್ ಮಮ್ಮಿ ಮೈ ಗ್ರೇಟ್ ಮಮ್ಮಿ ನೀನೇ ಇಲ್ಲ ಅಂದ್ರೆ ಹೇಗೆ ಮಮ್ಮಿ ಎಲ್ಲಿಂದ ತಗೊಂಡ್ ಬರ್ಲ ನಾನು ನಿನ್ ಕೋಟಿ ಬೇಕೋ ಬಿಡುವ ನಿನ್ ಕಾರ್ ಬೇಕೋ ಬಿಡುವ ಹೋಗಿ ಇಸ್ಕೊಂಡ್ ಬಾ ಅಂತ ಹೇಳಿಲ್ವೇನೋ ಏನಂದ್ರೆ ಯಾರಯ್ಯ ಇವ್ರು ನಮ್ಮ ಅತ್ತೆ ಮಗ
ಇವ್ರದ್ದು ಕೋಳಿ ಫಾರಂ. ಕೋಳಿ ಫಾರಂ ಎಲ್ಲೈತೆ? ಕೊಳ್ಳೆಗಾಲ. ಹಾ, ಕೊಳ್ಳೆಗಾಲದಲ್ಲಿ ಕೋಳಿ ಫಾರಂ ಐತೆ. ಶಿವಮೊಗ್ಗದಲ್ಲಿ 4 ರೈಸ್ ಮಿಲ್ ಇದಾವೆ. ಅಷ್ಟೇ ಅಲ್ಲ, ಮಂಗಳೂರಲ್ಲಿ ಮೀನ್ ಹಿಡಿತಾರಲ್ಲ ಅದೆಂತದು ಚೇಂಬರ್. ಅಪ್ಪ, ಅದು ಚೇಂಬರ್ ಅಲ್ಲ, ಸ್ಟೀಮರ್. ಏ, ಅದಕ್ಕೆಲ್ಲ ನಾನು ಹೇಳಿದ್ದು ಬಾಮಿಸ್ಕೊಂಡು ನಿಂತ್ಕೊಳ್ಳ. ಅವು ಬೇಕಾದಷ್ಟವೆ. ಎಲ್ಲಾ ಶ್ರೀಮಂತರ ಮನೆಯಲ್ಲೂ ಬೆಳ್ಳಿ ತಟ್ಟೆಲ್ ಉಂಟರು, ಆದ್ರೆ ಇವ್ರ ಮನೇಲಿ ಚಿನ್ನದ ತಟ್ಟೆಲ್ ಉಂಟರು. ಹ್ಞೂ, ಸುತ್ತಮುತ್ತ 14 ಕಳ್ಳಿಗೆ ಭಾರಿ ದೊಡ್ಡ ಕೊಳ. ಹ್ಞೂ, ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ಯ ಕೂಸಯ್ಯ. ನಾಗು, ನಮಗ್ ತುಂಬಾ ಬೇಕಾಗಿರೋರ್ ಬಂದಿದ್ದಾರೆ, ಕಾಫಿ ತಗೊಂಡ್ ಬಾಮ. ಸರಿ ಮಾ, ನೀವು ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ, ಅವ್ರು ಕೂತ್ಕೊಂಡ್ರೆ ನಾನ್ ಕೂತ್ಕೊಂಡ್ರೆ ಹೇಗೆ ಅಲ್ವೇನೆ ಅಲ್ವೇನ್ರಿ? ಏನಪ್ಪ ಇಷ್ಟು ದೂರ? ನನಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ. ನಿಮ್ಮೂರ ಸುತ್ತಮುತ್ತ ಒಳ್ಳೊಳ್ಳೆ ಜಾಗಗಳನ್ನ ಫೋಟೋ ತೆಗಿಬೇಕು, ಅದಕ್ಕೆ ನನ್ನ ಇರೋಕೊಂದು ಜಾಗ ಬೇಕು. ಅಯ್ಯೋ, ಮನೆ ಇಷ್ಟು ವಿಶಾಲವಾಗಿದೆ, ನೀನು ನಮ್ ಜೊತೆಲೆ ಬಂದಿದ್ ಬಿಡಪ್ಪ. ಅಯ್ಯೋ ಬೇಡಿ, ನನ್ಗೊಬ್ನೇ ಇದ್ದ ಅಭ್ಯಾಸ. ತಗೋಪ್ಪ. ನಮ್ ಮನೆ ಎದುರುಗಡೆ ವಿರೂಪಾಕ್ಷಪ್ಪನ ಮನೆ ಐತಲ್ಲ, ಕಾಲ ಐತಲ್ಲ, ಕೊಡ್ಸ್ಬಿಡದೇನ್ರಿ? ಕೊಡ್ಸಯ್ಯ, ಕಣಿ ಕೇಳ್ತೀಯ? ನಮಗ್ ಬೇಕಾಗಿರೋರು ಪಕ್ಕದಲ್ಲಿದ್ರೆ ಕಷ್ಟ ಸುಖಕ್ಕೆ ಬರ್ತಾರೆ ಅಲ್ವೇನು ಮಗನೇ? ಹೌದು ಮಮ್ಮಿ. ಆ ಮಮ್ಮಿ ಮಮ್ಮಿ, ಹಾಗೆ ನನ್ನ ಗ್ರಾನೈಟ್ ಬಿಸ್ನೆಸ್ಗೆ. ಏನಲ್ಲ ಅದೇಪ್ಪ, ಗ್ರಾನೈಟ್ ಗ್ರಾನೈಟ್. ಓ ಅಷ್ಟೇ, ಸ್ವಲ್ಪ ಸ್ವಲ್ಪ ಪಳಗಿಸ್ಕೋಬೇಕು. ಹೇಗೂ ನಿಮ್ಮಪ್ಪ ಹೇಳಿದನಲ್ಲ, ಅವ್ರ ಮನೆಯಲ್ಲಿ ಬಂಗಾರದ ತಟ್ಟೆ ಇದೆ ಅಂತ. ಒಂದ್ಸಲ ಊಟಕ್ಕೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ನಾರ್ತ್ ಅಲ್ಲಿ ನಮ್ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಪಾಪ್ಯುಲರ್. ಕೋಳಿಗಳು ದಿನಕ್ಕೆ ಎರಡೆರಡು ಮೊಟ್ಟೆ ಇಕ್ತಾ ಇದಾವಂತೆ. ಅದಕ್ಕೆ ಕಣಯ್ಯ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕು. ನಮಸ್ಕಾರ. ನಮಸ್ಕಾರ. ಏನು ಕಳ್ಬಟ್ಟಿ ಮಾರೋರ್ ತರ ಇದಾರ? ಕಳ್ಬಟ್ಟಿ ಮಾರೋರೇನು ಅವ್ರೆ? ಏನ್ ಸಮಾಚಾರ? ನಾವು ಭುವನೇಶ್ವರಿ ಯುವಕ ಸಂಘದಿಂದ ಬರ್ತಾ ಇದ್ದೀವಿ, ಇವ್ರು ನಮ್ಮ ಅಧ್ಯಕ್ಷರು. ನಾವು ಗಣಪತಿನ ಕೂರಿಸ್ತಾ ಇದ್ದೀವಿ. ಬೇಡ ಬಿಡಿ, ನಿಂತ್ಕೊಂಡಿರ್ಲಿ, ಅದರಿಂದ ನಿಮ್ಗೇನ್ ತೊಂದ್ರೆ? ತಮಾಷೆ ಮಾಡಬೇಡಿ, ನಾವು ಬಂದಷ್ಟು ಜನಕ್ಕೆ ಅನ್ನದಾನ ಮಾಡ್ಬೇಕು ಅಂತಿದ್ದೀವಿ, ಅದಕ್ಕೆ ನಿಮ್ ಕೈಯಾರ ಸಹಾಯ ಮಾಡಿದ್ರೆ. ಅನ್ನದಾನ? ಹೌದು ಡಾಕ್ಟರ್. ಎಷ್ಟು ಜನಕ್ಕೆ? ಒಂದ್ 2,000 ಜನಕ್ಕೆ. ಒಂದ್ ಕೆಲಸ ಮಾಡಿ, ಗಣಪತಿ ಹಬ್ಬದ ದಿವಸ ನಮ್ಮ ಮನೆಗೆ ಬಂದ್ಬಿಡಿ, ಒಂದಿಷ್ಟು ಅನ್ನ ಬೇಸಿಕ್ಕಿರ್ತೀನಿ, ತಗೊಂಡೋಗಿ ದಾನ ಮಾಡಿ. ನಿಮ್ಗೆ ಕ್ಷಮ, ದುಡ್ಡು ಕೊಡಿ, ನಾವೇ ಮಾಡ್ಕೋತೀವಿ. ನೀವು ಅನ್ನದಾನ ಮಾಡ್ತಿರೋ ಇಲ್ಲ ದುಡ್ಡು ದಾನ ಮಾಡ್ತಿರೋ? ಅನ್ನದಾನ. ಮತ್ತೆ ನಾನು ಅನ್ನ ಬೇಸಿಕ್ಕಿರ್ತೀನಿ, ಜೊತೆಲಿ ಇದನ್ನು ಕಳ್ಸ್ಕೊಡ್ತೀನಿ. ಹಾಗಾದ್ರೆ ದುಡ್ಡು ಕೊಡಲ್ವಾ? ಕೊಡಲ್ಲ. ಸಿಟಿ ಕಡೆ ಬರ್ತೀಯಾ ಕಪಾಲಿ? ನಾನು ಯಾವ ಸಿಟಿನೋ? ನೀವು ಎಲೆಕ್ಟ್ರಿಸಿಟಿ ನೋಡು, ಶಾಕ್ ಹೊಡೆಯುತ್ತೆ. ಇವ್ರನ್ನ ಸರಿಯಾದ್ರೆ ಹಾಕೊಳ್ತೀರಾ? ಒಂದಿಷ್ಟು ಕೊಟ್ ಕಳ್ಸ್ಬಿಡಿ, ದಾಂಡಿಗೆ ನನ್ನ ಮಕ್ಳು ಯಾವ ಟೈಮಲ್ಲಿ ಏನ್ ಮಾಡ್ತಾರಂತ ಗೊತ್ತಿಲ್ಲ, ಕೊಟ್ ಕಳ್ಸ್ಬಿಡಿ ಸರ್. ಕೊಟ್ಬಿಡು ಅಂತೀಯ? ಅದೇನೋ ಗಣೇಶ ಇಡ್ತೀನಿ ಅಂತ ಹೇಳ್ತಾ ಇದಾರೆ. ಇವರೆಲ್ಲ ಅನ್ನದಾನ ಮಾಡೋರೇನಯ್ಯ, ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ಅನ್ನನೂ ದಾನ ಮಾಡಲ್ಲ, ಸಾಂಬಾರು ದಾನ ಮಾಡಲ್ಲ, ಗೊತ್ತಾಯ್ತಾ? ಇವರೆಲ್ಲ ಸೀಸನ್ ರೋಲ್ ಕಾಲ್ಗಳು. ನಿಮ್ಮಪ್ಪ 50,000 ಚಿನ್ನ ಏರ್ಸ್ ಕಳಿಸ್ಬಿಟ್ಟವನೆ, ಅದು ಕಳೆದೋಗ್ಬಿಟ್ಟಿದೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಮ್ಮ. ಹೋಗೆ, ಅಲ್ಲೇ ಎಲ್ಲೋ ಬಿದ್ದಿರುತ್ತೆ. ಅತ್ತೆ ಅತ್ತೆ, ಒಡವೆಗಳು ಹೋದ್ರು ಪರವಾಗಿಲ್ಲ, ಆದ್ರೆ ಅದ್ರಲ್ಲಿ ನನಗೆ ನಮ್ಮವ್ವ ಕೊಟ್ಟು ಕಳಿಸ್ತೀರೆ, ಅಲ್ಲಿಟ್ಟಿದೆ ಅತ್ತೆ, ಅದು ಕಾಣಿಸ್ತಿಲ್ಲ. ಅದನ್ನ ನಾನೇ ಎತ್ಕೊಂಡೆ. ನೀನಾ?
ಇನ್ನೇನು, ನೀನ್ ಅದನ್ನ ಉಟ್ಕೊಂಡು ಬೀದಿಲಿ ಮೆರವಣಿಗೆ ಹೋಗ್ಬೇಕಾ? ಹೋಗು ಹೋಗು, ಹಿತ್ತಲಲ್ಲಿ ಮುಸ್ರೆ ಹಾಕಿದ್ದೀನಿ, ತಿಕ್ಕ ಹೋಗು, ನಾವು ಹೊರಗಡೆ ಹೋಗ್ಬೇಕು. ನಾನು ಮುಸ್ರೆ ತಿಕ್ತೀನಿ, ನೀನ್ ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ, ಆದ್ರೆ ನಮ್ಮವ್ವ ನನಗೆ ಕೊಡ್ಸಿ ಅನ್ನ ಕೊಡ್ಸಿ ಅಂತೆ. ನೀವು ಒಳ್ಳೆ ಕೊಡದೆ ಹೋದ್ರೆ ಪರವಾಗಿಲ್ಲ, ನಿಮ್ಮನ್ ಕೈ ಮುಗಿದು ಕೇಳ್ಕೊತಿದ್ದೀನಂತೆ. ಕೊಡ್ಲಿಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನಾನ್ ಏನ್ ಮಾಡಕ್ಕಾಯ್ತದಂತೆ, ಅದಕ್ಕೆ ತಾನೇ ನಿಮ್ದು ಅವ್ ಬೇಡ್ಕಂತ ಇದ್ದೀನಿ. ಹೌದು, ನಮ್ಮವ್ವ ನನಗೆ ಕೊಡ್ಸಿ ಇದೆ, ನನಗ ಸೀರೆ ಬೇಕು, ಅದೇ ನನಗ ಆಸ್ತಿ, ನನಗ ಸೀರೆ ಕೊಡ್ಸಿ. ಯಾಕೆ ಕೂಕೋತಿಯಾ? ನೋಡಿದವ್ರು ಏನಂದ್ಕೊಳ್ತಾರೆ? ಎಲ್ರೂ ಸರಿ ನಿನಗೆ ಹಿಂಸೆ ಮಾಡ್ತಾ ಇದೀವಿ ಅಂದ್ಕೊಳ್ಳಲ್ಲ, ಬಾಯಿ ತೆಗೆದರೆ ಸೂಜಿ ದರ ತಗೊಂಡು ಹೊಲಸು ಬಿಡ್ತೇವೆ. ಬಾರೆ ಅರಗಿನ ಮನೆಯಲ್ಲಿ ಅರಗಿದೆ
ಫ್ಯಾಂಟಾಸ್ಟಿಕ್, ನಿನಗೆ ಹೇಳ್ ಮಾಡಿಸ್ತಾ ಇದೆ. ಇದೆಲ್ಲ ನನ್ನ ಹತ್ರ ಕೆಜಿ ಗಟ್ಲೆ ಇದೆ. ಇನ್ನೇನ್ ಬೇಕು ಚಿನ್ನ? ಏನು ಬೇಡ, ಇನ್ಮೇಲೆ ಈ ಸುತ್ತಾಡೋದೆಲ್ಲ ಬೇಕಾಗಿಲ್ಲ. ನಾನು ನಮ್ಮ ಮಮ್ಮಿ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರ ಹತ್ರ ನೀನ್ ಮಾತಾಡು, ಅವ್ರ ನಮ್ಗೆ ಮದ್ವೆ ಮಾಡ್ತಾರೆ. ಆಮೇಲೆ ನನ್ನ ಹೆಸರಲ್ಲಿ ಫಿಕ್ಸೆಡ್ ಆಗಿರೋ ಪ್ರಾಪರ್ಟೀಸ್ ಎಲ್ಲ ನಿನ್ಗೆ ಬರುತ್ತೆ, ಆಗ ಲೈಫ್ ನ ಎಂಜಾಯ್ ಮಾಡ್ಬೋದು. ಏನ್ ಮಾಡೋದು ಚಿನ್ನ, ಆ ಮೂದೇವಿನ ಕಟ್ಕೊಂಡ್ಬಿಟ್ಟು ಬಾಳಕ್ಕಂತೂ ಆಗ್ತಾ ಇಲ್ಲ, ನೆಮ್ಮದಿ ಅಂತೂ ಇಲ್ವೇ ಇಲ್ಲ. ಹೇಗಾದ್ರೂ ಮಾಡಿ ಓಡಿಸ್ಬಿಡೋಣ ಅಂದ್ರೆ ಮತ್ತೆ ಮತ್ತೆ ಬಂದು ಸೇರ್ಕೊಂತಾಳೆ, ಏನ್ ಮಾಡೋದು? ನಾನ್ ನಿನ್ಗೋಸ್ಕರ ಕಾಯಕ್ಕಾಗಲ್ಲ, ನೀನ್ ಬೇಕಾದ್ರೆ ಅವ್ರ ಜೊತೆನೇ ಇರು, ನಾನ್ ಬೇರೆ ಮದ್ವೆ ಮಾಡ್ಕೊಳ್ತೀನಿ. ಅಯ್ಯಯ್ಯೋ ಆಶಾ, ಹಾಗೆ ಹೇಳ್ಬೇಡ ಆಶಾ, ನಾನ್ ಖಂಡಿತ ನಿನ್ನೇ ಮದ್ವೆ ಆಗ್ತೀನಿ. ನನಗೆ ಸ್ವಲ್ಪ ಸ್ವಲ್ಪ ಟೈಮ್ ಕೊಡು, ಹೇಗಾದ್ರೂ ನನ್ನ ಮಮ್ಮಿನ ಒಪ್ಪಿಸ್ಬಿಟ್ಟು ನಾನ್ ನಿನ್ನೇನ್ ಮದ್ವೆ ಆಗೇ ಆಗ್ತೀನಿ. ಆದಷ್ಟು ಬೇಗ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ನಾನು ನಿಮ್ ಮನೆಗ್ ಬಂದು ನಿಮ್ ತಾಯಿ ಹತ್ರ ಮಾತಾಡ್ತೀನಿ. ಬೆಳಗಿಂದ ಕಾಫಿ ಕೊಡದೆ ಏನ್ ಮಾಡ್ತಿದ್? ಅಯ್ಯೋ ಅಯ್ಯೋ ಅಯ್ಯೋ, ನಮ್ ಲೆಕ್ಕನೇ ಚುಕ್ತ ಆಗಿಲ್ವಲ್ಲೇ, ತುಂಬಿಸ್ಕೊಂಡ್ಬಿಟ್ಟಿದ್ಯಲ್ಲೇ. ನಿನಗೆಲ್ಲ ಹೋಯ್ತು ಬುದ್ಧಿ? ಆ ಸಮಯದಲ್ಲಿ ನನ್ಗೇನು ಗೊತ್ತಾಗ್ಲಿಲ್ಲ ಮಮ್ಮಿ, ನನ್ನೇ ಕೊಡಿದ್ಯಾ? ಮುಚ್ಚಬಾಯಿ, ಎಷ್ಟೊಂದು ಕಾವಲಾಕಿದೆ, ಹೆಂಗೆ ನಡೀತು? ಅಮ್ಮ ಗಂಟ್ಲ ಹರ್ಕೋಬೇಡ, ಬಾ ನನ್ ಜೊತೆ ಬಾಮ್ಮ. ಮನೆ ಹಾಳೆ ಬಾಮ್ಮ ಹೇಳ್ತೀನಿ. ನೋಡೆ, ಮದ್ವೆಗ್ ಮುಂಚೆ ತಾಯಿ ಆಗೋದು ಎಷ್ಟ್ ಪಾಪನೋ, ವರದಕ್ಷಿಣೆ ಬರೋಕ್ ಮುಂಚೆನೆ ಮಗುನ ಹೆರೋದು ಅದಕ್ಕಿಂತ ದೊಡ್ಡ ಪಾಪ ಕಣವಾ. ನಾಳೆ ಅದು ಹುಟ್ಟು ಬಿಡ್ತು ಅನ್ಕೋ, ನಮ್ ತಲೆ ಮೇಲೆ ಕಲ್ ಚಪ್ಪಡಿನೆ. ಮತ್ತೆ ಇದು ನಿಮ್ ವಂಶದ್ದು, ಅದನ್ನ ನೀವೇ ಕಿತ್ ಬಿಡ್ಬೇಡಿ. ಲೇ, ಅದು ನಮ್ಗೂ ಗೊತ್ತು ಕಣೆ, ನಾವ್ ಕಿತ್ರೆ ಪಾಪ ಬರುತ್ತೆ ಅಂತಾನೆ ಈ ಸುಬ್ಬಮ್ಮನ್ ಕರ್ಸಿರೋದು. ತೆಗೆ ಭಯನ. ಇಲ್ಲ, ನನ್ ಮಗನ್ ಸಾಸಕ್ ನಾ ಬಿಡಕಿಲ್ಲ, ಬಿಡಕಿಲ್ಲ. ಅಮ್ಮ ಇವ್ಳು ಒಳ್ಳೆ ಮಾತಲ್ಲಿ ಕೇಳಲ್ಲ, ಇಟ್ಕೊಳ್ಗಾ. ಮಗುನ ತಗಿಸ್ಬೇಕು ಅಂತಿದ್ದೀರಾ, ಅದೆಷ್ಟು ದೊಡ್ಡ ಅಫೆನ್ಸ್ ಅಂತ ಗೊತ್ತಾ ನಿಮಗೆ? ಪೊಲೀಸ್ನವ್ರು ಗೊತ್ತಾದ್ರೆ 14 ವರ್ಷ ಜೈಲಲ್ಲಿ ಹಾಕ್ಬಿಡ್ತಾರೆ, ಆಮೇಲೆ ಸೂರ್ಯನ ಬೆಳಕೇ ನೋಡೋಕ್ಕಾಗಲ್ಲ. ದಿನಕ್ಕೆ 50 ಲಾಟಿ ಇಟ್ಟರು ಮಂಡಿ ಮೇಲೆ. ಈಗೇನು ಅವಳನ್ನ ನೀವು ಕೆಣಕ್ಬಿಟ್ರಿ, ನಾಳೆ ಅವಳಿಗೇನಾದ್ರೂ ಆದ್ರೆ ಅದಕ್ಕೆ ನೀವೇ ಹೊಣೆ. ನನ್ಗೆ ಹಾಕಿದೆಲ್ಲ
ನಾನಿಲ್ಲಿರೋವರೆಗೂ ನೀವೇನು ಎದುರ್ಕೋಬೇಡಿ. ಜುಮಾನ ಪೂರ್ತಿ ಈಗ ಇರ್ಬೇಕಾಗತ್ತೆ. ಈಗ ನಾನು ಏನ್ ಮಾಡ್ಬೇಕು? ಓ ಅಷ್ಟೇ ನೋಡೋ ಮಗ, ಜೀವನದಲ್ಲಿ ನಾನು ಏನೇನು ಮಾಡಿಲ್ವೋ ಅದನ್ನೆಲ್ಲ ನೀನು ನಿಮ್ಮ ಅತ್ತೆಗೆ ಮಾಡಬೇಕು. ಎಲ್ಲಿವರೆಗೂ ನಿನ್ನಂತ ಮಗಿನಂತ ಸೊಸೆರು ಎದುರ್ಕೊಂಡು ಮುದ್ರಕೊಂಡು ಇರ್ತಿರೋ ಅಲ್ಲಿವರೆಗೂ ಇಂಥ ಅತ್ತೆಯರು ನಿಗರ್ಕಂಡೇ ಇರ್ತಾರೆ. ಇದು ನಿಮ್ಮನೆ, ಯಾವತ್ ನೀವ್ ಇಲ್ಲಿಗೆ ಸೊಸೆಯಾಗಿ ಬಂದ್ರು ಆವತ್ತೇ ಈ ಮನೆ ಅಧಿಕಾರ ನಿಮ್ ಕೈಗೆ ಬಂತು ಅಂತ. ನೋಡು ಮಗ, ಯಾವ ಕ್ಷಣದಿಂದ ನಿನ್ನ ಗಂಡ ನಿನ್ ಕೊರಳಿಗೆ ತಾಳಿ ಕಟ್ಟದ್ನೋ ಆ ಕ್ಷಣದಿಂದ ನೀನ್ ಈ ಮನೆ ರಾಣಿ. ಬರೀ ರಾಣಿ ಅಲ್ಲ, ಮಹಾರಾಣಿ. ನೀನ್ ಹೇಳ್ದಂಗ ಅವರೆಲ್ಲ ಕೇಳ್ಬೇಕೆ ಹೊರ್ತು ಅವರೆಲ್ಲ ಹೇಳ್ದಂಗ ನೀನ್ ಕೇಳಕ್ಕಲ್ಲ ಇರೋದು. ಏನಾದ್ರು ಗದ್ರಕಂಡ್ರು ಅನ್ನು ತಿರುಗಿ ಬಿದ್ಬಿಡು. ಅವ್ರು ಒಡ್ದು ಕೇಳಿದ್ರೆ ಅದಕ್ಕೆ ತಾನೆ ಎದುರುಗಡೆ ಮನೇಲಿ ನಾನಿರೋದು. ಅಂತ ಸಂದರ್ಭ ಬಂದ್ರೆ ಈ ಗಣೇಶ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಹೂ ಗಂಡ್ಲ, ನಿಮ್ ಅತ್ತೆ ಅದೊಂದ್ ಹೆಸರು ಕತ್ತೆ. ಆ ಮುದುಗುಬೆ ಇವತ್ತಲ್ಲ ನಾಳೆ ಬಿದ್ದೋಯ್ತದೆ. ನಿನ್ ಗಂಡ ಹಿಟ್ಟಿಗ್ ದಂಡ. ಆ ನಾಗಿ ಮದ್ವೆ ಆಗಿ ವರ್ಷದಲ್ಲೇ ಗಂಡು ನುಂಗ್ಕೊಂಬಿಟ್ಟು ನಮ್ ಮನೆಗ್ ಬಂದು ವಾಕರ್ಸ್ಕೊಂಡವಳೆ. ಆ ಮುದುವೆಗಳಿಗೆಲ್ಲ ನೀನ್ ಎದ್ರಕೊಂಬಿಟ್ರೆ ಬಾಳ ಬದುಕ್ಬೇಕಾದವಳು. ಓ ಅಷ್ಟೇ. ಯಾವತ್ ಬಂದೆ ಬಾಬಾ? ನಿನ್ ತಂಗಿ ನಿಮ್ ಈಗ ಗಿಫ್ಟಿಗ್ ಬಂದ ನೋಡ. ಹಂಗಲ್ಲ ಅಂದ್ರ ನಾನು ಹಿಂಗಿನ ಹಂಗ ಹೊಂಟ್ಬಿಟ್ಟ. ನಾನು ಅವ ಕಳಿಸಿದ್ಲು ಬಂದೆ. ಅದ ನಿಂಗ್ ಕೊಟ್ಬಿಟ್ ಬಾ ಅಂದ್ಲು. ಅದೇ ನಂಗೆ ನಿಂತ್ಬಿಟ್ಟೆ. ಅಟ್ಟೂರಿಂದ ಬಂದಿವ್ನಿ, ಹೊಟ್ಟೆ ಕವ ಕವ ಅಂತ ಐತೆ. ನೀನು ಕಿಕ್ಕಲ್ವಾ? ಕೈ ತರ್ಕಂಡ್ ಬಾ. ನೀನ್ ಏನ್ ಹೇಳು ಗಿರ್ಜಾ, ನಿನ್ ಕೈ ಅಡ್ಗೆ ತಿಂದ್ರೇನೆ ನನಗ್ ಸಮಾಧಾನ ಕಳೆ. ಏನೇ ಬಂದ್ ಬಂದವ್ರಿಗೆಲ್ಲ ಬೇಯ್ಸಾಕಕ್ಕೆ ಇದೇನ್ ಧರ್ಮಚತ್ರನ? ಇಲ್ಲ ನಿಮ್ಮಪ್ಪ ಏನಾದ್ರೂ ದುಡ್ದಿಕ್ಕವನ ಇಲ್ಲಿ ನಿಮ್ಮ ಖಾನ್ದಾನೆಲ್ಲ ತಿಂದು ತೇಗೋಕೆ. ಏನಯ್ಯ ಮುಖ ನೋಡ್ತಿದ್ಯಾ? ಏನಯ್ಯ ಮೇಲೆ ಬನ್ನ, ಒಂದ್ ಲೋಟ ನೀರ್ ಕೊಟ್ಟು ಕಳಿಸ್ತಾ ಇರ್ಬೇಕು. ಅವಳೇನ ಇಕ್ಬಿಟ್ಲು ತಿನ್ನೋಕ್ ನಿನ್ನ ನಾಚಿಕೆ ಬೇಡ. ಉಕ್ಸಟ್ಟೆ ಸಿಕ್ತು ಅಂತ ಪಂಗಡಿಸ್ತಾ ಇದೆಯಲ್ಲ, ಈ ಮನೆಯಲ್ಲಿ ಇವಳು ತಿಂತಾ ಇರೋದೇ. ನನ್ ತಂಗಿ ಮೈ ಮೇಲೆನ ಕೈ ಮಾಡಿದ್ರೆ ಕಬ್ಬಿನ ಜೊಲ್ಲೆ ನುಲ್ದಂಗ್ ಮುಲ್ದಾಕ್ಬಿಡ್ತೀನಿ. ಹುಷಾರ್ ಏಯ್, ಮಹಾ ತಂಗಿನ್ ಕಂಡವ್ ನೀವ್ನು. ಅವಳಿಗೇನ್ ಕೊಡ್ಬೇಕು ಅದನ್ನ ಕೊಟ್ಟು ಬಾಳ್ಸೋ ಯೋಗ್ಯತೆ ಇಲ್ಲ ನಿನ್ಗೆ. ಗಂಟ್ಲೇನ್ ಬಾರಿ ಜೋರಾಗಿದೆ. ಅಷ್ಟೊಂದು ರೋಷ ಮಾನ ಮರ್ಯಾದೆ ಇದ್ರೆ ತಂದು ಬಿಸಾಕಯ್ಯ ದುಡ್ಡನ್ನ. ಏನೋ ಒಂದ್ ಮಾತಂದ್ರೆ ಮನ್ಸಿಗೆ ಲಚ್ಕೋಬಾರ್ದು. ಕೈ ತೊಡಿದರೆ ಹೋಗ್ತಿದ್ಯಲ್ಲ ಅಣ್ಣ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಣ್ಣ. ಅಣ್ಣ ಏನ್ ಹಂಗ್ ನೋಡ್ತಾ ಇದ್ದೀರಾ? ಬಾಳ ಗನಂದಾರಿ ಕೆಲಸ ಮಾಡ್ಬಿಟ್ರಿ ನೀವು. ಅವನೊಂದ್ ತುತ್ತು ತಿಂದು ಹೋಗಿದ್ದಿದ್ರೆ ನಿಮ್ ಗಂಟೆ ಕರ್ಕೋಗ್ತಿದ್ದ. ತುತ್ತು ಕಿತ್ಕೊಂಡ್ ಕಲ್ಸಿದ್ದೀರಲ್ಲ ಮನುಷ್ಯ ನೀವು. ನಾಳೆ ನೀವು ಸತ್ತ ನಿಮ್ ಪಿಂಡ ತಿನ್ನಕ್ಕೆ ತಾಗೇನು ಬರಕಿಲ್ಲ. ಎಲ್ಲಮ್ಮ ಹೋಗ್ತಿದ್ಯಾ ಅವಳ್ ಹೊಡೆಯಕ್ಕ? ಎಷ್ಟು ಕೊಪ್ಪ ಅವಳಿಗೆ. ಗಣೇಶನ್ನ ಹೇಳಿದ್ದು ಜ್ಞಾಪಕ ಇಲ್ವಾ? 14 ವರ್ಷ ಜೈಲು, ಮಂಡಿ ಮೇಲೆ ಲಾಠಿ ಏಟು. ನನ್ನ ದಂಡ ಅಂದ್ರಲ್ಲ ನೀವು. ಈ ಮನೆಯಾಗ ಮುಸರೆ ತಿಕ್ಕೋದ್ರಿಂದ ಹಿಡಿದು ನೀವು ಮನಿಕೊಳ ಆಸ್ಕೆ ಸುತ್ತೋ ಗಂಟ ಎಲ್ಲ ಕೆಲಸ ನಾನೇ ಮಾಡ್ತಾ ಇರೋದು. ನೀವೇ ಕೆಲಸ ಬೇರೆ ಕಡೆ ಮಾಡಿದ್ರೆ ಕೈ ತುಂಬಾ ಕೂಲಿ ಕೊಟ್ಟಿರೋರು. ನೀವು ಎರಡೊಂದು ಊಟ ಆಗ್ತಾ ಇದ್ದೀರಾ ಅಜಯ್ಯ, ಅದಕ್ಕಿಂತ ಹೆಚ್ಚಾಗಿ ನಾನು ಈ ಮನೆ ದುಡಿತಾ ಇದ್ದೀನಿ. ಇನ್ನೊಂದಕ್ಕಿಂತ ನನ್ನ ದಂಡ ಗಿಂಡ ಅಂದ್ರು ಆಮೇಲೆ ಚಂದ ಕಿರಕಿಲ್ಲ. ಅಟೆ ಸರ್ಕಾರ ಏನಾಯ್ತು? ದೆವ್ವ ಹಿಡಿತೇನೆ ಇವಳಿಗೆ. ಓ ಓ ಓ
ಒಂದೆರಡು ಎಕರೆ ಜಮೀನು ಹೀರೋಕೊಂದು ಮನೆ ಬಿಟ್ಟೋದವನೇ ಇಲ್ದೆ ಹೋಗಿದ್ರೆ ನನ್ನ ಕಂಡವ್ರ ಮನೆ ಜೀತ ಮಾಡ್ಬೇಕಾಯ್ತು. ಬಿಡ್ತೋನೆ, ಕನಸ್ನಾಗು ಹಂಗೆಲ್ಲ ಅನ್ಕೋಬೇಡಿ. ಎಂತ ಪರಿಸ್ಥಿತಿ ಬಂದ್ರವೇ ನಾವು ಜೀತ ಮಾಡೋದ್ ಬೇಡರಿ. ಯಾಕಳ್ತಿದ್ಯಾ? ಯಾವುದು ಹಳೆ ನೆನಪು? ಬೇಡ ನಂಜೆ, ಯಾವತ್ತೂ ಹಳೇದನ್ನ ನೆನೆಸ್ಕೋಬಾರ್ದು. ನಾಳೆ ಇದನ್ನ ಯೋಚನೆ ಮಾಡ್ಬೇಕು. ಏನಂದ್ರೆ ನಮ್ ಗಿರ್ಜಿಂಗೀಗ 7 ತಿಂಗಳಲ್ವಾ? 7 ತಿಂಗಳ ದ್ಯಾವರ್ ನಮಗ್ ಚಂದಾಗಿಟ್ಟಿದ್ರೆ ಕರ್ಕೊಂಬಂದು ಸೀಮಂತ ಮಾಡ್ಬೋದಾಗಿತ್ತಲ್ವಾ? ಏನೇ ವಾಕಿಂಗ್ ಮಾಡ್ತಾ ಇದ್ಯಾ? ತಗೋ ಇದನ್ನ ತೊಳೆದಿಡು, ನಾನು ಡ್ರೆಸ್ ಮಾಡ್ಕೊಂಡ್ ಬರ್ತೇನೆ. ನಾನೇ ತೊಳ್ಕೊಳ್ಳಿ, ನಿಮ್ಮ ಅಕ್ಕನ ತರಣ ಕೊಡಿ, ಇಲ್ಲದ್ರೆ ನಿಮ್ಮ ಅಮ್ಮನ ತೊಳ್ಕೊಡಿ. ತೊಳ್ಕೊತಾಳ ಏನೆ? ನಾಲ್ಗೆ ಉದ್ದ ಆಗ್ತಾ ಇದೆ, ಬಿಟ್ರೆ ಮುಖ ಮುಷ್ಟೆಲ್ಲ ಕಿತ್ತು. ನನ್ ಬಡಿಯಕ್ ನಿಮ್ಗೆ ಏನ್ ಅಧಿಕಾರ ಐತೆ? ನಿನ್ನ ಏನ್ ಬೇಕಾದ್ರೂ ಮಾಡೋ ಅಧಿಕಾರ ನನಗಿದೆ ಕಣೆ. ನಾನು ನಿನ್ ಗಂಡ. ಗಂಡ ಅಲ್ಲದ್ರೇನ? ಯಾವತ್ತಾರ ಒಂದ್ ಮಣ ಹೂ ತಂದ್ಕೊಟ್ಟಿದ್ಯಾ? ಒಂದ್ ಸೀರೆ ತಂದ್ಕೊಟ್ಟಿದ್ಯಾ? ಪ್ರೀತಿ ಕೊಟ್ಟಿದ್ಯಾ? ಇಲ್ಲ ನಿನ್ ಮಂತ್ರ ನನ್ ಮನೆ ಕಡೆಗೆ ಜಾಗ ಕೊಟ್ಟಿದ್ಯಾ? ಯಾವ ಗಂಡ? ಗಂಡ ಅಂದ್ರೆ ದ್ಯಾವ್ರು ಅಂತಿದ್ದು ನಮ್ಮೊಬ್ಬ, ಆದ್ರೆ ನೀನು ದೆವ್ವ, ಮನ್ಸಾನೆ ಅಲ್ಲ. ಮದುವೆ ಸಂಸಾರ ಅಂದ್ರೆ ಏನೇನೋ ಅರ್ಥ ಇದೆ ಅನ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಬರೀ ವ್ಯಾಪಾರ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು. ನಮ್ಮಪ್ಪ ನಿನಗೆ ವರದಕ್ಷಿಣೆ ಕೊಟ್ಟಿಲ್ಲ ಅನ್ಬಿಟ್ಟು ನನಗೆ ಹಿಂಸೆ ಕೊಟ್ಟಿದ್ದೀರಲ್ಲ, ನಿಮ್ಗೆ ಯಾಕೆ ವರದಕ್ಷಿಣೆ ಕೊಡ್ಬೇಕು? ಓಹೋ, 18 ವರ್ಷ ಸಾಕಿ ನಿನಗೆ ಮದುವೆ ಮಾಡ್ಕೊಟ್ಟಿಲ್ವಾ? ಗಂಡನ ಹತ್ರ ಮಾತಾಡೋ ಮಾತೇನೆ ಇದು? ನಿನ್ನಂತ ಗಂಡನ್ ಬೈದ್ರೆ ಯಾವ ದೇವ್ರು ನಂಗೆ ಶಿಕ್ಷೆ ಕೊಡಕ್ಕಿಲ್ಲ. ಯಾವ ಗಂಡ ಎಂಟಿ ಕಣ್ಣಲ್ಲಿ ನೀರ್ ಹಾಕಿಸ್ತಾನೋ, ಕಟ್ಕೊಂಡು ಅವ್ರಿಗೆ ಹಿಂಸೆ ಕೊಡ್ತಾನೋ, ಅವ್ನಿಗೆ ಯಾವತ್ತೂ ಒಳ್ಳೇದಾಗಕ್ಕಿಲ್ಲ. ಗೆಪ್ತಿ ಇತ್ತ ಮುಸುಡಿ ಶೂ ಬೇರೆ ಕೇಳು. ಬಸ್ಲಿ ಹೆಂಗ್ ಸ್ನಾನಕ್ ಹೋಗ್ಬೇಕು? ಓ ಒಲೆಯವ್ರು ಯಾಕೆ ಹೋಗು? ಅಷ್ಟೇ. ಏನ್ರಿ ಎದ್ದು ಊಟ ಮಾಡಕ್ಕಿಲ್ವಾ? ಯಾಕೆ ಹಿಂಗ್ ಕುಂದ್ಕೊಂಡಿದ್ದೀರಾ? ಊಟ ಎಲ್ಲೇ ಸೇರ್ತದೆ? ಊರೆಲ್ಲ ಅಲ್ದ್ರೂ ಒಂದು ಬಿಡುಗಾಸು ಸಿಗ್ತಾ ಇಲ್ಲ. ಕೊಟ್ಟಿರೋ ಸಾಲನೇ ಹಿಂತಿರುಗಿಸಿಲ್ಲ, ತಿರುಗಿಯಲ್ಲಿಂದ ಕೊಡೋದು ಅಂತ ಅವ್ರೆ. ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ. ಎಲ್ಲಿ ಗಾಳ ಹೋಗಿದ್ದೋ ಇಷ್ಟತ್ತು ಗಂಟ? ಏಯ್ ಋಣ ಪಾತ್ಕಳ ಮಗನೇ, ಹೋಗಿ ತಿಂದು ಬಿದ್ಕೋ ಹೋಗು. ಯಾಕೆ ಹೋಗಿ ಎರಡು ಗಮ್ಮ ನಿಂತ ನಿಂತ್ಕೊಂಡಿದ್ಯಾ? ಹೋಗ, ಹೋಗ್ತಿ ಇಲ್ಲ ಒಟ್ಟಿ ಮಗನೇ. ಕೂಲಿ ಮಾಡ್ಕೊಂಡ್ ಬಂದೆಪ್ಪ. ಇಷ್ಟು ದಿವಸ ಹೆಂಡ ನಾನ್ ಕುಡಿತೀನಿ ಅನ್ಕೊಂಡಿದ್ದೆ. ಇಲ್ಲ ಅಪ್ಪಯ್ಯ, ಹೆಂಡ ನನ್ನನ್ ಕುಡಿತಾ ಇತ್ತು. ನನ್ ಜೀವನಾನೇ ಕುಡಿದ್ ದುಂಕ್ತಾ ಇತ್ತು, ನನ್ ಜೀವನಾನೇ ಕುಡಿದ್ ದುಂಕ್ತಾ ಇತ್ತು. ಮನೇಲಿ ಒಬ್ಬ ಕುಡ್ತಾ ಇದ್ರೆ ಆ ಮನೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಪ್ಪಯ್ಯ, ನಾನೇ ಸಾಕ್ಷಿ. ನಾನೊಬ್ಬ ಕುಡಿಯೋದ್ ಬಿಟ್ಬಿಟ್ಟು ಜವಾಬ್ದಾರಿಯಿಂದ ಇದ್ದಿದ್ರೆ ನೀವ್ಯಾರು ಕಷ್ಟ ಬೀಳ್ಬೇಕಾಗಿರ್ಲಿಲ್ಲ ಅಪ್ಪಯ್ಯ. ನಿಮ್ಮ ಮನೆಗೂ ಹೇಳ್ತೀನಿ ಅಪ್ಪಯ್ಯ, ಇನ್ಮ್ಯಾಗೆ ನಾನು ಯಾವತ್ತೂ ಕುಡಿಯಕ್ಕಿಲ್ಲ. ಅದ್ರ ಬದಲು ದುಡ್ಕೊಂಬಂದು ನಿಮ್ ಪಾದಕ್ಕಾಗ್ತೀರಪ್ಪಯ್ಯ. 20 ರೂಪಾಯಿ ಸಿಕ್ಕಿದ್ರೆ ಸಾಕು, ತಗೊಂಡೋಗಿ ಕುಡಿದು ಬಂದ್ಬಿಡ್ತಾ ಇದ್ದೆ. ಮನೇಲಿ ಏನ್ ಕಷ್ಟ ಇದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನನ್ ತಂಗಿ ಉನ್ನಕ್ಕಿಕ್ಬೇಕಾದ್ರೆ ಗೊತ್ತಾಯ್ತು ಅವಳು ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ, ಅವಳಿಗೋಸ್ಕರ ನೀವೆಷ್ಟು ಕಷ್ಟ ಪಡ್ತಿದ್ದೀರಾ ಅಂತ. ಅಪ್ಪಯ್ಯ ಕಷ್ಟದಲ್ಲಿ ನನಗೂ ಪಾಲು ಕೊಡಪ್ಪಯ್ಯ, ನಾನು ದುಡ್ಡು ಸಾಲ ತೀರಿಸ್ತೀನಿ. ತಗೋಪ್ಪಯ್ಯ ನೋಡ್ಲ ಪುಟ, ನಿನ್ ಹೊಟ್ಟೆಲಿ ನನ್ನಂತದೇ ಒಂದ್ ಗಂಡ ಆಯ್ತು ಅಂತ ಇಟ್ಕೋ. ಆಗ ನಿಮ್ ಮತ್ತೆ ನಿನ್ ಗಂಡ ನಿನ್ ನಾದ್ನಿ ಎಲ್ಲ ನಿನ್ ಕಾಲ್ ಕೆಳಗಡೆ ನಾಯಿ ತರ ಬಿದ್ದಿರ್ತವೆ. ಏನಂತೆ ಗಣೇಶ? ಅನ್ನೋದೇನಿದೆ ಸ್ವಾಮಿ,
ಎಷ್ಟು ದಿವಸ ಅಂತ ಹೀಗೆ ಇದೆ ಮತ್ತೆ ಯಾವತ್ತ ಮತ್ತೆ ಬಿಟ್ಟಿದೆ ಓಸಿ ಹಿಡ್ಕೊಳವ ಹೋಗಿ ದೇವ್ ಪ್ರಸಾದ ಇಸ್ಕೊ ಬಿರಿಯಾನಿ ಬಂದ್ಬಿಡ್ತೀನಿ ಹಾಗಾದ್ರೆ ಇದನ್ನ ಇಟ್ಕೊಳ್ಳಿ ನಾಳೆ ಬರ್ತೀನಿ ಮಮ್ಮಿ ಮಮ್ಮಿ ಬಾರೆ ಮಮ್ಮಿ ಹಾಯ್ ಮಮ್ಮಿ ಇದೇನಮ್ಮ ಹೀಗ್ ನೋಡ್ತೀಯ ಇನ್ಮೇಲೆ ಇವಳೇ ನಿನ್ ಸೊಸೆ ಸೊಸೆನಾ ಹೌದಮ್ಮ ನೀನೇನೋ ಆ ದರಿದ್ರನ್ ಮದ್ವೆ ಮಾಡಿಸ್ದೆ ಅವಳನ್ ಮದ್ವೆ ಆದಾಗಿಂದ ನನ್ ಮನ್ಸಿಗೆ ನೆಮ್ಮದಿನೇ ಇಲ್ಲ ಯಾವ ಕೆಲ್ಸ ಮಾಡಕ್ ಹೋದ್ರು ಆಗ್ ಬರ್ತಾ ಇಲ್ಲ ಇವಳ ಹೆಸರಿನಲ್ಲಿ 2 ಕೋಟಿ ರೂಪಾಯಿ ಇದೆ ನಾನ್ ಇವಳನ್ ಮದ್ವೆ ಆದ್ರೆ ಅದೆಲ್ಲ ನನ್ನ ಹೆಸರಿಗೆ ಬರುತ್ತಮ್ಮ ನಾನು ಗ್ರಾನೈಟ್ ಬಿಸ್ನೆಸ್ ಮಾಡ್ಬೋದು ನೀನು ಇಂಪೋರ್ಟೆಡ್ ಕಾರ್ ನಲ್ಲಿ ಓಡಾಡ್ತಾ ಇರ್ಬಹುದು ಒಟ್ನಲ್ಲಿ ನಾವೆಲ್ಲರೂ ಆನಂದವಾಗಿರ್ಬಹುದು ಆನಂದ ಇಲ್ಲಪ್ಪ ಆ ಪೀಡನ ಮನೇಲಿ ಇಟ್ಕೊಂಡು ಅದಕ್ಕೇನತ್ತೆ ಅವಳ ಹತ್ರ ನೀವೇನ್ ತಗೊಂಡಿದ್ರು ಅದನ್ನ ವಾಪಸ್ ಕೊಟ್ಟರೆ ಹೊರಟೋಗ್ತಾಳೆ ಆ ಹಣ ನಾನ್ ಕೊಡ್ತೀನಿ ವೆರಿ ಸಿಂಪಲ್ ಅಮ್ಮ ಹೋಗ್ತಾ ಇದೆ ಏನ್ ಹೋಗ್ತಿದ್ಯೆ ಓ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಹೋಗ್ತಾ ಇದೆ ಅದೇನ್ ಸರಿಯಾಗಿ ಹೇಳೆ ಆ ಗಣೇಶನು ನಿನ್ ಸೊಸೆನು ಇಬ್ರು ದೇವಸ್ಥಾನದ ನಿಂತ್ಕೊಂಡು ಕಿಸ್ಕಿಸ ಅಂತ ಕಿಸಿತಿದ್ದಾರೆ ಅವನ್ ಈ ಮನೆ ಕಾಲಿದ್ ದಿವ್ಸನೇ ನನ್ಗೆ ಅನುಮಾನ ಬಂತು ಅವನ್ ಬಂದ್ಮೇಲೆ ತಾನೇ ಇವಳಿಗೆ ಬಾಯಿ ಜಾಸ್ತಿ ಆಗಿದ್ದು ಮೊದ್ಲೇ ಅವ್ರಿಬ್ರಿಗೂ ಕಳ್ ಸಂಬಂಧ ಇರೋ ತರ ಇದೆ ಈ ವಿಷಯನ ಮುಚ್ಚಿಟ್ಟು ತಂದಿ ಇವನಿಗೆ ಗಂಟು ಹಾಕಿದ್ದಾರೆ ಇವೆಲ್ಲ ಊರ್ನಲ್ಲಿ 4 ಜನಕ್ಕೆ ಗೊತ್ತಾದ್ರೆ ನೀ ತಲೆ ಎತ್ಕೊಂಡು ಓಡಾಡಕ್ ಆಗುತ್ತೇನಮ್ಮ ಕತ್ರೆ ಸಾಕ್ಬೇಕು ನನ್ ಮಗನ್ನ ಇವನು ನಿಮ್ಮನ್ನ ನನ್ನವ್ರು ಏನ್ ಬೇಕಾದ್ರೂ ಮಾಡ್ಕೋತಾರೆ ನೀವ್ ಯಾರು ಅದನ್ನ ಕೇಳೋಕೆ ಅವರು ನನ್ ಗಂಡ ನನ್ನನ್ನು ಹೊಡಿತಾರೆ ಬಡಿತಾರೆ ಏನ್ ಬೇಕಾದ್ರೂ ಮಾಡ್ಕೋತಾರೆ ನೀವ್ ಯಾರು ಅದನ್ನ ಕೇಳೋಕೆ ಎಂದೆ ನನ್ನನ್ನು ಯಾರು ಅಂತ ಕೇಳ್ತಾ ಇದ್ಯಾ ನೀನ್ ಒಳ್ಳೇದಾಗ್ಲ ಅನ್ನೋದಕ್ಕೋಸ್ಕರ ತಾನೆ ನಾನು ಇದೆಲ್ಲ ಮಾಡ್ತಿರೋದು ಅವ್ರನ್ನ ಹಿಡ್ಕೊಂಡು ಹಂಗ್ ಬಡ್ದ್ಬಿಟ್ರೆ ಒಳ್ಳೇದಾಗೋಯ್ತದ ಇಷ್ಟಕ್ಕೂ ನನಗ್ ಒಳ್ಳೇದ್ ಮಾಡಕ್ಕೆ ನೀವ್ ಯಾರು ಅಂತ ನನಗೆ ನನ್ನನ ಇಲ್ಲ ತಮ್ಮನ ಇಲ್ಲ ನೆಂಟನ ನೋಡು ನಿನಗ್ ನನ್ ಮೇಲೆ ಅಟ್ಟೊಂದು ಆಸರೆ ಇದ್ರೆ ನಮ್ಮಪ್ಪ ಅವ್ರಿಗೆ ವರದಕ್ಷಿಣೆ ಹಣ ಕೊಡ್ಬೇಕು ಅದ ನಿನ್ ಕೈಲಿ ತಂದ್ಕೊಡಕ್ ಆಯ್ತದ ತಂದ್ಕೊಡ್ತೀಯ ನಿನ್ ಕೈಲಿ ತಂದ್ಕೊಡಕ್ ಆಗಕ್ಕಿಲ್ಲ ನೋಡು ಇನ್ನೊಂದ್ಕಿತ ನನ್ ಕಣ್ ಮುಂದೆ ಕಾಣಿಸ್ಕೋಬೇಡ ಒಂಟಾಗಿಲ್ಲಿಂದ ನಿನ್ ದಮ್ಮ ಹೇಳ್ತೀನಿ ಬಸ್ರಂಗ್ ಸಿನ್ ಮೇಲೆ ಕೈ ಮಾಡ್ಬೇಡ ಯಾವ್ರು ನಿನ್ ಒಳ್ಳೇದ್ ಮಾಡಕ್ಕಿಲ್ಲ ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಇದು ನನ್ ಸ್ವಂತ ವಿಷಯ ಕಟ್ಕೊಂಡಿದ್ ಗಂಡ ನಾನಿರುವಾಗ ಇನ್ನೊಬ್ಬನ ಜೊತೆ ದೇವಸ್ಥಾನಕ್ ಹೋಗ್ತೀಯ ನಿಜ ಹೇಳು ಈ ಮಗು ಯಾರ್ದು ನಂದಂತೂ ಅಲ್ವೇ ಅಲ್ಲ ಇಂಥ ಮಗು ಈ ಮನೇಲಿ ಹುಟ್ಟಲೇಬಾರ್ದು ಹುಟ್ಟೋದಕ್ ಮುಂಚೆನೆ ಸಾಲಿ ಪಟ್ಟಿ ಮಗಂದು ಅಪ್ಪ
ಶಿವನೇನಪ್ಪ ಮಾಡಿ ಈಗ ಎಂದಿರುವು ಅಂತ ಕಳಿಸ್ತಾನೆ ಅವ ಅವ ಓಸಿ ಸಮಾಧಾನ ಮಾಡ್ಕೊಳವ ಬೇರೆ ನೋವು ಡಾಕ್ಟರ್ ಕರ್ಕೊಂಡು ಬಂದ್ಬಿಡ್ತೀನಿ ಮಗಿಗೇನಾದ್ರೂ ತೊಂದ್ರೆ ಕೊಟ್ರಿ ನಿಮ್ಮನ್ನ ಬಟ್ಟೆ ಹೋಗಿ ನಂಗೆ ಹೋಗಿದ್ ಬಿಡ್ತೀನಿ ಪಿಶಾಚಿ ಮುಂಡೆವ ಅಪ್ಪನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಮಮ್ಮಿ ಗೊತ್ತಿಲ್ಲ ಕಣು ಯಾಕೆ ಈ ದರಿದ್ರದವಳು ಇಷ್ಟೊಂದು ಅರಳ್ತಾ ಇದ್ದಾಳೆ ಹೆರಿಗೆ ನೋವಂತ ಕಾಣುತ್ತೆ ಈ ದರಿದ್ರ ನಮ್ಮನೆಯೊಳಗೆ ಹುಟ್ಟು ಅದ್ ಬೇಡ ಹಿಡ್ಕೋ ಕೊಟ್ಟಿಗೆ ತಗೊಂಡು ಹೋಗಬಹುದು ಈ ಮಗು ನನಗೆ ಬೇಡ ಕಿವಳು ನನಗೆ ಬೇಡ ನಮಗೂ ಬೇಡ ಕಣು ಆಶಾನ್ ಮದುವೆಯಾಗಿ ನೀನ್ ಸುಖವಾಗಿರ್ಬೇಕು ನಾಗಿ ಕಾಫಿ ಕುಡಿದ ಹಂಗೆ ಹೋಯ್ತಾ ಇದ್ದೀರಲ್ಲ ಸರೋಯ್ತು ಸಂಜೆಗೆ ಉಪ್ಪೆಸರು ಮಾಡ್ಬಿಡು ನಮ್ಮ ಹೊರಗಂಟ ಕಾಯ್ಬೇಡ ಊಟ ಮಾಡ್ಬಿಡು ಗೊತ್ತಾಯ್ತಾ ಬಂದ್ಬಿಡಿ ಅಲ್ಲೇ ಗಣೇಶಪ್ಪ ಯಾವಾಗ ಬಂದೆ ನಮ್ ಗಿರಿಜಾ ಚಂದಕವಳ ಇದ್ರಲ್ಲಿ 100,000 ರೂಪಾಯಿ ಇದೆ ಗಿರಿಜಾ ಚೆನ್ನಾಗಿರ್ಬೇಕು ಅಂದ್ರೆ ನೀವ್ ಇದನ್ನ ತಗೊಂಡು ಹೋಗಿ ಮೊದ್ಲು ಅವ್ರು ಕೊಡ್ಬೇಕು ಒಟ್ಟಿಲಿರೋ ಮಗನ ಹೊತ್ಕೊಂಡು ಅವ್ರು ಕೊಡೋ ಚಿತ್ರ ಹಿಂಸೆನೆಲ್ಲ ತಡ್ಕೊಂಡು ಅವಳೆ ಆಗಿದ್ದಾಳೆ ಅಂತ ಹೇಳಕ್ ಆಗ್ತಾ ಇಲ್ಲ ಮೊದ್ಲು ಈ ಹಣನ ತಗೊಂಡು ಹೋಗಿ ಕೊಡಿ ಇಷ್ಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತು ಗಣೇಶಪ್ಪ ಕ್ಯಾಮ್ರಾ ಮಾರಿ ತಗೊಂಡು ಬಂದೆ ಇದೇ ನನ್ನ ಸರ್ವಸ್ವ ಹಿರಣ್ಣವ್ರೆ ನನ್ಗೇನ್ ಅಪ್ಪನ ಅಮ್ಮನ ಯಾರಿದ್ದಾರೆ ನನಗೆಲ್ಲ ಇದೆ ಇದಿಲ್ದೆ ಹೋದ್ರೆ ನಿದ್ರೆನೂ ಬರಲ್ಲ ಊಟನೂ ಸೇರಲ್ಲ ನನಗೋಸ್ಕರ ಯಾರಿದ್ದಾರೆ ನನ್ನ ಒಪ್ಪಂಡಿಗ ನೀವು ತಿನ್ನೋ ಹಂದಲ್ಲಿ ಒಂದ್ ತುತ್ ಅನ್ನ ನನಗೂ ಕೊಟ್ರೆ ನಾನು ನಿಮ್ ಜೊತೆಲೇ ಇದ್ ಬಿಡ್ತೀನಿ ಆದ್ರೆ ಗಿರ್ಜಾ ವರದಕ್ಷಿಣೆ ಕೊಡೋವರೆಗೂ ಅವಳು ಬಾಳ ಸರಿ ಹೋಗಲ್ಲ ಅವಳ ಜೊತೆ ಬಾಳ ಅದೃಷ್ಟ ಅಂತೂ ನನಗಿಲ್ಲ ಅವಳು ಬಾಳನ ಸರಿಪಡಿಸೋ ಅವಕಾಶನಾದ್ರೂ ದೇವ್ರು ನನ್ ಕೊಟ್ಟಿದ್ದಾನೆ ಯೋಚನೆ ಮಾಡ್ತಾ ನಿಂತ್ಕೋಬೇಡಿ ಮೊದ್ಲು ಹೊರಡಿ ಎಂತ ಕೆಲಸ ಮಾಡ್ತಾ ಇದ್ದೀರ ನಿಮ್ ನನ್ ತಂದೆ ಸಮಾನ ಮೊದಲಿಂದ ಹೊರಡಿ ಇಲ್ಲ ಗಣೇಶಪ್ಪ ಯಾವುದರ ಜನ್ಮದಾಗೆ ನೀನ್ ನನಗೆ ತಂದೆ ಆಗಿದ್ದೆ ಅಂತ ಕಾಣ್ತೈತೆ ಅದಕ್ಕೆ ಈ ಜನ್ಮದಾಗೆ ಆ ದೇವರು ಈ ರೂಪದಾಗ ನಿನ್ನ ಕಳ್ಸಿಕೊಟ್ಟವನೆ ಈಗ ಅವೆಲ್ಲ ಬೇಡ ಮೊದಲಿಂದ ಹೊರಡಿ
ಏನವ್ವ ಸಂತೋಷ ಆಯ್ತಾ? ಈಗ ನಿಂಗೆ ಸಂತೋಷ ಆಯ್ತೇನವ? ಏನಾಯ್ತವ್ವ, ಯಾಕವ ಹಿಂಗ್ ಮಾಡಿಬಿಟ್ಟೆ? ಅದೇನವ ತಪ್ಪು ಮಾಡಿತ್ತು? ನೀನು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಇಷ್ಟೊಂದು ಕ್ರೂರವಾಗಿ ಕೊಂದಿದೆಯಲ್ಲ, ನಿನ್ನ ಯಾತ್ರ ಕೊಡಬೇಕು. ನಿನಗೆ ದುಡ್ಡು ತಾನೇ ಬೇಕಾಗಿದ್ದುದು, ದುಡ್ಡು ತಗೋ ತಗೋ ತಗೋ. ಇನ್ನೂ ಕೊಡ್ತಿದ್ದೆ, ಇನ್ನೂ ಕೊಡ್ತಿದ್ದೆ. ನಾನು ಸಾಯೋ ಗಂಟ ಕತ್ತೆ ಹಂಗ ದುಡಿದು ನಿನ್ನ ತಲೆ ಮೇಲೆ ಸುರಿಯುತ್ತಿದ್ದೆ. ಹೆಣ್ಣೆತ್ತು ಒಂದೇ ಒಂದು ತಪ್ಪಿಗೆ ನಾನಿಷ್ಟೆಲ್ಲ ಕಷ್ಟಪಟ್ಟೆ, ನೀನು ಹೇಳ್ದಂಗೆಲ್ಲ ಕುಡಿದೆ, ನಿನ್ನ ಕಾಲು ಹಿಡ್ಕೊಂಡೆ, ಕಂಡು ಕಂಡಿರ್ತಾವೆಲ್ಲ ಕೈಯೊಡ್ಡದೆ. ಆದ್ರೆ ಆದ್ರೆ ನಂಗೆ ಸಿಕ್ಕಿದ್ದೇನು? ನನ್ನ ಮಗಳ ಸಾವು, ನನ್ನ ಮಗಳ ಸಾವು. ಯಾಕಿಂಗ್ ಮಾಡಿದೆ, ಯಾಕಿಂಗ್ ಮಾಡಿದೆ ಹೇಳೇ ಹೇಳೇ ಎಮ್ಮಾರಿ. ಏನಪ್ಪ ಅಳಿಮಯ್ಯ, ನೀನೊಬ್ಬ ಗಂಡಸು, ನನ್ನ ಮಗಳ ಗಂಡ. ನೀನೊಬ್ಬ ಗಂಡ ಏನೋ ಶಂಡ ನನ್ನ ಮಗನೇ. ಏಯ್ ಕೇಳು, ಇಲ್ಲಿ ಒಂದು ಹೆಣ್ಣು ತನ್ನ ತವರು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾರನ್ನು ಬಿಟ್ಟು ಗಂಡನ ನೆರಳನೆ ಅಂಟ್ಕೊಂಡು ಬಂದಿರ್ತಾಳೆ ಕಣೋ. ಅಂಥೋಳಿಗೆ ಗಂಡನೇ ಸರ್ವಸ್ವ ಕಣೋ. ನೀನು ಯಾವತ್ತಾದ್ರೂ ಒಂದಿನ ಒಂದಿನ ಅವಳ ಪ್ರೀತಿಯಿಂದ ನೋಡ್ಕೊಂಡಿದ್ಯೇನೋ, ನೋಡ್ಕೊಂಡಿದ್ಯೋ, ನೋಡ್ಕೊಂಡಿದ್ದೀನೋ. ಈರಣ್ಣ ಈಗ ಕಳ್ತೀಯ ಈರಣ್ಣ, ಅವತ್ತ ಅವಳು ವರದಕ್ಷಿಣೆ ಕೇಳಿದ್ಲಲ್ಲ, ಅವತ್ತೇ ನಿನ್ ಕಾಲಾಗಿನ ಎಕ್ಕಡ ಕಳಚ್ಕೊಂಡು ಹಾಲ ಕಿಕ್ಬಿಟ್ಟಿದ್ರೆ ಇವತ್ತ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಯ್ಯ. ವರದಕ್ಷಿಣೆ ಕೇಳೋದ್ ಎಷ್ಟೆಪ್ಪೋ, ಕೊಡೋದ್ ಅದಕ್ಕಿಂತ ದೊಡ್ಡ ತೆಪ್ಪು. ಓ ಗೊತ್ತು ಸ್ವಾಮಿ, ವರದಕ್ಷಿಣೆ ಕೊಡಬಾರ್ದು ಅಂತ ನಂಗೂ ಗೊತ್ತೈತೆ. ಆದ್ರೆ ವರದಕ್ಷಿಣೆ ಕೊಡಬಾರ್ದು ಅಂತ ಸುಮ್ಕೆ ಕುಂತ್ರೆ ಈ ಜಗತ್ನ ಯಾವ ಹೆಣ್ಣು ಮಕ್ಳಿಗೂ ಮದ್ವೆನ ಆಗಕ್ಕಿಲ್ಲ, ಮನೇಲೆ ಕೊಡಿತಾ ಇರ್ಬೇಕಾಯ್ತದೆ. ಹೋಗೋ ಮನೆಯಾಗೆ ಮಗಳು ಯಾವ ನೋವು ಅನುಭವಿಸಬಾರ್ದು ಅಂತ ಸಾಲ ಸೋಲ ಮಾಡಿ ಅವ್ರು ಕೇಳಿ ಕೇಳಿದ್ರೆಲ್ಲ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟು ಮ್ಯಾಕು ಹಿಂಗಾಗ್ಬಿಟ್ರೆ, ನಾನು ಯಾರ ಹತ್ರ ಈ ನೋವನ್ನ ಹೇಳ್ಕೊಂಡಳ್ಳಿ ಸ್ವಾಮಿ? ದೇವ್ರೆ, ಬಡವನಿಗೆ ಎಷ್ಟೇ ಕಷ್ಟ ಕೊಡು ತಂದೆ, ಆದ್ರೆ ಹೆಣ್ಣು ಮಗಿನ ಮಾತ್ರ ಕೊಡಬೇಡಪ್ಪ, ಹೆಣ್ಣು ಮಗಿನ ಮಾತ್ರ ಕೊಡಬೇಡ. ನಿಜವ, ನಿನ್ ಮಗಿಗೆ ನೀನ್ ಕೊಟ್ ಸೀರೆ ಕಣವ. ಈ ಮಗ ಬದುಕಿರ ಗಂಟ ನಮ್ಮನೆ ಪಿಶಾಚಿಗಳು ಈಗ ನೋಡ್ಕೊಳಕ್ ಬಿಡ್ಲಿಲ್ಲ. ಇದನ್ನ ತಗಳವ ವರ್ಸು, ನನ್ ಮಗ ನೇರವಾಗಿ ಸ್ವರ್ಗಕ್ಕೆ ಹೋಗ್ಲಿ, ನನ್ ಕಂದ ನೇರವಾಗಿ ಸ್ವರ್ಗಕ್ಕೆ ಹೋಗ್ಲಿ. ಅಯ್ಯೋ ಶಿವರಿ, ನಮ್ ದೇಶದಾಗೆ ನಿಮ್ಮಂತ ದನ್ ಪಿಸಾಚಿಗಳು ಶಾನೆ ಬೇಕಂದ್ರೆ ನಿಮ್ಮನ್ನ ಕತ್ತರಿಸಿದ್ರೆ ಪಾಪ ನಮ್ಗೆ. ಏನಂದ್ರೆ ತಪ್ಪಾಯ್ತು, ಕ್ಷಮಿಸ್ಬೇಡಿ. ನಿಮ್ಮನ್ನ ಕ್ಷಮಿಸಿದ್ರೆ ಆ ದೇವರು ನಮ್ಮನ್ನ ಕ್ಷಮಿಸಕ್ಕಿಲ್ಲ. ಯೋ ಭದ್ರಾವತಿ, ಎರಕಮಾರಿ ಅವ್ರ ನಾಚೆಗೆ ನಾವು ಕೊಡ್ತೀವಿ ಶಿಕ್ಷೆಯಾ? ಅಪ್ಪ